ప్రణత విభవాయావనిమగా నమస్వామిన్ రామ ప్రియతమ హనుమన్ గురుగుణ నమస్తుభ్యం భీమ ప్రబలతమ కృష్ణేష్ట భగవన్ నమ శ్రీమన్మధ్వ ప్రతిశ సుదృశన్నో జయ జయ ఆద్య శిష్యం హృషీకేశం విష్ణుతీర్థం మహాముని పద్మనాభం నరహరిం జనార్దనమహం భజే ఉపేంద్రం వామనమునిం రామతీర్థమధోక్షజం మధ్వశిష్యాన్ యతిశ్రేష్టాన్నవైతాన్ ప్రణమామ్యహం ఋగ్వేదసంహితాం సార్థాం యస్త్రివారమధీతవాన్ శ్రీపూర్ణప్రజ్ఞముఖతః సత్యతీర్థమహం భజే వికుచాన్వయసంజాతః పండితార్యస్త్రివిక్రమః శ్రీమధ్వప్రేమపాకోయం పాతు నస్తత్వవర్త్మని నారాయణః పండితార్యః శ్రీమధ్వవిజయప్రదః త్రైవిక్రమార్యదాసస్తు పాతాం శ్రీమధ్వవర్త్మని రమాపతిం పూర్ణగుణం ముకుందం వ్యాసం చ విజ్ఞానసహస్రభానుం పూర్ణప్రబోధం చ సుతత్వదీపం క్రమాద్గురూంశ్చ ప్రణమామి మూర్ధా జన్మాద్యస్య యతోన్వయాతితరతశ్చార్థేష్వభిజ్ఞస్వరాట్ తేనే బ్రహ్మ హృదా య ఆది కవయే ముహ్యంతి యం సూరయః తేజో వారి మృదాం యథా వినిమయో యత్ర త్రిసర్గో మృషా ధామ్నా స్వేన సదా నిరస్తకుహకం సత్యం పరం ధీమహి. పూజ్య శ్రీపాదలను మనస వందిసుత్త నెరదిరువ భగవద్భక్తరన్ను కూడా ప్రణమించి భాగవతద ಚಿಂತನೆಯನ್ನು ಯಥಾಶಕ್ತಿ ಭಗವತ್ ಪ್ರೀತಿಗೋಸ್ಕರವಾಗಿ ನಿವೇದಿಸ್ತಾ ಇದ್ದೇನೆ. 11ನೆಯ ಸ್ಕಂಧ ಆಚಾರ್ಯರು ಮಾತಾಡೋದು ಬಹಳ ಕಮ್ಮಿ, ಅಗತ್ಯ ಇದ್ರೆ ಮಾತ್ರ ಬಾಯಿಬಿಡ್ತಾರೆ. ಅಂದ್ರೆ ಬರೆಯುವ ವಿಷಯದಲ್ಲೂ ಅದೇ ಅವರ ಮಾತು, ಅವ್ರ ನೇರ ಮಾತು ನಾವು ಕೇಳಲಿಲ್ಲ. ಅವ್ರ ಮಾತು ಕೇಳುದು ಅಂದ್ರೆ ನಾವು ಅವರ ಸರ್ವಮೂಲದ ಅಕ್ಷರಗಳನ್ನ ಕಣ್ಣಿನಲ್ಲಿ ತುಂಬಿಕೊಳ್ಳುವುದು. ಅಂಥದ್ರಲ್ಲಿ 10 ಮತ್ತು 11ನೆಯ ಸ್ಕಂಧ, ಅದರಲ್ಲೂ 11ನೆಯ ಸ್ಕಂಧ ಮತ್ತು 10ನೇ ಸ್ಕಂಧದಲ್ಲಿ ಶ್ರುತಿ ಗೀತೆ, ಈ ವಿಷಯಕ್ಕೆ ಅವರು ಬಿಡಿಸಿಕೊಂಡು ಅನೇಕ ವೇದವ್ಯಾಸರು ಬೇರೆ ಬೇರೆ ಕಡೆಗೆ ಉಲ್ಲೇಖಿಸಿದ ಮತ್ತು ಪಂಚರಾತ್ರಾದಿಗಳಲ್ಲಿ ಅಥವಾ ಸಂಹಿತೆಗಳಲ್ಲಿ ಬಂದಂತಹ ಬೇರೆ ಬೇರೆ ಮಾತುಗಳನ್ನ ಉಲ್ಲೇಖ ಮಾಡ್ತಾ ಅದಕ್ಕೆ ಎಷ್ಟು ಒತ್ತು ಕೊಟ್ಟಿದ್ದಾರೆ ಅಂತಂದ್ರೆ, ಬಹುಶಃ ಒಂದು ಜೀವನದ ಅಧ್ಯಯನಕ್ಕೆ ಸಾಕು ಅನ್ನುವಷ್ಟು, ಅಂದ್ರೆ ಅದು ಒಂದು ಹಂತದಲ್ಲಿ ಅಷ್ಟೇ, ಅಂತಹ ಅಪೂರ್ವವಾದ ಸಂಗತಿಗಳನ್ನ 11ನೆಯ ಸ್ಕಂಧ ಹೊಂದಿರುವಂತಹದ್ದು. ನಮಗೆ ಸಾಮಾನ್ಯ ಕಥೆಯೇ ಭಾಗವತದ ಮುಖ್ಯ ಭಾಗ ಆಗುತ್ತೆ, ಆದ್ರೆ ಕಥೆಗಿಂತ ಮುಖ್ಯವಾಗಿ ಭಾಗವತ ಹೇಳಲಿಕ್ಕೆ ಹೊರಟದ್ದು ಭಾಗವತ ಧರ್ಮವನ್ನ. ಆದ್ರೆ ನೇರ ಧರ್ಮವನ್ನ ಹೇಳಿದ್ರೆ ನಾವು ತಕ್ಷಣದಲ್ಲಿ ಅಷ್ಟು ಹೊತ್ತು ತಾಳ್ಮೆಯಿಂದ ಕೇಳುವುದಾಗುವುದಿಲ್ಲ ಅನ್ನೋದಕ್ಕೋಸ್ಕರ ಶುಕಾಚಾರ್ಯರಿಗೆ ಒಂದು ವಿಶೇಷಣ ಕೊಡ್ತಾರೆ, ದೃಷ್ಟಾಂತ ಕುಶಲಃ ಅಂತ. ಕಥೆಯನ್ನ ಹೇಳ್ತಾ ಹೇಳ್ತಾ ಕಥೆಯಿಂದ ಹೇಳಬೇಕಾದ ಅದರ ಪ್ರಮೇಯವನ್ನು ಜೋಡಿಸಿಕೊಂಡು ಹೇಳುವ ವೈಶಿಷ್ಟ್ಯವನ್ನ ಹೊಂದಿದ್ದಾರೆ. ಅಂತಹ ಅವರ ಬಾಯಿಯಲ್ಲಿ ಪರೀಕ್ಷಿತ್ ರಾಜನಿಗೆ ಬಂದಂತಹ ಜೀವನ ಉತ್ಸಾಹವನ್ನು ತುಂಬುವಂತಹ ಮಾತುಗಳಲ್ಲಿ 11ನೆಯ ಸ್ಕಂದದಲ್ಲಿ ಉದ್ಧವ ಭಗವಂತನ ಜೊತೆಗಿನ ಸಂವಾದ ಅನ್ನೋದು ಅತ್ಯಂತ, ಅದು ಕೂಡ ಮುಂದಿನ ಜನಾಂಗಕ್ಕೆ ಏನನ್ನ ಉಳಿಸ್ಬೇಕು ಅನ್ನುವಂತಹ ಪ್ರಶ್ನೆ ಬಂದಾಗ ನೀನು ಹೋಗಿ ಮುಂದೆ ಇದನ್ನ ಬದರಿಯಲ್ಲಿ ಉಳಿದ ಋಷಿಗಳ ಜೊತೆಗೆ ಇದನ್ನೆಲ್ಲ ಹಂಚಿಕೊಂಡು ಇರಬೇಕು ಅಂತ ಆತ್ಮೀಯವಾಗಿ ತನ್ನ ಮನದಾಳದ ಎಲ್ಲ ಅಭಿಪ್ರಾಯಗಳನ್ನ ಮುಂದಿಟ್ಟು ಹೇಳಿದಂತಹ ಮಾತುಗಳು ಈ ಮುಂದೆ ಬರುವಂತಹದ್ದು. ಅದರಲ್ಲಿ ಅನೇಕ ಮಾತುಗಳು ಬರ್ತವೆ. ಒಂದೊಂದ ಅಲ್ಲಿ ಬರುವ ಪ್ರತಿಯೊಂದು ಅಧ್ಯಾಯದಲ್ಲೂ ಭಗವಾನ್ ಉವಾಚ, ಭಗವಂತ ಹೇಳಿದ ಅಂದ್ರೆ ಶ್ರುತಿ ಸ್ಮೃತಿ ಹರೇ ರಾಜ್ಞಿ ಅಂತ. ಭಗವಂತನ ಮಾತು ಅನ್ನುವುದೇ ನಮಗೆ ನೇರವಾಗಿ ಇದು ಮಾಡಬೇಕು, ಇದು ಮಾಡಬಾರದು, ಹೀಗಿರಬೇಕು, ಹೀಗಿರಬಾರದು ಅಂತ ಹೇಳುವುದಕ್ಕೆ ನೇರವಾದ ಆಜ್ಞೆಯ ಮಾತುಗಳಾಗಿ ಇಲ್ಲಿ ಬಂದದ್ರಲ್ಲಿ ಪ್ರಶ್ನೆ ಕೇಳ್ತಾನೆ. ಕರ್ತೃ ವಿತ್ರ ಪ್ರವಕ್ತ್ರಾಚ ಭವತ ಮಧುಸೂದನ ತ್ಯಕ್ತೇ ಮಹೀತಳೇ ದೇವ ವಿನಷ್ಟಂ ಕಃ ಪ್ರವಕ್ಷ್ಯತಿ. ನನಗೆ ನೀನೇ ನಿಜವಾದ ಹೇಳುವವನು ಅಂತ ಗೊತ್ತಿದೆ, ನಚಿಕೇತ ಹೇಳಿದ ಹಾಗೆ. ಸ್ವಾದೃಗನ್ಯೋನ ಲಭ್ಯ, ನಿನ್ನಂತಹ ಇನ್ನೊಬ್ಬ ಗುರು ಸಿಗುವುದು ಸಾಧ್ಯ ಇಲ್ಲಾದಾಗ ನಾನು ಕೇಳಿ ಇದನ್ನ ಮನಸ್ಸನ್ನ ತಣಿಸಿಕೊಳ್ಬೇಕು, ಈ ವಿಷಯವನ್ನ
ನನ್ನಲ್ಲಿ ಮತ್ತಷ್ಟು ಮತ್ತಷ್ಟು ಅದನ್ನು ಮಥನ ಮಾಡುವುದಕ್ಕೆ ಬೇಕಾಗುವ ಹಾಗೆ ಬಂದ ಸಣ್ಣ ಜಿಜ್ಞಾಸೆ ಇದ್ರೂ ಕೂಡ ನಿನ್ನ ಹತ್ರ ನಾನು ಕೇಳ್ತೇನೆ, ಅದು ನನ್ನ ದಡ್ಡತನ ಅಂತ ನನಗೆ ಬೇಸರ ಆಗುವುದಿಲ್ಲ, ನಿನ್ನ ದೊಡ್ಡತನದಿಂದ ಅದಕ್ಕೆ ಉತ್ತರ ಸಿಕ್ಕಿತ್ತು ಅಂತನ್ನುವ ಹೆಮ್ಮೆ ನನಗೆ ಖಂಡಿತ ಇದೆ ಎನ್ನುವ ಹಾಗೆ ತ್ವಮತಃ ಸರ್ವಧರ್ಮಜ್ಞ ಧರ್ಮಸ್ತ್ವದ್ಭಕ್ತಿ ಲಕ್ಷಣ ಯಥಾ ಯಸ್ಯ ವಿಧೀಯೇತ ತಥಾವರ್ಣಯ ಮೇ ಅಚ್ಯುತ. ಹೇ ಅಚ್ಯುತ, ನನಗೆ ಧರ್ಮದ ಸ್ವರೂಪ ಏನಂದ್ರೆ ಭಕ್ತಿ, ಭಕ್ತಿಯೇ ಬಹಳ, ಭಕ್ತಿಯಿಂದ ಕೂಡಿದ ಭಗವಂತನ ಅರಿವು ಏನಿದೆ ಅದು ನಿಜವಾದ ಧರ್ಮ ಅಂತ ಅನಿಸುತ್ತೆ. ಅದರ ಬಗ್ಗೆ ನೀನು ನನಗೆ ತಿಳಿಸ್ಬೇಕು. ಎಲ್ಲರ ಭಕ್ತಿ, ಎಲ್ಲರ ಜ್ಞಾನ, ಎಲ್ಲರ ಕರ್ಮ ಅನ್ನೋದು ಒಂದೇ ತರ ಇರುವುದಿಲ್ಲ, ಅದರಿಂದಾಗಿ ಅದರ ರೇಷಿಯೋ ಬದಲಾಗ್ತಾ ಹೋಗ್ತಾ ಇರುತ್ತೆ. ಅದನ್ನೇ ಭಗವಂತ ಬಹಳ ಸೂಕ್ಷ್ಮವಾಗಿ ಮುಂದೆ ಅದನ್ನು ನಿರೂಪಿಸ್ತಾನೆ. ವೇದ ಪ್ರಣವ ಏವಾಗ್ರೇ ಧರ್ಮೋಯಂ ವೃಷರೂಪ ಧೃಗ್ ಉಪಾಸತೆ ತಪೋನಿಷ್ಠಾ ಹಂಸಾಮಾಂ ಮುಕ್ತ ಕಿಲ್ಬಿಷಾಹ. ಕಿಲ್ಬಿಷ ಅಂದ್ರೆ ಕೊಳೆ, ದೋಷ, ಪಾಪಗಳು. ಇದನ್ನ ಕಳೆದುಕೊಂಡಂತಹ ಹಂಸರು, ಹಂಸ ಅಂತಂದ್ರೆ ಎಲ್ಲವನ್ನೂ ತ್ಯಾಗ ಮಾಡಿದವರು. ಪ್ರಪಂಚದ ನಾವು ಯಾವುದರಲ್ಲಿ ಸಾರ ಇದೆ ಅಂತ ಅನ್ಕೊಂಡಿದ್ದೇವೋ ಅದರಲ್ಲಿ ಏನೂ ಸಾರ ಇಲ್ಲ ಅಂತ ಚೆನ್ನಾಗಿ ಅರ್ಥ ಮಾಡಿಕೊಂಡವರು. ಸುಮ್ಮನೆ ಮೇಲ್ನೋಟಕ್ಕೆ ಸಾರ ಇಲ್ಲ ಅಂತ ಬಾಯಿ ಮಾತಿನಲ್ಲಿ ಹೇಳಿದವರಲ್ಲ, ಬದುಕಿನುದ್ದಕ್ಕೂ ಅದನ್ನ ಸತ್ಯ ಅಂತ ಹಾಗೆ ಅನುಷ್ಠಾನಕ್ಕೆ ಇಳಿಸಿಕೊಂಡಂತಹ ಮಂದಿ ಭಗವಂತನ ಧರ್ಮ ಅನ್ನುವ ಎತ್ತಿನ ರೂಪದಲ್ಲಿರುವ ರೂಪವನ್ನ ತಮ್ಮ ಬದುಕಿನಲ್ಲಿ ಚೆನ್ನಾಗಿ ರೂಢಿಸಿಕೊಂಡವರು. ಹಾಗೆ ಉಪಾಸನೆ ಮಾಡ್ತಾ ತಪಸ್ಸಿನಲ್ಲಿ ಅತ್ಯಂತ ನಿಷ್ಠಾವಂತರಾಗಿ ಇರುವಂತಹವರು. ಹಾಗೆ ಲೋಕದಲ್ಲಿ ಅನೇಕ ವಿಭಾಗಗಳಿವೆ. ವಿಪ್ರಕ್ಷತ್ರಿಯ ವಿಕ್ಷೂತ್ರಾಹ ಮುಖ ಬಾಹುದರೂಪ ಉಪಾದಜಾಹ ವೈರಾಜಾತ್ ಪುರುಷಾಜ್ಜಾತಾ ಯ ಆತ್ಮಾಚಾರ ಲಕ್ಷಣಾಹ. ವಿಪ್ರ ಕ್ಷತ್ರಿಯ ವಿಟ್ ಶೂದ್ರಾಹ, ನಾಲ್ಕು ವರ್ಣಗಳಿವೆ ಅವರಿಗೆ. ಮುಖ, ಬಾಹು, ಊರು ಮತ್ತು ಪಾದ, ಇದು ನಾಲ್ಕು ಅವರಿಗೆ ಹುಟ್ಟಿಗೆ ಕಾರಣವಾದಂತಹ ಜಾಗಗಳು. ಅದೇ ಜಾಗದಲ್ಲಿ ಏನು ಕೆಲಸವನ್ನ ಮಾಡಬೇಕು ಆ ಕೆಲಸವನ್ನ ಅವರು ಮಾಡಿಕೊಂಡು ಭಗವಂತನ ಸೇವೆಯನ್ನ ಮಾಡ್ತಾ ತಮ್ಮ ನಿಜವಾದ ಮುಕ್ತಿಯನ್ನ ಅವರು ಹೊಂದುತ್ತಾರೆ. ಆತ್ಮಾಚಾರ ಲಕ್ಷಣ, ಎಲ್ಲವನ್ನೂ ತನ್ನ ಒಳಗಿನ ಭಗವಂತನಿಗೆ ಇದು ಸಮರ್ಪಿಸಬೇಕಾದ್ದು ಅಂತನ್ನುವ ಎಚ್ಚರದಿಂದಲೇ ಅದನ್ನ ನಡೆಸಿಕೊಂಡು ಹೋಗುವಂಥವರು. ಅದೇ ರೀತಿ ಗೃಹಾಶ್ರಮೋ ಜಗನತಃ ಬ್ರಹ್ಮಚರ್ಯಂ ಹೃದೋಮವ ವಕ್ಷಸ್ಥಲಾದ್ ವನೇವಾಸ ನ್ಯಾಸ ಶೀರ್ಷಣ್ಯವಸ್ಥಿತ. ಗೃಹಾಶ್ರಮ, ಗೃಹಸ್ಥಾಶ್ರಮ ಅಂತನ್ನುವುದು ಭಗವಂತನ ತೊಡೆಯಿಂದ ಹುಟ್ಟಿದ್ದಾದ್ರೆ ಬ್ರಹ್ಮಚರ್ಯ ಅನ್ನೋದು ಹೃದಯದ ಸ್ಥಾನದಲ್ಲಿ ನಿಂತು ಆ ಭಗವಂತನ ಸೇವೆಯನ್ನು ಮಾಡ್ತಾ ಇರುತ್ತೆ. ಅದೇ ರೀತಿ ವಕ್ಷಸ್ಥಲದಲ್ಲಿ ಹೃತ್ ಅಂತಂದ್ರೆ ನಾವು ಯಾವುದರಲ್ಲಿ ಧ್ಯಾನ ಮಾಡುವ ಸ್ಥಳ ಅಂತ ಹೇಳುತ್ತೇವೋ ಅದು. ಅದು ಬಿಟ್ಟು ಮೇಲ್ನೋಟಕ್ಕೆ ಕಾಣುವಂತಹ ಎದೆಯ ಭಾಗದಲ್ಲಿ ಭಗವಂತನ ಆ ವಿಶೇಷ ಆರಾಧನೆ ಮಾಡುವ ವನೇವಾಸರು ಅಂದ್ರೆ ವಾನಪ್ರಸ್ಥಾಶ್ರಮಿಗಳು ನೆಲೆಸಿದ್ರೆ ನ್ಯಾಸ ಶೀರ್ಷಣಿ ಅಥ ಅವಸ್ಥಿತ. ತಲೆಯಲ್ಲಿ ನ್ಯಾಸಿಗಳು, ನ್ಯಾಸಿ ಅಂದ್ರೆ ಸನ್ಯಾಸಿಗಳು, ಸನ್ಯಾಸಿಗಳು ತಲೆಯ ಸ್ಥಾನವನ್ನ ಅಲಂಕರಿಸಿರ್ತಾರೆ. ಅದರ ಅಭಿಪ್ರಾಯ ಆಯಾ ಸ್ಥಳದಲ್ಲಿ ಇದ್ದು ಭಗವಂತನ ಇಂದ್ರಿಯಗಳಿಂದ ವ್ಯಕ್ತವಾದದ್ದು ಅಥವಾ ಜಾಗಗಳಿಂದ ವ್ಯಕ್ತವಾದದ್ದು ಅಂತಂದ್ರೆ ಭಗವಂತ ಅದರ ಸ್ಥಾನವನ್ನ ಅಷ್ಟು ಎತ್ತರದಲ್ಲಿ ಇಟ್ಟಿದ್ದಾನೆ ಅಂತ ಅರ್ಥ. ಅಂದ್ರೆ ಸಾಮಾನ್ಯ ಧನ್ಯೋಗೃಹಸ್ಥಾಶ್ರಮಿ ಅಂತ ಮಾತು ಇದೆ, ಅದು ಅವನು ಗೃಹಸ್ಥನಾದ ಮೇಲೆ ಮಾಡಬೇಕಾದ ಕರ್ತವ್ಯವನ್ನು ಎಚ್ಚರಿಸಲಿಕ್ಕೋಸ್ಕರ ಹೇಳಿತ್ತು. ಆದ್ರೆ ಆಶ್ರಮಗಳಲ್ಲಿ ಶ್ರೇಷ್ಠ ಅಂತ ಬಂದಾಗ ಅದು ಸನ್ಯಾಸ ಧರ್ಮವೇ ಶ್ರೇಷ್ಠ. ಆದ್ರೆ ಸನ್ಯಾಸ ಧರ್ಮ ಯಾರಿಗೆ ಶ್ರೇಷ್ಠ ಅಂದ್ರೆ ಸನ್ಯಾಸವನ್ನು ಪಡೆಯುವುದಕ್ಕೆ ಯೋಗ್ಯನಾದವ ಸನ್ಯಾಸ ಪಡೆದ್ರೆ ಶ್ರೇಷ್ಠ. ಸನ್ಯಾಸಿ ಆಗುವುದಕ್ಕೆ ಯೋಗ್ಯನಲ್ಲದವನು ನಾನು ಸನ್ಯಾಸ ಧರ್ಮದಲ್ಲ ಆಚರಿಸಿ ಎತ್ತರದ ಸ್ಥಾನ ಹೊಂದಬೇಕು ಅಂತ ಹಠಕ್ಕೆ ಬಿಂದು ಮೂರ್ಖತನದಿಂದ ಜನರನ್ನು ಮೋಸ ಮಾಡಲಿಕ್ಕೋಸ್ಕರ ತೆಗೆದುಕೊಂಡ ಸನ್ಯಾಸ ಧರ್ಮ ಅನ್ನೋದು ಅವನಿಗೆ ಭಗವಂತನ ಶ್ರೇಷ್ಠ ಸ್ಥಾನ ದೊರಕಿಸುತ್ತೆ ಅಂತನ್ನುವ ನಂಬಿಕೆಯಿಂದ ಈ ಮಾತು ಬಂದದ್ದಲ್ಲ. ಆದ್ರಿಂದ ಆಚಾರ್ಯರು ಸನ್ಯಾಸ ಧರ್ಮವನ್ನು ತೆಗೆದುಕೊಂಡದ್ದಕ್ಕೆ ಕಾರಣ ಇತ್ತು. ಅಲ್ಲಿ ಹೇಳ್ತಾರೆ ಅದನ್ನ, ನಾನು ಈಗ ಧರ್ಮವನ್ನ ಜ್ಞಾನವನ್ನ ಪ್ರಚುರಪಡಿಸುವುದಕ್ಕೋಸ್ಕರ ದಂಡವನ್ನ ಅಂದ್ರೆ ರಾಜದಂಡವನ್ನ ಬಿಟ್ಟು ಬ್ರಹ್ಮದಂಡವನ್ನು ಸ್ವೀಕರಿಸಬೇಕು ಅನ್ನುವ ಕಾರಣಕ್ಕೋಸ್ಕರ ಈಗ ಸನ್ಯಾಸ ಧರ್ಮವನ್ನು ಸ್ವೀಕರಿಸಿದ್ದೇನೆ ಅಂತ. ಅದರ ಮೊದಲು ಬಂದವರು ಕೂಡ ನಾನು ಹೇಳಿದ್ರೆ ಸನ್ಯಾಸ ಧರ್ಮದಲ್ಲಿ ಇದ್ರೆ ಮಾತ್ರ ಅದನ್ನು ಒಪ್ಪಿಕೊಳ್ತಾರೆ ಅಂತ ಸನ್ಯಾಸ ಧರ್ಮ ತಗೊಂಡದ್ದು. ಹಾಗೆ ಇಲ್ಲಿ ಸನ್ಯಾಸ ಧರ್ಮದ ಸ್ಥಾನಕ್ಕೆ ಮಹತ್ವ ಬರುವುದು ಅವನು ನಿಜವಾಗಿಯೂ ಸನ್ಯಾಸಿಯಾಗಲು ಯೋಗ್ಯನಾಗಿದ್ದಾಗ ಮಾತ್ರ ಅಂತಹ ಮಹತ್ವವನ್ನ ತಂದುಕೊಡ್ಲಿಕ್ಕಾಗತ್ತೆ ಅನ್ನುವ ಮಾತು ಹೇಳಿ ಪ್ರತಿಯೊಬ್ಬನಿಗೂ ಇದೆಲ್ಲ ಒಬ್ಬೊಬ್ಬರ ಧರ್ಮವನ್ನ ಹೇಳಿದ್ರು. ಪ್ರತಿಯೊಬ್ಬನಿಗೂ ಸಾಮಾನ್ಯವಾದಂತಹ ಧರ್ಮ ಯಾವುದು? ಅಹಿಂಸಾ ಸತ್ಯಮಸ್ತೇಯಂ ಅಕಾಮ ಕ್ರೋಧ ಲೋಭತ ಭೂತಪ್ರಿಯ ಹಿತೇಹಾಚ ಧರ್ಮೋಯಂ ಸಾರ್ವವರ್ಣಿಕ. ಎಲ್ಲ ವರ್ಣದವರಿಗೂ
ವಿಪ್ರ ಕ್ಷತ್ರಿಯ ವಿಟ್ ಶೂದ್ರ ಈ ಎಲ್ಲರಿಗೂ ಸಂಬಂಧಪಟ್ಟಂತೆ ಒಪ್ಪುವಂತಹ ಗುಣಗಳು ಯಾವುದು ಅಂತಂದ್ರೆ ಅಹಿಂಸಾ, ಹಿಂಸೆಯನ್ನ ದೂರ ಇಡುವುದು. ಅದು ಮಾನಸಿಕ ಇರಬಹುದು, ವಾಚಿಕ ಇರಬಹುದು, ದೈಹಿಕ ಇರಬಹುದು. ಮತ್ತೆ ಹಿಂಸೆ ಅನ್ನೋದು ಕೂಡ ಸತ್ಕಾರ್ಯದಿಂದ ಕೂಡಿದ್ದಾಗಿದ್ರೆ, ಒಳ್ಳೆಯ ಕಾರಣಕ್ಕಾಗಿ ಆಗಿದ್ರೆ ಅದು ಹಿಂಸೆ ಅಂತ ಅನ್ನಿಸುವುದಿಲ್ಲ, ಅದು ಅಹಿಂಸೆಯೇ ಆಗುತ್ತೆ. ಯಾಕೆಂದ್ರೆ ಧರ್ಮ ಅರ್ಜುನನಿಗೆ ಹೇಳುವಾಗಲೂ ನೀನು ಈ ಯುದ್ಧಾಧ್ವರವನ್ನ ಅಧ್ವರ ಅಂತ ಸ್ವೀಕರಿಸಿದಾಗ ಅದು ಹಿಂಸೆ ಆಗುವುದಿಲ್ಲ. ಯಾಕೆಂದ್ರೆ ಧರ್ಮಕ್ಕೋಸ್ಕರ ಮಾಡಿದ ಯುದ್ಧ ಇದು. ಯುದ್ಧವನ್ನೇ ನಾವು ಇಷ್ಟಪಟ್ಟು ಮಾಡಿ ನಮ್ಮ ಸ್ವಾರ್ಥಕ್ಕೋಸ್ಕರ ಕೈಗೊಂಡಾಗ ಆವಾಗ ಅದು ಹಿಂಸೆ ಅಂತ ಅನ್ನಿಸ್ತದೆ ಹೊರತು ಅಹಿಂಸೆ ಅಂತ ಆಗುವುದು ಸಾಧ್ಯ ಇಲ್ಲ. ಹಾಗಾಗಿ ಎಲ್ಲ ವರ್ಣದವರಿಗೂ ಅಹಿಂಸೆ ಅನ್ನೋದು ಸಮಾನವಾದ ಧರ್ಮ. ಯಾರನ್ನು ನೋಯಿಸುವುದು ಯಾರಿಗೂ ಹಕ್ಕಿರುವಂತಹದ್ದಲ್ಲ. ನಾವು ಅಸೂಯೆ ಪಡ್ತೇವೆ ಅಥವಾ ನಮಗೆ ಸಿಗ್ಲಿಲ್ಲ ಅಂತ ಬೇಜಾರು ಮಾಡಿಕೊಳ್ತೇವೆ ಅಂದ್ರೆ ದೇವರಿಗೆ ನಮಗೆ ಏನ್ ಕೊಡಬೇಕು ಅಂತ ಗೊತ್ತಿದೆ ಅನ್ನೋದನ್ನ ನಾವು ನಿರಾಕರಣೆ ಮಾಡ್ತಾ ಇದ್ದೇವೆ ಅಂತ ಅರ್ಥ. ನಮಗೆ ಒಂದು ಸಿಗ್ಲಿಲ್ಲ, ಸಿಕ್ಕಿದ್ದು ಇನ್ನೊಬ್ಬನಿಗೆ ಸಿಕ್ಕಿದ್ದು, ಆಗ ನಾವು ಹೊಟ್ಟೆ ಕಿಚ್ಚು ಪಡ್ತಾ ಇದ್ದೇವೆ ಅಂದ್ರೆ ದೇವರು ನಮಗೆ ಕೊಡ್ಬೇಕಾದ್ದನ್ನ ಕೊಡ್ಲಿಲ್ಲ ಅಂತ ನಾವು ತಪ್ಪೇ ಆಲೋಚನೆ ಮಾಡ್ತಾ ಇದ್ದೇವೆ ಅಂತ ಅರ್ಥ. ಅಂದ್ರೆ ಈ ಎಲ್ಲ ಗುಣಗಳಲ್ಲೂ ಕೂಡ ಭಗವಂತನ ಗುಣವನ್ನ ನಾವು ಹಿಂದೆ ಸರಿಸಿ ನಾವು ಯೋಚನೆ ಮಾಡಿದಂತೆ ಆಗ್ಬೇಕಿತ್ತು ಅಂತ ಒತ್ತಡ ಹೇರುವಂತಹ ಸ್ಥಿತಿ ಏನಿದೆ ಇದು ನಾವು ಮಾಡುವ ತಪ್ಪು. ಅದರಿಂದಾಗಿ ಅಸೂಯೆ ಪಡುವುದು ಕೂಡ ನಾವು ದೇವರನ್ನ ಆಕ್ಷೇಪ ಮಾಡಿದ ಹಾಗೆ. ನಮ್ಮ ಸ್ವತ್ತು ನಮಗೆ ಸಿಗಬೇಕಾದನ್ನ ದೇವರು ಕೊಡದೆ ದೂರ ಇಟ್ಟ ಅಂದ್ರೆ ಅವನಿಗೆ ಗೊತ್ತಿಲ್ವ ನಮ್ಗೆ ಏನ್ ಕೊಡ್ಬೇಕಿತ್ತು ಅಂತ. ಕೊಟ್ಟಿದ್ದಾನೆ ಅಂತಂದ್ರೆ ಅದು ಸಿಗ್ಬೇಕಾಗಿತ್ತು, ಕೊಟ್ಟಿಲ್ಲ ಅಂತಂದ್ರೆ ಅದು ನಮಗೆ ಸಿಗಬಾರದಾಗಿತ್ತು. ಆದ್ರೆ ನನಗೆ ಈ ಎಲ್ಲ ವಿಷಯದಲ್ಲೂ ಕೂಡ ಸರ್ವವರ್ಣದವರಿಗೂ ಕೂಡ ಸಮಾನವಾದಂತಹ ಧರ್ಮಗಳು ಇದಿಷ್ಟು ಅಂತ ಹೇಳಿ ಬ್ರಹ್ಮಚರ್ಯವನ್ನ ಆಚರಿಸುವವನು ದ್ವಾದಶ ಸ್ಕಂದದ ಪ್ರವಚನ ಚಿಂತೆ ಮಾಡಿ ದೇವರಿಗೆ ಅರ್ಪಣೆ ಮಾಡ್ತಾ ಇದ್ದೇವೆ. ಪದ್ಮಾವತಿ ರಾಮಸುಂದರ ಅವರು ಈ ಗೋಷ್ಠಪದಿ ಸೇವೆಯನ್ನು ಮಾಡಿದ್ದಾರೆ, ಇತರರು ಕೂಡ ಸೇವೆ ಸಲ್ಲಿಸಿದ್ದಾರೆ. ವಿಶೇಷವಾಗಿ ಈ ದಂಪತಿಗಳು ಸೇವೆ ಸಲ್ಲಿಸಿದ್ದಾರೆ, ಅವರಿಗೆ ಭಗವಂತನ ವಿಶೇಷ ಅನುಗ್ರಹವನ್ನು ಪ್ರಾರ್ಥನೆ ಮಾಡ್ತಾ ಇದ್ದೇವೆ. ನಾಳೆ ಎಲ್ಲರೂ ಕೂಡ ತೀರ್ಥಪ್ರಸಾದಕ್ಕೆ ಇಲ್ಲಿಗೆ ಬರಬೇಕು, ಪೂಜೆ ಪ್ರಸಾದಕ್ಕೆ. ಅದೇ ಸಂದರ್ಭದಲ್ಲಿ ಮಧ್ಯಾಹ್ನ ದೇವರ ಸನ್ನಿಧಾನದಿಂದ ಮಂಗಳ ಆಗುತ್ತೆ. ಸಂಜೆ ಸಮಾರೋಪ ಕಾರ್ಯಕ್ರಮ ನಂದಗೋಕುಲ ಛತ್ರದಲ್ಲಿದೆ. ಎಲ್ಲರೂ ಕೂಡ ಅದರಲ್ಲಿ ಭಾಗವಹಿಸಿ ಭಗವಂತನ ಅನುಗ್ರಹಕ್ಕೆ ಪಾತ್ರಾಗಬೇಕಂತ ಹೇಳ್ತಾರೆ. ಹೇಳಿ ನಮ್ಮ ಮಾತು ಬ್ರಹ್ಮಚರ್ಯ ವ್ರತವನ್ನು ಆಚರಿಸುವಂಥವನ ಧರ್ಮ ಏನು, ಗೃಹಸ್ಥನಾದವನ ಆಚರಣೆ ಏನಿರಬೇಕು, ವಾನಪ್ರಸ್ಥಾಶ್ರಮಿಯಾದಾಗ ಹೇಗಿರಬೇಕು, ಒಬ್ಬ ನ್ಯಾಸವನ್ನ ತೊಟ್ಟವನಾದ್ರೆ ಹೇಗಿರಬೇಕು, ಎಲ್ಲ ವಿವರವನ್ನು ಕೂಡ ಕೃಷ್ಣ ನೇರವಾಗಿ ನಮಗೆ ಚಚೂ ತಪ್ಪದೆ ಹೀಗಿರಬೇಕು ಹೀಗಿರಬಾರದು ಅನ್ನೋದರ ಎಲ್ಲ ಆಶ್ರಮಗಳ ಧರ್ಮವನ್ನು ಕೂಡ ಬಹಳ ಚೆನ್ನಾಗಿ ನಿರೂಪಣೆ ಮಾಡಿದ ಭಾಗಗಳಿವೆ. ಅಂದ್ರೆ ಒಂದೊಂದು ಶಬ್ದವನ್ನು ಜೋಡಿಸಿಕೊಂಡು ಹೋದಾಗಲೂ ಅದು ದೊಡ್ಡ ಪ್ರಪಂಚವನ್ನ ತೆರೆಕೊಳ್ಳುತ್ತೆ. ಹಾಗಾಗಿ ನಾನು ಅದನ್ನ ಕೇವಲ ಸ್ಪರ್ಶ ಮಾತ್ರ ಮಾಡಿ ಮುಂದೆ ಹೋಗ್ತಾ ಇದ್ದೇನೆ. ಸ್ನಾನ ಭೋಜನ ಹೋಮೇಶು ಜಪೋಚ್ಚಾರೇ ಚ ವಾಕ್ಯತಃ ನ ಚಿಂದ್ಯಾತ್ ನಖರೋ ಮಾಣಿ ಕಕ್ಷೋಪಸ್ಥ ಗತಾನ್ಯಪಿ. ಪ್ರತಿಯೊಬ್ಬನಿಗೂ ನಿತ್ಯದಲ್ಲಿ ಸ್ನಾನ ಅನ್ನೋದು ಒಂದು ಧರ್ಮ. ಅದು ಆರೋಗ್ಯದ ದೃಷ್ಟಿಯಿಂದಲೂ ಅಗತ್ಯ. ನಮ್ಮ ಆಚರಣೆಗೆ ಅಂದ್ರೆ ಜಪ ಅಥವಾ ಹೋಮ ಅಥವಾ ನಿತ್ಯದ ಕಾರ್ಯಗಳಿಗೂ ಕೂಡ ಮನಸ್ಸು ಪ್ರಸನ್ನವಾಗಿರುವುದಕ್ಕೆ ಬೇಕಾದಂತಹ ಅಗತ್ಯವಾದ ಕರ್ತವ್ಯ ಅಂತ. ಅಗ್ನಿಯಲ್ಲಿ ಆರಾಧನೆ ಮಾಡಬೇಕಾದದ್ದು ಪ್ರತಿಯೊಬ್ಬನಿಗೂ ಅಗತ್ಯವಾದ ಮುಖ್ಯವಾದ ಮಾತದು. ಎಲ್ಲದಕ್ಕಿಂತ ಮುಖ್ಯ ಹೇಳುವುದವರು ವಾಕ್ಯತಃ, ಮಾತಿನಲ್ಲಿ ಹಿಡಿತ. ಎಲ್ಲರಿಗೂ ಮಾತಿನಲ್ಲಿ ಹಿಡಿತ ಅಂದ್ರೆ ಬೇಡವಾದ್ದನ್ನು ಮಾತಾಡಬಾರದು, ಬೇಕಾದ್ದನ್ನು ಮುಚ್ಚಿಡಬಾರದು. ನಮ್ಮಲ್ಲಿ ಬಹಳ ಉಲ್ಟ ಆಗುತ್ತೆ ಎಲ್ಲ, ಏನ್ ಬೇಕೋ ಅದನ್ನು ಮಾತೇ ಆಡುವುದಿಲ್ಲ, ಕೊನೆಗೆ ಏನ್ ಮಾತಾಡಬೇಕಿತ್ತೋ ಅದು ಬರುವುದೇ ಇಲ್ಲ. ಇದು ನಮ್ಮಲ್ಲಿರುವ ದೋಷ. ಭಗವಂತನ ಹತ್ರ ನಾವು ಪ್ರಾರ್ಥನೆ ಮಾಡಿಕೊಳ್ಬೇಕು ನಮ್ಮ ಮಾತು. ಅದನ್ನ ಆಚಾರ್ಯರು ಕೂಡ ನೂನಂ ತತ್ ಕಂಠಶಾಲು ಶಾಲೂಕಂ ಅಥವಾ ಪಿಪಜಿಹ್ವಿಕಾ. ನಾಲಿಗೆ ಅನ್ನುವುದು ಅಕಸ್ಮಾತ್ ಭಗವನ್ ನಾಮಸ್ಮರಣೆಗೆ ಸಚ್ಚಿಂತನೆಗೆ ಉಪಯೋಗವಾಗದೆ ಹಾಗೆ ಅದು ವ್ಯರ್ಥವಾದ ಕಾಲಹರಣದಲ್ಲಿ ಇದೆ ಅಂತಾದ್ರೆ ಅದು ನಾಲಿಗೆಯಲ್ಲ ಬಾಯಿಯಲ್ಲಿ ಬೆಳೆದ ಒಂದು ಸುಮ್ಮನೆಯ ದುರ್ಮಾಂಸ ಅದು ಅಂತ. ಹಾಗಾಗಿ ಮಾತನ್ನ ಸರಿಯಾಗಿ ಬಳಸಿಕೊಳ್ಳುವಂತಹದ್ದು ಅಗತ್ಯದ ಸಂಗತಿ ಅಂತ ಹೀಗೆ ಹೇಳಿ
ಆಚಾರ್ಯಂ ಮಾಂ ವಿಚಾನೀಯಾತ್ ನಾವಮನ್ಯೇತ ಕರಿಹಿ ಚಿತ್ ನಮರ್ತ್ಯ ಬುದ್ಧ್ಯಾ ಸೂಯೇತ ಸರ್ವದೇವಮಯೋ ಗುರುಃ. ಆಚಾರ್ಯಂ, ಅದರಲ್ಲಿ ಈಗ ಭಗವಂತ ಹೇಳುವ ನೇರವಾದ ಮಾತು, ಯಾರು ಗುರುಗಳು ಸಿಗಲಿಲ್ಲ, ದೂರದಲ್ಲಿದ್ದೇವೆ, ದೊಡ್ಡವರಿಲ್ಲ, ತಿಳಿದವರಿಲ್ಲ, ಅನ್ಕೊಂಡದ್ದನ್ನು ಮಾಡ್ಲಿಕ್ಕಂತೂ ವಾತಾವರಣವೇ ಇಲ್ಲ, ಅಂತಹ ಸಂದರ್ಭದಲ್ಲಿ ನಮ್ಮ ಬದುಕು ಹೇಗೆ? ಆಚಾರ್ಯಂ ಮಾಂ ವಿಚಾರೀಯ, ನನ್ನನ್ನ ಅನನ್ಯವಾಗಿ ಗುರುಗಳಿದ್ದಾನೆ, ಕೃಷ್ಣ ನಮ್ಮ ಜೊತೆಗಿದ್ದಾನೆ ಅಂತ ಯೋಚಿಸಿ ಅಧ್ಯಯನ ಶುರು ಮಾಡು. ಪುಸ್ತಕ ಸಿಗುತ್ತೆ ಅಥವಾ ಏನಾದರೂ ಒಂದು ಅವಕಾಶ ಸಿಗುತ್ತೆ ಅಧ್ಯಯನಕ್ಕೆ ಅಂತ ಸಮಯ ಕೊಟ್ಟು ಓದಬೇಕು ಅಂತ ಹಠ ತೊಟ್ಟರೆ ಗುರು ಓಡಿಕೊಂಡು ಬರ್ತಾನೆ. ಅದಕ್ಕೆ ನಮಗೆ ಪರೀಕ್ಷಿತ್ ರಾಜನೇ ಸಾಕ್ಷಿ. ಪರೀಕ್ಷಿತ್ ರಾಜ ಎಲ್ಲ ಬಿಟ್ಟ, ರಾಜ್ಯ ಬಿಟ್ಟ, ಮಕ್ಕಳಿಗೆ ಕೊಡಬೇಕಾದನ್ನು ಕೊಟ್ಟ, ನನಗಿದು ಯಾವುದರಲ್ಲೂ ಸಂಬಂಧ ಇಲ್ಲ ಅಂತ ಪೂರ್ಣ ತ್ಯಾಗ ಮಾಡಿ ಕೂತ ತಕ್ಷಣ ಯಾರಿಗೂ ಸಿಗದವರು ಓಡಿ ಬಂದ್ರಲ್ಲ ಶುಕಾಚಾರ್ಯರು. ಯಾವಾಗ ಗುರು ಶಿಷ್ಯ ಸಿದ್ಧನಾಗ್ತಾನೋ ಆಗ ಗುರು ಓಡಿ ಬರ್ತಾನೆ. ನಾವು ಸಿದ್ಧತೆಯೇ ಮಾಡುವುದಿಲ್ಲ, ನಾವು ಯಾವಾಗಲೂ ಪುರುಸೋತ್ತಿಲ್ಲ ಸ್ವಾಮಿ ಅಂತ ಒಂದು ಪಂಚಾಕ್ಷರಿ ಜಪ ಮಾತ್ರ ಮಾಡ್ತಾ ಇರ್ತೇವೆ, ಪುರುಸೋತ್ತಿಲ್ಲ 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 ಅಂತ. ಆದ್ರೆ ಪುರುಸೋತ್ತಿಲ್ಲ ಅನ್ನುವ ಶಬ್ದ ಹೇಳಲಿಕ್ಕೆ ಪುರುಸೋತ್ತಿರುತ್ತೆ ನಮಗೆ. ನಾವು ಪುರುಸೋತ್ತಿಲ್ಲ ಅಂತ ಊಟ ಬಿಟ್ಟಿಲ್ಲ, ನಾವು ಪುರುಸೋತ್ತಿಲ್ಲ ಅಂತ ನಿದ್ದೆ ಬಿಟ್ಟಿಲ್ಲ, ನಾವು ಪುರುಸೋತ್ತಿಲ್ಲ ಅಂತ ನಮ್ಮ ಮನೆ ವ್ಯವಹಾರ ಬಿಟ್ಟಿಲ್ಲ, ನಾವು ಪುರುಸೋತ್ತಿಲ್ಲ ಅಂತ ನ್ಯೂಸ್ ನೋಡೋದು ಬಿಟ್ಟಿಲ್ಲ, ನಾವು ಪುರುಸೋತ್ತಿಲ್ಲ ಅಂತ ಧಾರಾವಾಹಿ ಬಿಟ್ಟಿದ್ದೀರಿ. ಆದ್ರೆ ಬೇಕಾದನ್ನ ಖಂಡಿತ ನಮಗೆ ಬೇಕು ಅಂತ ಸಮಯ ಮಾಡಿಕೊಳ್ತೇವೆ. ಅಂದಮೇಲೆ ಇದು ಕೂಡ ಅಷ್ಟೇ ಅಗತ್ಯವಾದ ಕೆಲಸ ಅಂತ ಮನಸ್ಸಿನಲ್ಲಿ ಇಟ್ಟುಕೊಂಡು ಬದುಕಿನುದ್ದಕ್ಕೂ ಭಗವಂತನಿಗಾಗಿ ಹಾತೊರೆಯುವಂತಹ ಮನಸ್ಸು ನಮ್ಮಲ್ಲಿ ಸಿದ್ಧಗೊಂಡಿದೆ ಅಂತಂದ್ರೆ ತಾನಾಗಿ ವಿದ್ಯೆಯ ದಾರಿ ನಮ್ಮ ಎದುರುಗಡೆ ಬಂದು ನಿಲ್ಲುತ್ತೆ, ಅದು ನಿಶ್ಚಯ. ಆದ್ರೆ ನಾವು ಅದಕ್ಕಷ್ಟು ಮಹತ್ವ ಕೊಟ್ಟಿರಬೇಕು, ಏನನ್ನು ಬೇಕಾದರೂ ಪಕ್ಕಕ್ಕೆ ಸರಿಸಿ ಇದಕ್ಕೋಸ್ಕರ ನಾನು ಸಿದ್ಧನಿದ್ದೇನೆ ಅಂತನ್ನುವ ಭಾವವನ್ನು ತಾಳಬೇಕು. ಅದಕ್ಕೆ ಕೃಷ್ಣ ಹೇಳಿದ್ದು ಆಚಾರ್ಯಮ್ಮ ವಿಚಾರಿಯ, ಗುರುವಾಗಿ ನಾನಿದ್ದೇನೆ ಅಂತ ಮನಸ್ಸಿನಲ್ಲಿ ನೆನೆದುಕೋ, ಓದ್ಲಿಕ್ಕೆ ಶುರು ಮಾಡು. ಅದಕ್ಕೆ ಸ್ವಾಧ್ಯಾಯ ಪ್ರವಚನೇ ಏವ ನಾಕೋ ಮೌದ್ಗಲ್ಯ ಅಂತ ಉಪನಿಷತ್ತು ಒಬ್ಬ ಶಿಷ್ಯನಿಗೆ ಗುರುಕುಲದಲ್ಲಿ ಅಧ್ಯಯನ ಮುಗಿಸಿ ಹೊರಡುವಾಗ ಒಂದು ಉಪದೇಶ ಕೊಡ್ತಾರೆ. ಇವತ್ತು ನಾವು ಕಾನ್ವರ್ಸೇಷನ್ ಅಂತ ಹೇಳ್ತೇವಲ್ಲ, ದೀಕ್ಷಾಂತ ಭಾಷಣ ಅಂತ, ತೈತ್ತರಿಯ ಉಪನಿಷತ್ ಬಹಳ ಚೆನ್ನಾಗಿ ಹೇಳುತ್ತೆ. ವಸ್ತುತಃ ನಾವು ಮಕ್ಕಳಿಗೆ ದಿನಾ ಮನೆಯಲ್ಲಿ ಹೇಳ್ಕೊಡ್ಬೇಕಾದ ಮಾತದು. ಆದ್ರೆ ನಮ್ಗೆ ಯಾವುದಕ್ಕೂ ಸಮಯ ಇಲ್ಲ, ಏನ್ ಹೇಳ್ಕೊಡ್ಬೇಕು ಅಂತಲೇ ಗೊತ್ತಿಲ್ಲ, ಅದರಿಂದಾಗಿ ನಡೆದು ಹೋಗ್ತಾ ಇದೆ. ಅಲ್ಲಿ ಏನ್ ಮಾತು ಬರುತ್ತೆ ಅಂತಂದ್ರೆ, ಮಾತೃ ದೇವೋಭವ ಪಿತೃ ದೇವೋಭವ ಅದೆಲ್ಲ ಅಲ್ಲೇ ಬರುವ ಮಾತುಗಳು. ಒಬ್ಬ ಹುಡುಗ ಮನೆಯಿಂದ ಹೊರಡುವಾಗ, ಅಂದ್ರೆ ಗುರುಕುಲದ ಮನೆಯಿಂದ ಹೊರಡುವಾಗ ನೀನು ಬದುಕಿ ಹೇಗೆ ನಡೆಸಬೇಕು ಅಂತನ್ನೋದನ್ನೆಲ್ಲವನ್ನು ಹೇಳುವಾಗ ಈ ಮಾತನ್ನು ಒತ್ತಿ ಹೇಳ್ತಾರೆ, ಸ್ವಾಧ್ಯಾಯವನ್ನು ಬಿಡಬೇಡ. ಏನಾಗುತ್ತೋ ನಿನಗೆ, ಯಾವುದು ಅರ್ಥ ಆಯ್ತೋ ಅರ್ಥ ಆಗ್ಲಿಲ್ವೋ ಯೋಚನೆ ಮಾಡಬೇಡ, ಓದ್ತಾ ಇರು. ಒಂದಲ್ಲ ಒಂದು ಹಂತಕ್ಕೆ ನಿನಗೆ ಅದರ ಅಧ್ಯಯನದ ಮುಖ ತೆರೆದುಕೊಳ್ಳುತ್ತೆ. ಅದರಿಂದಾಗಿ ಅಧ್ಯಯನಕ್ಕೆ ನಮ್ಮನ್ನು ನಾವು ತೊಡಗಿಸಿಕೊಳ್ಳುವುದು ಅನ್ನೋದು ಬಹಳ ಮುಖ್ಯವಾದ ಧರ್ಮ. ಅದರಿಂದಾಗಿ ಸ್ವಾಧ್ಯಾಯನ್ನ ಪ್ರಮದಿತವ್ಯಂ, ಯಾವುದೇ ಕಾರಣಕ್ಕೆ ಜೀವ ಹೋಗುವ ಪ್ರಸಂಗ ಬಂದರೂ ಕೂಡ ಅಧ್ಯಯನಕ್ಕೆ ಅವಕಾಶ ಸಿಕ್ಕುವ ಸಂದರ್ಭ ಇತ್ತು ಅಂದ್ರೆ ಸ್ವಲ್ಪ ಆದರೂ ಅಧ್ಯಯನ ಮಾಡಿಯೇ ಊಟ ಮಾಡ್ತೇನೆ ಅನ್ನುವ ಹಠ ತೊಟ್ಟರೆ ನಾವು ಒಂದು ಪೇಜ್ ಸಾಕು, 10 ವಾಕ್ಯಗಳು ಸಾಕು, ನಿತ್ಯ ಓದಿಕೊಳ್ತೇನೆ ಅಂತ ನಾವು ಮನಸ್ಸಿಟ್ಟು ಓದುವುದನ್ನ ಅಭ್ಯಾಸ ಮಾಡಿ. ಓದುವುದು ಅಂದ್ರೆ ಸುಮ್ಮನೆ ಪುಸ್ತಕ ತೆರೆದು, ಈ ಮಕ್ಕಳು ಪಾಠ ಕೇಳ್ತಾ ಇದ್ದೀರಾ, ಹಾ ಕೇಳ್ತಾ ಇದ್ದೇನೆ, ಕಿವಿಯಲ್ಲಿ ಹೋಗ್ತಾ ಇರುತ್ತೆ ಏನು ಅಂತ ಅರ್ಥ ಆಗ್ತಾ ಇರಲ್ಲ. ಹಾಗಲ್ಲ, ಕೇಳುದು ಅಂದ್ರೆ ಗಮನ ಇಟ್ಟು ಕೇಳುದು ಅಂತಾನೆ ಅರ್ಥ ಹೇಗೋ ಹಾಗೆ ಓದುವುದು ಅಂದ್ರೆ ಅಧ್ಯಯನ ಶಬ್ದದ ಅರ್ಥವೇ ಅರ್ಥ ಪುರಸ್ಸರವಾಗಿ ಓದುವುದು ಅಂತ ಅರ್ಥ. ನಾವಿವತ್ತು ಅವರು ಸಮಗ್ರ ವೇದಾಧ್ಯಯನ ಮಾಡಿದ್ದಾರೆ ಅಂತ ಹೇಳ್ತಾರೆ. ಸಮಗ್ರ ವೇದಾಧ್ಯಯನ ಅಂದ್ರೆ ಬಾಯ್ಪಾಠ ಮಾಡಿರ್ತಾರೆ. ಬಾಯ್ಪಾಠ ಅನ್ನೋದು ಅಧ್ಯಯನ ಅಲ್ಲ, ಬಾಯ್ಪಾಠ ಅನ್ನೋದು ಸಂಹಿತೆಯನ್ನ ಮನಸ್ಸಿನಲ್ಲಿ ಧಾರಣೆ ಮಾಡಿದ್ದಾನೆ ಅಂತ ಅಷ್ಟೇ ಅರ್ಥ ಹೊರತು ಅದರ ಅರ್ಥ ಗೊತ್ತಿಲ್ಲದೆ ಇದ್ರೆ ಕತ್ತೆಗೆ ರೇಷ್ಮೆಯ ದೊಡ್ಡ ಬಟ್ಟೆಯ ಮೂಟೆಯನ್ನು ಬೆನ್ನಿನಲ್ಲಿ ಹೊರಿಸಿದಂತೆ ಅಂತ ನಾನು ಹೇಳ್ತಾ ಇರೋದಿಲ್ಲ, ವೇದವೇ ಹೇಳುವ ಮಾತು. ಅಕಸ್ಮಾತ್ ನಮ್ಮ ಅರ್ಥ ತಿಳಿಯದೆ ಎಲ್ಲ ಋಗ್ವೇದ ಯಜುರ್ವೇದ ಸಾಮವೇದ ಬಾಯಲ್ಲಿದೆ, ಅರ್ಥ ಒಂದು ಅಕ್ಷರ ನಮ್ಗೆ ಬಂದಿಲ್ಲ ಅಂತಂದ್ರೆ ಮನಸ್ಸಿನಲ್ಲಿ ಅದು ಸುಮ್ಮನೆ ಹೊರೆ ಅಷ್ಟೇ, ತಲೆಗೆ ಭಾರ. ಆದ್ರೆ ನಾವು ತಿಳ್ಕೊಳ್ಬೇಕಾದಂತಹ ಕನಿಷ್ಠ ನಮ್ಮ ನಿತ್ಯದ ಅನುಷ್ಠಾನಕ್ಕೆ ಬಳಸುವ ಮಂತ್ರಗಳ ಅರ್ಥವನ್ನಾದರೂ ಕೂಡ ನಾವು ನಿತ್ಯದಲ್ಲಿ ಮಂತ್ರಗಳು ನಾವು ಬಳಸ್ತಾ ಇಲ್ಲ ಅಂದ್ರೆ ಸ್ತೋತ್ರಗಳನ್ನು ಹೇಳ್ತೇವೆ, ಶ್ಲೋಕಗಳನ್ನು ಹೇಳ್ತೇವೆ, ಎಲ್ಲದಕ್ಕಿಂತ ಮುಖ್ಯ ನಾವು ಇನ್ನೇನು ಓದ್ತೇವೋ ಬಿಡ್ತೇವೋ.
ಆಚಾರ್ಯರು ಕೊಟ್ಟ ದ್ವಾದಶ ಸ್ತೋತ್ರವನ್ನ ದಿನನಿತ್ಯದಲ್ಲಿ ಅಭ್ಯಾಸ ಮಾಡಿದ ಅರ್ಥವನ್ನ ನಾವು ಚೆನ್ನಾಗಿ ತಿಳ್ಕೊಂಡ್ರೆ ಅದು ನಮಗೆ ಖಂಡಿತ ಬದುಕಿನಲ್ಲಿ ಬೇಕಾದ ಎಲ್ಲ ಪ್ರಮೇಯಗಳನ್ನು ಹೊತ್ತುಕೊಂಡ ಸ್ತೋತ್ರವಾಗುತ್ತೆ. ಪ್ರಶ್ನೆ, ಮತ್ತೆ ನಾವು ಹೇಳಬಹುದಾ ಬೇಡವಾ ಅಂತ ಬಾಯಿ ಇದ್ದವ್ರು ಹೇಳ್ಬೋದು. ಇದು ವಿದ್ಯಾಮಾನ್ಯರು ಹೇಳಿದ ಮಾತು, ವಿದ್ಯೇಶತೀರ್ಥರು ಹೇಳುವ ಮಾತು, ವಿಶ್ವೇಶತೀರ್ಥರು ಹೇಳಿದ ಮಾತು. ಯಾಕೆಂದ್ರೆ ಸ್ತೋತ್ರ ಅದು, ಪದ್ಯ ಅದು. ನಮಗೇನು ಅಂದ್ರೆ ಎಲ್ಲ ಭಯ, ನಮ್ಮನ್ನ ಭಯದಿಂದ ಒಂದು ಮುಕ್ತ ಮಾಡಬೇಕು ಅಂದ್ರೆ ಬಹುಶಃ ಇನ್ಯಾವ ದೇವತೆಗಳ ಅವತಾರ ಆದ್ರೂ ಬಹಳ ಕಷ್ಟ ಇದೆ. ನಾವು ಅಲ್ಲಿಂದ ಹೊರಗೆ ಬರದೇ ಇದ್ರೆ, ಯಾಕೆ ನಾನು ಈ ಮಾತು ಹೇಳದೆ ಅಂದ್ರೆ, ಆಚಾರ್ಯರ ಮಾತು ಅಂದ್ರೆ ಆಚಾರ್ಯರೇ, ನಾವು ಅದನ್ನ ಧಾರಣೆ ನಿತ್ಯ ಮಾಡ್ತಾ ಇದ್ದೇವೆ ಅಂದ್ರೆ ಆಚಾರ್ಯ ನಮ್ಮ ಜೊತೆಗಿದ್ದಾರೆ ಅಂತ ಅರ್ಥ. ಆಚಾರ್ಯರು ನಮ್ಮ ಜೊತೆಗಿದ್ರೆ ನಮ್ಮ ದಾರಿ ತಪ್ಪುದು ಸಾಧ್ಯ ಇಲ್ಲ, ನಮ್ಮ ಅಧ್ಯಯನದ ಕೊರತೆ ಆಗುದಿಲ್ಲ. ಅದರಿಂದಾಗಿ ಅದರ ಅರ್ಥವನ್ನ ಅನುಷ್ಠಾನ ಮಾಡಿ. ಬೇಕಾದ್ರೆ ಗಮನಿಸಿ, ಉತ್ತರ ಭಾರತದಲ್ಲಿ ಭಕ್ತಿ ಬಹಳ ಎತ್ತರದಲ್ಲಿದೆ, ಅವರ ಹಾಡುಗಳು ಬೇಕಾದಷ್ಟಿದೆ. ಆದ್ರೆ ಆ ಹಾಡುಗಳಲ್ಲಿ ಬರೀ ನಾಮಸ್ಮರಣೆ ಹಾಗೆ ಹೀಗೆ ಅದೇ ಶಬ್ದ ಹಿಂದೆ ಮುಂದೆ ಆಗುತ್ತೆ ಹೊರತು ನಿಮಗೆ ಪ್ರಮೇಯವನ್ನು ತೆಗೆದು ನೋಡಿದ್ರೆ ಏನು ಇಲ್ಲ ಅಲ್ಲಿ. ಆಚಾರ್ಯರು ಎಷ್ಟು ಚೆನ್ನಾಗಿ ನಮಗೆ ಅದನ್ನು ಜೋಡಿಸಿಕೊಟ್ರು ಅಂದ್ರೆ, ಅದು ಹಾಡೂ ಆಗಬೇಕು, ಭಜನೆಯೂ ಆಗಬೇಕು, ಪ್ರಮೇಯವೂ ಆಗಬೇಕು, ನಮ್ಮನ್ನ ಜೀವನದಲ್ಲಿ ಉದ್ಧರಿಸುವ ಅನೇಕ ಸಮಸ್ಯೆಗಳಿಂದ ಪ್ರಶ್ನೆಗಳಿಗೆ ಉತ್ತರವೂ ಆಗಬೇಕು. ಈ ರೀತಿ ಒಂದು ಸ್ತೋತ್ರ ಸಾಹಿತ್ಯವನ್ನ ಕೊಟ್ಟ ಒಬ್ಬನೇ ಒಬ್ಬ ಆಚಾರ್ಯರಿದ್ರೆ ಅದು ಮಧ್ವಾಚಾರ್ಯರು ಮಾತ್ರ. ಆದ್ರೆ ನಾವು ಅಷ್ಟು ಸ್ತೋತ್ರವನ್ನು ಕೊಟ್ರು ಅವ್ರು ಹೇಳಬಾರ್ದು, ಇವ್ರು ಹೇಳಬಾರ್ದು, ಹೇಳು ಚೆನ್ನಾಗಿ ಹೇಳೋರ ಹೇಳಿಕ್ ಬಿಡೋರು, ಕೆಟ್ಟದಾಗಿ ಬೊಬ್ಬೆ ಹಾಕಿ ಮಧ್ವಾಚಾರ್ಯನ ಓಡಿಸೋರನ್ನ ಗಟ್ಟಿಯಾಗಿ ಹೇಳಿ ಅಂತ ಅವ್ರ ಹತ್ರ ನಾವು ಮುಂದೆ ಕೂಡಿಸ್ತೇವೆ. ಆದ್ರೆ ನಿಜವಾಗಿ ಹೇಳಬೇಕಾದದ್ದು, ಆಚಾರ್ಯರಿಗೆ ಅತ್ಯಂತ ಪ್ರಿಯವಾದ ನಮ್ಮ ಬರೀ ಅನ್ನದ ವಿಷ ಅಲ್ಲ, ಮನಸ್ಸಿನ ವಿಷವನ್ನು ಕಲಿಯುತ್ತೆ ಅದು. ಅದನ್ನು ಸ್ತೋತ್ರ ಹೇಳುವುದಕ್ಕೆ ಕಾರಣ ಕೊಡುವುದು, ನೈವೇದ್ಯದಲ್ಲಿ ತುಂಬಿಕೊಂಡ ಏನಾದರೂ ದೋಷಗಳಿದ್ರೆ ಪರಿಹಾರ ಆಗಬೇಕು. ಯಾಕೆಂದ್ರೆ ಅದರಲ್ಲಿ ಯಾರದ್ದು ತಲೆ ಒಡೆದ ಅನ್ನದ ವಿಷ ಇರುತ್ತೆ, ಯಾರೋ ಅಸೂಯೆಯಿಂದ ಕೊಟ್ಟ ಅನ್ನ ಇರುತ್ತೆ, ಇನ್ನೇನೇನೋ ಕಾರಣಗಳಿಂದ ಅನ್ನದಲ್ಲಿ ವಿಷ. ಅಂದ್ರೆ ನೀವು ಬರೀ ಯಾವುದೋ ಒಂದು ಪಾಯಸನ ಅಂತ ಅನ್ಕೊಳ್ಳೋದಲ್ಲ, ವಿಷ ಅಂದ್ರೆ ಎಲ್ಲ ತರದ ವಿಷವೂ ಇದೆ, ನಮ್ಮ ಮನಸ್ಸಿನ ಭಾವನೆಗಳಿಗೆ ಧಕ್ಕೆ ತರುವಂತಹದ್ದು, ಅದೆಲ್ಲವನ್ನು ಪರಿಹರಿಸಲಿಕ್ಕೆ ಬೇಕು ಅಂತನ್ನುವ ಮಾತು ಅಲ್ಲಿ ಬಂದದ್ದಾದ್ರಿಂದ ನಾವು ನಿತ್ಯದಲ್ಲಿ ಅಧ್ಯಯನಕ್ಕೋಸ್ಕರ ನಮ್ಮನ್ನು ನಾವು ತೊಡಗಿಸಿಕೊಳ್ಳುವುದಾದ್ರೆ ಮೊದಲಿಗೆ ದ್ವಾದಶ ಸ್ತೋತ್ರವನ್ನ ಕಂಠಸ್ಥೀಕರಣಗೊಳಿಸಿ ನಿತ್ಯ ಅದನ್ನ ಪಾಠ ಮಾಡುವುದನ್ನ, ಅಭ್ಯಾಸ ಮಾಡುವುದನ್ನ, ಪಠನೆ ಮಾಡುವುದನ್ನ ಇಟ್ಟುಕೊಳ್ಳಿ. ಇದರ ಮೇಲೆ ಏನಾದ್ರೂ ದೋಷ ಬರುತ್ತೆ, ಇನ್ನೇನಾದ್ರೂ ಸಮಸ್ಯೆ ಬರುತ್ತೆ ಅಂತ ಅದು ನನಗ್ ಬರ್ಲಿ, ಇದಕ್ಕಿಂತ ಹೆಚ್ಚು ಧೈರ್ಯ ತುಂಬಲಿಕ್ಕೆ ನನಗ್ ಬರಲ್ಲ. ನನಗೆ ಕಾಳಜಿ ಏನು ಅಂದ್ರೆ, ಆಚಾರ್ಯನ್ನು ಕಳ್ಕೊಂಡು ಬಿಡ್ತೇವಲ್ವ ನಾವು, ಇಷ್ಟು ಹತ್ತಿರದಲ್ಲಿ 700 ವರ್ಷದ ಹತ್ತಿರದಲ್ಲಿ ನಾವಿದ್ದೇವೆ. ನಮ್ಮ ಹಿಂದಿನ ಯುಗದವರಿಗೆ ಅಥವಾ ನಿನ್ನ ಮುಂದೆ ಬರುವ ಯುಗದವರಿಗೆ ನಮ್ಮಷ್ಟು ಹತ್ತಿರದಲ್ಲಿ ಮಧ್ವಾಚಾರ್ಯರು ಸಿಗಲ್ಲ. ನಮ್ಗೆ ಎಂತ ಅದ್ಭುತ ಅಂದ್ರೆ, ವೇದವ್ಯಾಸರು ಸಿಗ್ತಾರೆ, ಪರಶುರಾಮನು ಸಿಗ್ತಾನೆ, ಕೃಷ್ಣನೂ ಸಿಗ್ತಾನೆ, ಮಧ್ವಾಚಾರ್ಯರು ಸಿಕ್ಕಿದ್ದಾರೆ. ಇಷ್ಟು ಜನ ಸಿಕ್ಕಿ ಹತ್ತಿರದಲ್ಲಿ ನಾವು ಬದುಕ್ತಾ ಇದ್ದೇವೆ, ಅದೇ ನೆಲದಲ್ಲಿ ಅದೇ ಹೆಸರಿನ ಜಾಗಗಳನ್ನ ಸುತ್ತಲೂ ಇಟ್ಟುಕೊಂಡು, ಆದ್ರೂ ನಾವು ಅವ್ರು ಕೊಟ್ಟ ಸಂಪತ್ತನ್ನು ಇಟ್ಟುಕೊಳ್ಳದೆ ಹಿತ್ತಲ ಗಿಡ ಮದ್ದಲ್ಲ ಅಂತ ದೂರಕ್ಕೆ ಬಿಟ್ರೆ ಕಳ್ಕೊಳ್ಳೋರು ನಾವು ಅನ್ನುವ ದೃಷ್ಟಿಯಿಂದ ಈ ಮಾತು. ಹಾಗಾಗಿ ನಿರಂತರ ಅಧ್ಯಯನದಲ್ಲಿ ನಮ್ಮನ್ನ ನಾವು ತೊಡಗಿಸಿಕೊಳ್ಬೇಕು. ನಾಮಮನ್ಯೇತ ಕರಿಸಿತ್ತು, ಯಾರನ್ನು ಅವಮಾನಿಸುವ ಕೆಲಸಕ್ಕೆ ನಾವು ಕೈ ಹಾಕಬಾರದು. ನ ಮರ್ತ್ಯ ಬುದ್ಧ್ಯಾತ್ ಅಸೂಯೇತ, ನಾನಾಗ್ಲೇ ಹೇಳಿದ ಮಾತು, ಮನುಷ್ಯನ ಬುದ್ಧಿಯಿಂದ ನಾವು ಯಾರ ಬಗ್ಗೆಯೂ ಅಸೂಯೆ ಪಡಬಾರದು. ಅಸೂಯೆ ಪಡುವುದು ಅಂದ್ರೆ, ನಮ್ಮ ಜೊತೆಗೆ ಓದಿರ್ತಾನೆ ಪಾಪ, ಆದ್ರೆ ಏನೋ ಒಂದು ಅದೃಷ್ಟ ಖುಲಾಯಿಸಿ ಯಾವ್ದೊಂದು ದೊಡ್ಡ ಕಂಪನಿಯಲ್ಲಿ ಸೇರಿಬಿಡ್ತಾನೆ, 500 ಸಂಬಳ ಸಿಕ್ಕಿಬಿಡುತ್ತೆ, ಮನೆ ದೊಡ್ಡದಾಗಿ ಕಟ್ಟುಬಿಡ್ತಾನೆ, ಅವರೇ ಕಾರು, ವಸ್ತುತಃ ಅವನನ್ನ ಅವನೇ ಮಾರಿಕೊಂಡದ್ದು. ಅವನ ಬುದ್ಧಿವಂತಿಕೆಯನ್ನ ಯಾವುದೋ ದೇಶಕ್ಕೆ ನಿಂಗೆ ಮನೆ ಕೊಡ್ತೀವಿ, ಕಾರ್ ಕೊಡ್ತೀವಿ, ಎಲ್ಲ ಕೊಡ್ತೀವಿ, ನಮಗೋಸ್ಕರ ಕೆಲಸ ಮಾಡುವಂತ ಅವನನ್ನ ಅವರು ಕೊಂಡುಕೊಂಡರು. ಆದ್ರೆ ನಮ್ಮ ತಲೆಯಲ್ಲಿ ಏನಿದೆ ಅಂದ್ರೆ, ಅವನಿಗೆ ಮನೆ ಸಿಕ್ತು, ಕಾರು ಸಿಕ್ತು, ಅವನನ್ನು ಕೊಂಡುಕೊಂಡು ಅವನು ಪರತಂತ್ರ ಅನ್ನೋ ನಮ್ಮ ತಲೆಯಲ್ಲಿ. ನಾವು ಸ್ವತಂತ್ರವಾಗಿ ಆರಾಮವಾಗಿ ನಮ್ಮ ಕೆಲಸ ನಾವು ಮಾಡ್ಕೊಂಡು ಖುಷಿಯಾಗಿ ನಾವು ಬೇಕಾದನ್ನ ಬೇಕಾದ ಟೈಮಲ್ಲಿ ಅನುಭವಿಸ್ಲಿಕ್ಕೆ ಅವಕಾಶ ಇದ್ರು ಕೂಡ ನಾವು ಅವನ ಬಗ್ಗೆ ಯೋಚನೆ ಮಾಡ್ತಾ ಇರ್ತೇವೆ. ಒಬ್ಬ ಕಾರಲ್ಲಿ ಹೋಗ್ತಾ ಇರ್ತಾರೆ, ಕಾರಲ್ಲಿ ಹೋಗುವಾಗ ಪಕ್ಕದಲ್ಲಿ ಅದು ಹೊಸ ಕಾರು, ಹೊಸ ಮಾಡೆಲ್, ಪಕ್ಕದಲ್ಲಿ ಇನ್ನೊಂದು ಹಳೆಯ ಕಾರಲ್ಲಿ ಇದ್ದವನು ಯೋಚನೆ ಮಾಡ್ತಾ ಇರ್ತಾನೆ, ಛೇ ಆ ಕಾರ್ ತಗೊಳ್ಳೋದು ಯಾವಾಗ್ಲೂ ನಾನು ಅಂತ ಯೋಚನೆ ಮಾಡ್ತಾ ಇರ್ತೇನೆ. ಅವ್ನು ಮುಂದೆ ಹೋಗ್ತಾನೆ, ಇವನ್ ಕಾರಲ್ಲಿ ಹೋಗ್ತಾ ಇರ್ಬೇಕಾದ್ರೆ ಇವನ ಪಕ್ಕದಲ್ಲಿ ಇನ್ನೊಬ್ಬ ಹಳೆ ಮೋಟಾರ್ ಗಾಡಿ ಹಿಡ್ಕೊಂಡು ಓಡ್ತಾ ಇರ್ತಾನೆ. ಅವನು ಯೋಚನೆ ಮಾಡ್ತಾನೆ, ಛೇ ನಾನು ಇಂಥ ಕಾರ್ ಯಾವಾಗ ತಗೊಳ್ಳೋದು, ನನ್ನ ಹತ್ರ ಇನ್ನೂ ಮೋಟಾರ್ ಗಾಡಿನೇ ಇದೆ ಅಂತ. ಅವನು ಮುಂದೆ ಹೋಗ್ತಾ ಇರ್ಬೇಕಾದ್ರೆ ಇನ್ನೊಬ್ಬ ಸೈಕಲ್ ಅಲ್ಲಿ ಹೋಗ್ತಾ ಇರ್ತಾನೆ, ಅವನು ಯೋಚನೆ ಮಾಡ್ತಿರ್ತಾನೆ, ನಾನು ಯಾವಾಗ ಈ ಮೋಟಾರ್ ಸೈಕಲ್ ತಗೊಳ್ಳೋದು, ನನ್ನ ಹತ್ರ ಮೋಟಾರ್ ಸೈಕಲ್ ಇಲ್ಲ ಅಂತ. ಕೊನೆಗೆ ಮೋಟಾರ್ ಸೈಕಲ್ ಇದ್ದವನು ಬೈಕ್ ಸೈಕಲ್ ಅಲ್ಲಿ ಹೋಗ್ತಾ ಇದ್ದವನು ಹೋಗ್ತಾ ಇದ್ದಾಗ ಇನ್ಯಾರೊಬ್ಬ ನಡ್ಕೊಂಡು ಹೋಗ್ತಾ ಇರ್ತಾನೆ, ಅವನು ಯೋಚನೆ ಮಾಡ್ತಿರ್ತಾನೆ, ಛೇ ನಾನು ಯಾವಾಗ ಸೈಕಲ್ ತಗೊಳ್ಳೋದು ಅಂತ. ನಡ್ಕೊಂಡು ಹೋಗ್ತಾ ಇರುವಾಗ ಇನ್ನೊಬ್ಬ ದಾರಿಯಲ್ಲಿ ಕಾಲು ಹಾಗೆ ನನಗೆ ನಡೀಲಿಕ್ಕಿಲ್ಲಲ್ಲ, ನಾನು ಯಾವಾಗ ನಡೆಯುವುದು. ಎಲ್ಲರೂ ಇರುವುದೆಲ್ಲವ ಬಿಟ್ಟು ಇರದಿದ್ದರೆಡೆಗೆ ದುಡಿಯುವುದೇ ಜೀವನ. ಇನ್ನೊಬ್ಬರ ಬಗ್ಗೆ ಅಸೂಯೆ ಪಟ್ಟುಕೊಂಡು ಇರುವ ಸಂಪತ್ತನ್ನು ಮರೆತು ಬಿಡುವುದೇ ನಮ್ಮ ಬದುಕಾಗ್ಬಿಟ್ಟಿದೆ. ನಮ್ಗೆ ಬೇಕಾದಷ್ಟು ದೇವರು ಕೊಟ್ಟಿದ್ದಾನೆ,
ಒಂದು ಸರ್ತಿ ದೇವರು ಕೊಟ್ಟಿದ್ದೆ ಅನ್ನೋದು ಅರ್ಥ ಆಗ್ಬೇಕಾದ್ರೆ ಎರಡು ದಿವಸ ಊಟ ನಿದ್ದೆ ಬಿಟ್ಟು ನಿಮ್ಮನ್ಸಲ್ಲಿ ಓಡಾಡಿ ಸುಮ್ಮನೆ, ಅಥವಾ ವಿಕ್ಟೋರಿಯಾ ಆಸ್ಪತ್ರೆಗೆ ಹೋಗಿ ಅಥವಾ ಮಣಿಪಾಲ್ ಹಾಸ್ಪಿಟ್ಲಿಗೆ ಹೋಗಿ ಎರಡು ದಿವಸ ಎಲ್ಲ ರೋಗಿಗಳನ್ನು ಒಂದು ಸುಮ್ಮನೆ ನೋಡ್ಕೊಂಡು ಬನ್ನಿ. ಏನೂ ಆಗಿರುವುದಿಲ್ಲ, ನೋಡ್ಲಿಕ್ಕೆ ಎಲ್ಲ ಚೆನ್ನಾಗಿರುತ್ತೆ, ಕಣ್ಣು ಮೂಗು ಬಾಯಿ ಕೈ ಎಲ್ಲ ಇರುತ್ತೆ, ಆದರೆ ಅಲುಗಾಟ ಇಲ್ಲ. ದೇವರು ನಮ್ಮನ್ನು ಹೇಗೆ ಚೆನ್ನಾಗಿ ಬೇಕಾದಂತೆ ಕೈಕಾಲು ಅಲುಗಾಡಿಸ್ಲಿಕ್ಕೆ, ತಿಂದದ್ದು ಜೀರ್ಣ ಆಗುವ ಹಾಗೆ, ಉಸಿರಾಟಕ್ಕೆ ಸರಿಯಾಗಿ ತೊಂದರೆ ಆಗದ ಹಾಗೆ ಎಷ್ಟು ಕೊಟ್ಟಿದ್ದಾನೆ. ಕೆಲವರಿಗೆ ಕಿವಿ ಕೇಳಲ್ಲ, ಕೆಲವರಿಗೆ ಕಣ್ಣು ಕಾಣಲ್ಲ, ಕೆಲವರಿಗೆ ಉಸಿರು ಒಳಕ್ಕೆ ಜಾಗ ಇಳಿಯಲ್ಲ, ತಿಂದ ಅನ್ನ ಜೀರ್ಣ ಆಗಲ್ಲ, ಅದಕ್ಕೆ ಕುತ್ತಿಗೆಯಲ್ಲೇ ತೂತು ಮಾಡಿ ಅನ್ನ ಹಾಕ್ತಾ ಇರ್ತಾರೆ, ಹೊಟ್ಟೆಯಲ್ಲೇ ತೂತು ಮಾಡಿ ಅನ್ನ ಸೇರಿಸ್ತಾ ಇರ್ತಾರೆ, ಡ್ರಿಪ್ಸ್ ಹಾಕಿ ಮಲಗಿಸಿರ್ತಾರೆ. ಇಂಥವರನ್ನೆಲ್ಲ ನೋಡಿದಾಗಾದ್ರೂ ನಮಗೆ ದೇವರು ಎಷ್ಟು ಅನುಕೂಲ ಮಾಡಿಕೊಟ್ಟಿದ್ದಾನೆ ಅಂತ ಒಂದು ಸರ್ತಿ ಯೋಚನೆ ಮಾಡಿದ್ರೆ ನಾವು ನಿಜವಾಗಿಯೂ ಅದಕ್ಕೆ ಪ್ರತಿಯಾಗಿ ದೇವರ ನೆನಪನ್ನು ನಾವು ಮಾಡ್ಕೊಳ್ತಾ ಇದ್ದೇವೆ, ಕೃತಜ್ಞತೆಯನ್ನು ಅರ್ಪಿಸ್ತಾ ಇದ್ದೇವೆ ಅಂತ ಯೋಚಿಸ್ಬೇಕು ನಾವು. ದೇವರ ಅಕಸ್ಮಾತ್ ನಮ್ಮ ಅಲ್ಲಿಯ ಶಿಕ್ಷೆಗೆ ಅಲ್ಲಿಯ ತಪ್ಪಿಗೆ ಅಲ್ಲಿಯೇ ಶಿಕ್ಷೆ ಕೊಡುದು ಅಂತ ಅಲ್ಲೇ ಡ್ರಾ ಅಲ್ಲೇ ಬಹುಮಾನ ಅಂತ ಇಟ್ಟಿದ್ದಿದ್ರೆ ನಾವು ಕೂತ್ಕೊಳ್ಳಿಕ್ಕೇ ಇಲ್ಲ, ನಿರಂತರ ಮಲಗಿರ್ಬೇಕು ಶಿಕ್ಷೆಯನ್ನು ಅನುಭವಿಸ್ತಾ. ಆದ್ರೆ ದೇವರು ಎಷ್ಟು ಕರುಣೆ, ಮಾಡಿದ ತಪ್ಪುಗಳನ್ನೆಲ್ಲ ಹೊಟ್ಟೆಗೆ ಹಾಕೊಂಡು ಮತ್ತೆ ಮತ್ತೆ ತಿದ್ದಿಕೊಳ್ತಾನೆ, ಇವತ್ತು ತಿದ್ದಿಕೊಳ್ತಾನೆ, ನಾಳೆ ತಿದ್ದಿಕೊಳ್ತಾನೆ, ನಾಳೆದು ಬದಲಾಗ್ತಾನೆ, ಅದ್ರ ನಾಳಿದ್ದಾದ್ರೂ ನನ್ನ ದಾರಿ ಹತ್ರ ಬರ್ತಾನೆ ಅಂತ ಅವಿಜ್ಞಾತ ನಾಮ ಸಖ, ನಾವು ಒಳ್ಳೆಯದು ಕೆಟ್ಟದ್ದು ಅಂತ ಏನು ಯೋಚನೆ ಮಾಡದೆ ಹೋಗ್ತಾ ಇದ್ರು ಕೂಡ ನಮಗೆ ಕೊಡಬೇಕಾದನ್ನು ಕಾಲಕಾಲಕ್ಕೆ ಕೊಟ್ಟು ನಡೆಸಿಕೊಂಡು ಹೋಗ್ತಾನೆ ಇರ್ತಾನೆ. ಆದ್ರೂ ನಮ್ಗೆ ಅಸೂಯೆ, ಅವನಿಗೆ ಅಷ್ಟು ಕೊಟ್ಟಿದ್ದಾನೆ ನಂಗೇನು ಕೊಡಲಿಲ್ಲ, ಇವನಿಗೆ ಇಷ್ಟು ಒಳ್ಳೇದ್ ಮಾಡಿದ್ದಾನೆ ನಂಗೇನು ಒಳ್ಳೇದ್ ಮಾಡಿಲ್ಲ, ನಾನು ಯಾವತ್ತೂ ತಪ್ಪೇ ಮಾಡಿಲ್ಲ ಆದ್ರೂ ನನಗೆ ದೇವರು ಕಷ್ಟ ಕೊಟ್ಟಿದ್ದಾನೆ, ಅವನು ಬರೀ ಅನ್ಯಾಯ ಮಾಡ್ತಾ ಇರ್ತಾನೆ ಆದ್ರೂ ದೇವರು ಅವನನ್ನು ಸುಖವಾಗಿಟ್ಟಿದ್ದಾನೆ. ನಮ್ಗೆ ಬರೀ ಕಂಪ್ಯಾರಿಸನ್ ನಲ್ಲೇ ಬದುಕು ಕಳೆದು ನಮ್ಮ ಬದುಕಿನಲ್ಲಿ ಸಿಕ್ಕಿದ ಸೌಕರ್ಯವನ್ನ ಸೌಂದರ್ಯವನ್ನ ಮರೆತು ಬಹಳ ನಮ್ಮ ಸುಖವನ್ನ ನಾವೇ ಕೈಯಾರೆ ಹಿಸುಕಿ ಕೊನೆ ಮಾಡ್ತಾ ಇದ್ದೇವೆ. ಅದಕ್ಕೆ ಅವರು ಹೇಳಿದ್ರು, ಖಂಡಿತ ಯಾವುದೇ ಕಾರಣಕ್ಕೂ ನಿಜವಾದ ಒಬ್ಬ ನಾವು ಮನುಷ್ಯ ಆಗ್ಬೇಕು ಅಂತಂದ್ರೆ ಅವ್ರು ಹೇಳುವ ಒಂದು ಮಾತು ಏನು ಅಂತಂದ್ರೆ, ನಮ್ಮ ಸುತ್ತ ಯಾರ ಬಗ್ಗೆಯೂ ನಾವು ಅಸೂಯೆ ಪಡದೇ ಇರುವ ಹಾಗೆ ನಮ್ಮನ್ನ ನಾವು ಎಚ್ಚೆತ್ತುಕೊಳ್ಳಿಸಿದ್ದೇವೆ ಅಂತಂದ್ರೆ ಉಳ್ಳಿರಿಸಿದ್ದೇವೆ ಅಂತಂದ್ರೆ ನಾವು ನಿಜವಾದ ಮನುಷ್ಯ ಆಗ್ಲಿಕ್ಕೆ ಸಾಧ್ಯ. ಮನುಷ್ಯನ ಮನಸ್ಸಿನ ಸಹಜವಾದ ಸ್ವಭಾವದು ಕಂಪ್ಯಾರಿಸನ್ ಆಗ್ಲಿ ಅಥವಾ ಇನ್ನೊಬ್ಬರ ಜೊತೆಗೆ ಹೋಲಿಸಿ ನೋಡುದು, ಮನುಷ್ಯನಿಗೆ ಮನಸ್ಸಿಗೆ ಅದೊಂದು ಸಹಜ ಸ್ವಭಾವ, ಅದನ್ನ ಮೀರ್ಬೇಕು ನಾವು. ಅದನ್ನು ಮೀರದೆ ಪ್ರಾಣಿವತ್ ಗುರುಗುರಾಯತೆ ಅಂತ ಒಂದು ಬೀದಿಯ ನಾಯಿ ಇನ್ನೊಂದು ಬೀದಿಯ ನಾಯಿ ಅಕಸ್ಮಾತ್ ಬಂದ್ರೆ ಹೇಗೆ ಕಿರ್ಚಾಡುತ್ತೋ ಹಾಗೇ ನಾವು ಕಿರ್ಚಾಡ್ತೇವೆ ಅಂತಂದ್ರೆ ಅದಕ್ಕೂ ನಮಗೇನು ವ್ಯತ್ಯಾಸ? ನಾಣ್ಯೋ ನಾಣ್ಯ ವಿಶೇಷೋಸ್ತಿ ಕಶ್ಚನ ಅಂತ ಯುಧಿಷ್ಠಿರ ಹೇಳ್ತಾನೆ, ಪಶುವಿನಂತೆ ನಾವು ಆಗ್ತೇವೆ ಅಂತಂದ್ರೆ ನಮಗೂ ಪ್ರಾಣಿಗಳಿಗೂ ಯಾವ ವ್ಯತ್ಯಾಸವೂ ಇಲ್ಲ, ಅವುಗಳಂತೆ ವರ್ತಿಸ್ತೇವೆ ಅಂತಂದ್ರೆ. ಹಾಗಾಗಿ ಸರ್ವದೇವ ಮಯೋ ಗುರುಹು, ಗುರು ಅಕಸ್ಮಾತ್ ಸಿಕ್ಕಿದ ಅಂತ ಇಟ್ಕೊಳ್ಳಿ, ಸಿಗಲಿಲ್ಲ ಅಂತಂದ್ರೆ ಭಗವಂತನೇ ಗುರು ಅಂತ ಯೋಚಿಸಿ ಅಧ್ಯಯನಕ್ಕೆ ತೊಡಗಬೇಕು. ಆಗ ಗುರುಗಳು ಸಿಗ್ತಾರೆ, ಸಿಕ್ಕಿದಾಗ ಎಲ್ಲ ದೇವತೆಗಳು ಆ ಗುರುವಿನಲ್ಲಿದ್ದಾರೆ ಅಂತ ಭಾವಿಸಿ ಅದಕ್ಕೆ ಶರಣಾಗಬೇಕು. ಅದರ ಬಗ್ಗೆ ಆಚಾರ್ಯರು ಬಹಳ ವಿಸ್ತಾರವಾಗಿ ತಂತ್ರಸಾರದಲ್ಲೂ ಸೂಕ್ಷ್ಮತೆಗಳನ್ನೆಲ್ಲ ಬಿಡಿಸಿ ಹೇಳ್ತಾರೆ. ಅಂದ್ರೆ ಗುರು ಅಂತಂದಾಗ ನಮಗೆ ಬೇಕಾದ್ದು ಸಿಕ್ಕಿತು ಅಂತ ಇಟ್ಕೊಳ್ಳಿ, ಇನ್ನೂ ಹೆಚ್ಚು ಕಲೀಲಿಕ್ಕೆ ನಾವು ಇನ್ನೂ ದೊಡ್ಡ ಗುರುಗಳ ಹತ್ರ ಹೋಗ್ಬೇಕಾದ ಪ್ರಸಂಗ ಬಂತು, ಆಗ ಈ ಚಿಕ್ಕ ಗುರುಗಳ ಹತ್ರ ಹೇಳಿ ನಾನು ಇನ್ನೂ ಹೆಚ್ಚು ಕಲಿಬೇಕು ಅಂತ ಕೇಳಿದಾಗ ಕಳುಹಿಸಿ ಕೊಡಬೇಕು ಒಬ್ಬ ಒಳ್ಳೆಯ ಗುರುವಾಗಿದ್ರೆ. ಇಲ್ಲ ನನ್ನ ಹತ್ರನೇ ಇವನು ಇರಬೇಕು ಅಂತ ಹಠ ತೊಟ್ಟ ಅಂತಂದ್ರೆ ಅವನು ಒಳ್ಳೆ ಗುರುವಾಗ್ಲಿಕ್ಕೆ ಸಾಧ್ಯವೇ ಇಲ್ಲ. ನಮ್ಮ ಹತ್ರ ಎಷ್ಟು ಇದೆಯೋ ಅದು ನಮ್ಗೆ ಗೊತ್ತಿರಬೇಕು. ನಾನು ಇವನಿಗೆ ಇಷ್ಟು ಹೇಳ್ಕೊಳ್ಲಿಕ್ಕೆ ಸಾಧ್ಯ, ನಾನು ಎಲಿಮೆಂಟ್ರಿ ಅಧ್ಯಾಪಕನೋ, ನಾನು ಪ್ರೈಮರಿ ಅಧ್ಯಾಪಕನೋ, ನಾನು ಪಿ ಯು ಸಿ ಅಧ್ಯಾಪಕನೋ, ನಾನು ಡಿಗ್ರಿ ಅಧ್ಯಾಪಕನೋ, ನಾನು ಪೋಸ್ಟ್ ಗ್ರಾಜುಯೇಟ್ ಅಧ್ಯಾಪಕನೋ, ನಮ್ಗೆ ನಮ್ಮ ಬಗ್ಗೆ ಗೊತ್ತಿರಬೇಕು. ಎಲ್ಲ ಪಾಠ ಮಾಡ್ತೇನೆ ಅಂತ ಉದ್ದಕ್ಕೆ ಓಂತ ಜ್ಯೋತಸ್ಸೆ ಜ್ಯೋತೆಯ ಅರ್ಥ ಹೇಳ್ತೇನೆ ಅಂತ ಇನ್ನೊಬ್ಬರಿಗೆ ಕಾಂಪಿಟೇಷನ್ ಕೊಡ್ಲಿಕ್ಕೋಸ್ಕರ ನಾವು ಪಾಠ ಮಾಡ್ತೇವೆ ಅಥವಾ ಇನ್ನೊಬ್ಬರ ಹತ್ರ ಕಾಂಪಿಟೇಷನ್ ಕೊಡ್ತೇವೆ ಅನ್ನೋ ಕಾರಣಕ್ಕೆ ನಾವು ಅಧ್ಯಯನ ಮಾಡ್ತೇವೆ ಅಂತಂದ್ರೆ ಅದು ಅಧ್ಯಯನ ಆಗೋದು ಸಾಧ್ಯ ಇಲ್ಲ, ಅದು ಗುರುತ್ವವಾಗಿ ಸಾಧ್ಯ ಇಲ್ಲ. ನಮಗೇನು ಗೊತ್ತಿದೆಯೋ ಅದನ್ನ ಚೆನ್ನಾಗಿ ತಿಳ್ಕೊಳ್ಳೋ ಪ್ರಯತ್ನ, ಯಾರ ಹತ್ರ ನಮಗಿಂತ ಹೆಚ್ಚು ಗೊತ್ತಿದೆಯೋ ಅವ್ರ ಹತ್ರ ಒಂದಿಷ್ಟು ಅಧ್ಯಯನಕ್ಕೋಸ್ಕರ ನಮ್ಮನ್ನ ತೊಡಗಿಸಿಕೊಂಡು ಅಲ್ಲಿ ಭಗವಂತನ ವಿಶೇಷ ರೂಪವನ್ನು ಕಂಡು ಆ ಮೂಲಕ ನಮ್ಮ ಬದುಕನ್ನ ಎತ್ತರಕ್ಕೆ ಏರಿಸಿಕೊಳ್ಬೇಕು. ಶೌಚಾಚಮನಂ ಸ್ನಾನಂ ಸಂಧ್ಯೋಪಾಸನ ಮಾರ್ಜವಂ ತೀರ್ಥ ಸೇವಾ ಜಪೋ ಸ್ಪೃಶ್ಯ ಭಕ್ಷ್ಯ ಸಂಭಾಷ್ಯ ವರ್ಜನಂ. ಎಲ್ಲ ಸಂಬಂಧಗಳನ್ನ ಚೆನ್ನಾಗಿ ನೋಡಿಕೊಳ್ಳುವುದರ ಜೊತೆಗೆ ಶೌಚಂ ಶುಚಿತ್ವ, ನಮ್ಗೆ ನೋಡಿ ಶುಚಿತ್ವವನ್ನು ಹೇಳಲಿಕ್ಕೋಸ್ಕರ ಪಾಪ ದೇಶದ ಪ್ರಧಾನಿ ಕರೆ ಕೊಡಬೇಕಾದ ಪ್ರಸಂಗ. ನಮ್ಮ ಮನೆಯ ಸಹಜವಾದ ಕೆಲಸ ಅದು ಸ್ವಚ್ಛ ಭಾರತ ಅಂತ. ವಸ್ತುತ ನಾವು ನಮ್ಮ ಮನೆಯನ್ನ ನಾವೇ ಚೆನ್ನಾಗಿ ಇಟ್ಟುಕೊಂಡ್ರೆ, ಎಲ್ಲ ಮನೆಯೂ ಚೆನ್ನಾಗಿ ಉಳಿದ್ರೆ, ಯಾರು ಎಲ್ಲಿಯೂ ಕೊಳೆ ಮಾಡಲಿಲ್ಲ ಅಂದ್ರೆ, ದೇಶವನ್ನ ಕ್ಲೀನ್ ಮಾಡಿ ಅಂತ ಒಂದು ಕರೆ ಕೊಡುವ ಅಗತ್ಯ ಬರ್ತಿತ್ತ? ವಸ್ತುತಃ ಒಂದು ಮನುಸ್ಮೃತಿಯಲ್ಲಿ ಒಂದು ಮಾತು ಇದೆ, ಇಡೀ ಜಗತ್ತಿನ ಪೃಥಿವ್ಯಾಂ ಸರ್ವ ಮಾನವಾಹ, ಪೃಥ್ವಿಯಲ್ಲಿರುವ ಎಲ್ಲ ಮಾನವರು ಕೂಡ ಶೌಚವನ್ನ ಕಲೀಲಿಕ್ಕೋಸ್ಕರ ಭಾರತಕ್ಕೆ ಬರ್ತಿದ್ರು. ಕ್ಲೆನ್ಲಿನೆಸ್ ಅನ್ನೋದು ಹೇಗಿರ್ಬೇಕು ಅನ್ನೋದನ್ನು ಕಲೀಲಿಕ್ಕೆ ಭಾರತಕ್ಕೆ ಬರ್ತಿದ್ರು ಅಂತ. ಇವತ್ತು ನಾವು
ಎಲ್ಲದಕ್ಕೂ ಎಲ್ಲ ಕಡೆಯಿಂದಲೂ ಆಕ್ಷೇಪ ಪಡಿಸಿಕೊಳ್ಳುವಂತಹ ರೀತಿಯಲ್ಲಿ ನಮ್ಮ ನಗರಗಳನ್ನ ನಮ್ಮ ಊರುಗಳನ್ನ ಇಟ್ಟುಕೊಂಡು ಒಂಥರ ನಮಗೆ ಈ ಒಂದು ನಗರದ ಸ್ಥಾನಮಾನಗಳು ಸಿಗಬೇಕು ಅನ್ನುವ ಕಾರಣಕ್ಕೆ ನಾವು ಬರೀ ಸಿಮೆಂಟಿನ ಬಿಲ್ಡಿಂಗ್ಗಳೇ ನಾಗರಿಕತೆ ಅಂತ ಅನ್ಕೊಂಡಿದ್ದೇವೆ. ಅದು ತಪ್ಪೆ. ನಾವು ಈಚೆ ಕೆಲವೊಮ್ಮೆ ಹಾದು ಹೋಗುದು ಅಂದ್ರೆ ಪೂರಾ ಈಚೆಗೆ ಹಾದು ಹೋಗುದು, ಬಿಡುದು ಅಂದ್ರೆ ಎಲ್ಲ ಬಿಟ್ಟು ಕೆಲವು ಊರುಗಳಿಗೆ ರಸ್ತೆವೇ ಇರುವುದಿಲ್ಲ, ಕೆಲವು ಊರುಗಳಿಗೆ ದೀಪವೇ ಇರುವುದಿಲ್ಲ, ಕೆಲವು ಊರುಗಳ ಪರಿಚಯವೇ ಇರುವುದಿಲ್ಲ. ಆ ಕೆಲವು ಊರುಗಳಲ್ಲಿ ನೋಡಿದ್ರೆ ಇನ್ನೇನು ಅಲ್ಲಿ ಸಿಗ್ಲಿಕ್ಕೆ ಬಾಕಿ ಇಲ್ಲ, ಅಪ್ಪ ಅಮ್ಮನು ಸಿಗುತ್ತೆ ಅನ್ನುವ ಸ್ಥಿತಿಗೆ ನಾವು ತಂದು ನಿಲ್ಲಿಸ್ತೇವೆ. ತೀರಾ ಅತಿಯಾಗ್ಲೂಬಾರ್ದು, ಕಮ್ಮಿ ಆಗ್ಲೂಬಾರ್ದು, ಅದರ ಮಧ್ಯಸ್ಥಿತಿಯಲ್ಲಿ ನಮ್ಮನ್ನು ನಾವು ಕಾಪಾಡಿಕೊಳ್ಳುವಂತಹ ವ್ಯವಸ್ಥೆ ಅನ್ನೋದು ಬಹಳ ಮುಖ್ಯ. ಅದರಿಂದಾಗಿ ಶೌಚ ಅನ್ನುವುದು ಈಗ ನಮ್ಮ ನಮ್ಮ ಮನೆಯಲ್ಲೇ ನಾವು ಮಾಡ್ಕೊಳ್ಬೇಕಾದ್ದು. ದೇವರ ಆರಾಧನೆ ಅಂತಂದಾಗ ದೇವರ ಕೋಣೆಯಲ್ಲಿ ಮಾತ್ರ ಕೂತ್ಕೊಳ್ಳೋದಲ್ಲ, ನಮ್ಮ ಮನೆ ಇಡೀ. ಯಾಕೆಂದ್ರೆ ಬ್ರಹ್ಮಾಂಡಂ ವರ ಮಂದಿರಂ ಸುರಗಣಾಹ ಯಸ್ಯ ಪ್ರಭೋ ಸೇವಕಾಹ. ಇಡೀ ಬ್ರಹ್ಮಾಂಡವೇ ಭಗವಂತನ ಮನೆ, ಕೊಳೆ ಮಾಡುವ ಅಧಿಕಾರ ನಮಗಿಲ್ಲ. ಇದೆಯಾ? ಯಾವಾಗ ನಾವು ಕ್ಲೀನ್ ಮಾಡುವುದಿಲ್ಲ ಅಂತ ಅಂದ್ರೆ ಕೊಳೆಯನ್ನು ತೆಗೆದು ಹಾಕುವುದಿಲ್ಲ ಅಂತಿದೆಯೋ, ಕೊಳೆ ಮಾಡ್ಲಿಕ್ಕೂ ನಮಗೆ ಅಧಿಕಾರ ಇಲ್ಲ. ನಾವು ಕ್ಲೀನ್ ಮಾಡ್ತಾ ಇದ್ದೇವೆ ಅಂತಂದ್ರೆ ಅಕಸ್ಮಾತ್ ಕೊಳೆ ಆದ್ರೆ ಅದಕ್ಕೆ ಕ್ಷಮೆ ಇದೆ. ನಾವು ಕ್ಲೀನ್ ಮಾಡುವುದಿಲ್ಲ ಆದ್ರೆ ಕೊಳೆ ಮಾಡ್ಲಿಕ್ಕೆ ರೆಡಿ ಇದ್ದೇವೆ, ಇದು ತೀರ ತಪ್ಪು. ಎಲ್ಲಿಂದ ಶುರುವಾಗುತ್ತೆ? ನಮ್ಮ ಮನೆಯಿಂದಲೇ ಶುರುವಾಗುತ್ತೆ. ಕೊಳೆಯುವ ಪದಾರ್ಥವನ್ನು ಒಂದು ಕಡೆ ಹಾಕೋದು, ಪಾಪ ಅವರು ಮೈಕದಲ್ಲಿ ಹೇಳ್ಕೊಂಡು ಬರ್ತಾನೆ ಇರ್ತಾರೆ, ಆದ್ರೂ ಎಲ್ಲ ಪ್ಲಾಸ್ಟಿಕ್ಗಳು ಆ ಸಾಮಾನು ತಿಂದಿದ್ದು ಉಂಡಿದ್ದು ಮಿಕ್ಸ್ ಮಾಡಿ ತೆಗೆದು ಅವನ ಮುಂದೆ ಎಸಿದ್ದೇವೆ, ಅವನದನ್ನು ಬೇರೆ ಮಾಡಿ ಕೂತು ಅದೇ ಕಷ್ಟವನ್ನು ನಾವು ಮನೆಯಲ್ಲಿ ಸುಲಭವಾಗಿ ಬಿಡಿಸಿಟ್ಟಿದ್ರೆ ಅವನು ನಾಳೆಯಿಂದ ಮಾಡುವಾಗ ಇನ್ನೂ ಹೆಚ್ಚು ಪರಿಣಾಮಕಾರಿಯಾಗಿ ಎಲ್ಲರಿಗೂ ಅದನ್ನ ವಿವರಿಸಿ ಹೇಳಲಿಕ್ಕೆ ಸಾಧ್ಯ ಆಗ್ತಿತ್ತು. ನಾನು ಹೇಳಿದೆ ಇದು ಯಾಕೆ ಲೌಕಿಕ ವಿಷಯ ಬಂತು, ಇದು ಲೌಕಿಕ ವಿಷಯ ಅಲ್ಲ. ಇದು ನಾವು ಮೊದಲು ಕ್ಲೀನ್ ಇರಬೇಕಾದ ರೀತಿಯನ್ನ ಆರಂಭದಿಂದ ಇಲ್ಲಿ ಶುರು ಮಾಡಬೇಕು. ಇಲ್ಲಿ ಶುರು ಮಾಡದೆ ಊರಿನವರಿಗೆ ಬೋಧನೆ ಮಾಡ್ತಾ ಅದು ಚೆನ್ನಾಗಿ ಇಟ್ಕೊಳ್ಬೇಕು. ಇದು ಬರೀ ಮಡಿ ಬಟ್ಟೆಯನ್ನು ಉಟ್ಟುಕೊಂಡು ದೇವರ ಕೋಣೆಯಲ್ಲಿ ಶುದ್ಧವಾಗಿ ಕೂಡುವುದು ಮಾತ್ರ ಶುದ್ಧತೆ ಅಲ್ಲ. ನಮ್ಮ ಬದುಕಿನ ಪ್ರತಿ ಹೆಜ್ಜೆಯಲ್ಲೂ ಎಷ್ಟು ಸಾಧ್ಯವೋ ಅಷ್ಟು ಪ್ರಕೃತಿಯನ್ನ ಸ್ವಚ್ಛವಾಗಿಡಬೇಕಾದದ್ದು ಅಗತ್ಯ ಅನ್ನೋದನ್ನ ಹೇಳಲಿಕ್ಕೋಸ್ಕರ ಶೌಚಂ ನಿರಂತರವಾದ ದೋಷ ಕೊಳೆ ಆದಾಗ ಆಚಮನಂ ಸ್ನಾನಂ ಕಾಲಕಾಲಕ್ಕೆ ಮಾಡಬೇಕಾದಂತಹ ಸ್ನಾನ 10 ವಿಧದ ಸ್ನಾನವನ್ನು ಹೇಳುತ್ತಾರೆ. ಅದು ಉಪಾಕರ್ಮದ ಹೊತ್ತಿಗೆ ಸುಮ್ಮನೆ ಅಲ್ಲಿ ಮಂತ್ರದಲ್ಲಿ ಹೇಳಿ ಬರೀ ನೀರು ಪ್ರೋಕ್ಷಣೆ ಮಾಡಿ ಮುಗಿಸಿ ಬಿಡುತ್ತಾರೆ. ವಸ್ತುತಃ ಅಲ್ಲಿ ಗೋಮಯದಿಂದ ಗೋಮೂತ್ರದಿಂದ ಎಲ್ಲ ಭಸ್ಮದಿಂದ ಮಣ್ಣಿನಿಂದ ಇತ್ಯಾದಿ ಸ್ನಾನ ಮೃತ್ ಸ್ನಾನ ಇತ್ಯಾದಿಗಳನ್ನು ಮಾಡಿಕೊಳ್ಳಿಕ್ಕಿದೆ. ಇದೆಲ್ಲ ಪ್ರಕೃತಿ ಚಿಕಿತ್ಸಾಲಯಕ್ಕೆ ನಮಗೆ ಆರೋಗ್ಯ ಕೆಟ್ಟು ಹೋದ ಮೇಲೆ ಅಲ್ಲಿ ಹೋಗಿ ಮಾಡಿಸ್ಕೊಳ್ಳಿಕ್ಕೆ ಭಾರಿ ಆಶ್ಚರ್ಯ ಆಗುತ್ತೆ. ಆಗ ನಾವು 20,000-50,000 ಕೊಟ್ಟು ಸಂತೋಷದಿಂದ ಮಾಡಿಸ್ಕೊಳ್ತೇವೆ. ನಮ್ಗೆ ನಿರಂತರ ಮಾಡ್ಕೊಳ್ಳಿ ಅಂತ ಹೇಳಿದಾಗ ನಾವು ಮಾಡ್ಕೊಳ್ಳಲ್ಲ. ಆಮೇಲೆ ಯಾರ ಹತ್ರನು ಸೂಚನೆ ತೆಗೆದುಕೊಂಡು ಹೋಗಿ ಮಾಡಿಸಿಕೊಳ್ಳುವಾಗ ಇದೆಲ್ಲ ಮಾಡಿಸಿದ್ರು ಚೆನ್ನಾಗಿತ್ತು, ನಮ್ಮ ಹಿಂದಿನವರು ಹೇಳಿದ್ನ ಮರ್ತು, ಆಮೇಲೆ ಅವ್ರು ಯಾವ್ದೋ ಟ್ರೀಟ್ಮೆಂಟ್ ಅಂತ ಕೊಟ್ಟಾಗ ಭಾರಿ ಖುಷಿ ಪಟ್ಟು ನಾವು ಸಂತೋಷ ಪಡ್ತೇವೆ. ಅವ್ರು ಹೇಳ್ತಾರೆ ಸ್ನಾನ ಅನ್ನೋದ್ರಿಂದ ನಮ್ಮ ಬದುಕಿನ ಅಂತರಂಗದ ಮತ್ತು ಬಹಿರಂಗದ ಎಲ್ಲ ದೋಷಗಳು ಹೋದದ್ರಿಂದಾಗಿ ಭಗವಂತನ ಸಾನ್ನಿಧ್ಯ ನಮ್ಮಲ್ಲಿ ಹೆಚ್ಚುತ್ತಾ ಹೋಗುತ್ತೆ. ನಾವು ಎಷ್ಟು ಎಷ್ಟು ಶುದ್ಧವಾಗ್ತಾ ಹೋಗ್ತೇವೋ, ನಮ್ಮ ಮನೆ ಎಷ್ಟು ಶುದ್ಧವಾಗಿರುತ್ತೋ ಅಷ್ಟು ದೇವರ ಸನ್ನಿಧಾನ ಹೆಚ್ಚಾಗುತ್ತೆ. ದೇವರ ಕೋಣೆಯಲ್ಲಿ ಮಾತ್ರ ಅಲ್ಲ, ಇಡೀ ಮನೆಯಲ್ಲಿ ಭಗವಂತನ ಸನ್ನಿಧಾನ ಹೆಚ್ಚುತ್ತಾ ಹೋಗುತ್ತೆ. ಆಗ ಗಲಾಟೆಗಳು ಕಮ್ಮಿ ಆಗುತ್ತೆ, ವೈಮನಸ್ಸುಗಳು ಕಮ್ಮಿ ಆಗುತ್ತೆ. ನಾವು ಅನ್ಕೊಳ್ಳೋದುಂಟು ಎಷ್ಟೋ ಸರ್ತಿ ನಮ್ಮ ಮನೆಯಲ್ಲಿ ಏನು ಒಂದು ಕ್ಷಣ ಮನೆಯಲ್ಲಿ ಗಲಾಟೆ ಇಲ್ಲದೆ ಇರುವುದಿಲ್ಲ. ಅವರ ಅಭಿಪ್ರಾಯ ಇವರಿಗೆ ಇಷ್ಟ ಆಗಲ್ಲ, ಇವರ ಅಭಿಪ್ರಾಯ ಅವರಿಗೆ ಇಷ್ಟ ಆಗಲ್ಲ, ಬರೀ ಒಂದು ಮೂರ್ಖರ ಪೆಟ್ಟಿಗೆಯಿಂದ ಎಂತ ದೊಡ್ಡ ಗಲಾಟೆ ಆಗುತ್ತೆ ಮನೆಯಲ್ಲಿ. ನಾನ್ ನೋಡ್ಬೇಕು ಅನ್ನೋ ಟೈಮಲ್ಲಿ ನೀವ್ ಯಾಕೆ ಬರ್ತೀರಿ, ನೀವ್ ನೋಡ್ಬೇಕು ಅನ್ನೋ ಟೈಮಲ್ಲಿ ನಾನ್ ಬರಬಾರ್ದ, ಹಾಗೆ ಹೀಗೆ ಅಂತ ಜಗಳ ಆಗುತ್ತೆ. ಇದೆಲ್ಲದಕ್ಕೆ ಕಾರಣ ನಮ್ಮ ಸುತ್ತಲಿನ ಮೊದಲಿನ ಶುಚಿತ್ವ ಇಲ್ಲ, ಎರಡನೇ ಶುಚಿತ್ವ ಅದರ ಪರಿಣಾಮ ನಮ್ಮ ಮನಸ್ಸಲ್ಲಿರಬೇಕು. ಅಂದ್ರೆ ಆ ಶುಚಿತ್ವ ಬೇಕಾದದ್ದು ಹೇಗೆ, ಅದಕ್ಕೆ ಅಸೂಯೆ ಇರಬಾರದು ಅಥವಾ ಇನ್ನೊಬ್ಬರ ಅಭಿಪ್ರಾಯಗಳಿಗೆ ಗೌರವ ಕೊಡಬೇಕು. ಈ ಮಾತುಗಳನ್ನೆಲ್ಲ ಜೋಡಿಸಿಕೊಂಡು ಹೇಳ್ತಾ ಕೊನೆಗೆ ಎಲ್ಲ ಕರ್ಮಗಳ ಮುಖ್ಯ ಅಭಿಪ್ರಾಯ ಅದು ಭಗವಂತನಿಗೆ ತೃಪ್ತಿ ಆಗಬೇಕು, ಭಗವಂತನಿಗೆ ಅದನ್ನ ನಾವು ಒಪ್ಪಿಸಬೇಕು. ನಮ್ಮ ಬದುಕಿನಲ್ಲಿ ಮನೆಯಲ್ಲಿ ನಾವು ಮಲಗುವಾಗ ಬೆಳಗ್ಗಿನಿಂದ ಸಾಯಂಕಾಲದ ತನಕ ಏನೇನು ಮಾಡಿದ್ದೇವೆ ಅಂತ ಒಂದು ಸರ್ತಿ ನೆನಪಿಸಿಕೊಳ್ಳುವುದು ಅಭ್ಯಾಸ ಮಾಡೋಣ. ಆ ಗೊತ್ತಾಗುತ್ತೆ ನಮ್ಮ ಮೆಮೊರಿ ಪವರ್ ಎಷ್ಟು ಶಕ್ತಿಯುತವಾಗಿದೆ ಅಂತ. ನೆನಪೇ ಆಗಲ್ಲ ರಾತ್ರಿ ಊಟ ಮಾಡಿದ ಪದಾರ್ಥ ಏನು ಅಂತ ಮರ್ತೋಗಿರುತ್ತೆ. ಆಮೇಲೆ ಮತ್ತೆ ಏನೇ ಇವತ್ತು ಮಾಡಿದ್ ನೀನು ತಿಂಡಿ ಅಥವಾ ಏನೇ ಮಾಡಿದ್ದು ಇವತ್ತು ನೀನು ಕುಡಿ ಅಂತ ಕೇಳಿ ನೆನ್ಪು ಮಾಡ್ಕೊಳ್ಬೇಕಾದ ಪರಿಸ್ಥಿತಿ ಬರುತ್ತೆ. ಆದ್ರೆ ಇದನ್ನು ಅಭ್ಯಾಸ ಮಾಡ್ಲಿಕ್ಕೆ ಶುರು ಮಾಡಿದ್ರೆ ನಮ್ಮ ನೆನಪಿನ ಶಕ್ತಿಯು ಜಾಸ್ತಿ ಆಗುತ್ತೆ. ಅದರ ಜೊತೆಗೆ ಇದರಲ್ಲಿ ಸರಿ ಯಾವುದು ತಪ್ಪು ಯಾವುದು ಅಂತ ನಮ್ಮ ಆತ್ಮಸಾಕ್ಷಿಗೆ ಅನುಗುಣವಾಗಿ ನಾವು ಯೋಚನೆ ಮಾಡಿದ್ರಿಂದ ನಾಳೆ ಇದರಲ್ಲಿ ಸರಿ ಮಾಡಬೇಕಾದ್ದೇನು, ನಾಳೆಯಿಂದ ಈ ಸರಿ ಮಾಡಿದ್ದನ್ನು ಮುಂದುವರಿಸಿಕೊಂಡು ಹೋಗಬೇಕಾದ್ದು ಹೇಗೆ, ಇದೆಲ್ಲದರ ಬಗ್ಗೆ ಯೋಚನೆ ಬರುತ್ತೆ. ಅದರಿಂದ ಅದು ಸುಕೃತ ಇರಬಹುದು ದುಷ್ಕೃತ ಇರಬಹುದು, ಎರಡನ್ನೂ ಭಗವಂತನಿಗೆ ಅರ್ಪಿಸುವ ಎಚ್ಚರಿಕೆಯನ್ನಿಟ್ಟುಕೊಂಡು ದೇವರ ಪ್ರೀತಿಯನ್ನ ಸಂಪಾದನೆ ಮಾಡುವುದೇ ಬದುಕಿನ ಮುಖ್ಯ ಧರ್ಮ ಅಂತ ಅನಿಸುತ್ತೆ. ಕೊನೆಗೊಂದು ನಮ್ಮ ಅಂದ್ರೆ ದ್ವಿಜ ಅಂತ ಅನಿಸಿಕೊಂಡವನಿಗೆ ಎಚ್ಚರಿಕೆಯ ಮಾತನ್ನು ಕೊಡ್ತಾರೆ. ಬ್ರಾಹ್ಮಣಶ್ಚ ದೇಹೋಯಂ ಕ್ಷುದ್ರಕಾಮಾಯ ನೇಷ್ಯತೆ ಕೃಚ್ಛ್ರಾಯ ಮಹತೆ ಜಯಃ ವೇತ್ಯ ಅನಂತ ಸುಖಾಯ ಚ.
ನಮಗೆ ಉಳಿದವರು ಮೋಜು ಮಸ್ತಿ ಇತ್ಯಾದಿಗಳನ್ನು ಮಾಡುವುದು ನೋಡಿದಾಗ ನಾವು, ಯಾಕೆಂದ್ರೆ ನಮ್ಮ ಮನೆಯಲ್ಲಿ ನಾವು ಮೂರ್ಖರ ಪೆಟ್ಟಿಗೆ ತೆಗೆದು ಬರುವುದೇ ಅಂತಹ ದೃಶ್ಯಗಳು. ಮೊದಲಿಗೆ ಮಕ್ಕಳಿಗೆ ಅದೇ ಅನಿಸುತ್ತೆ, ಅದೇನೋ ತಿನ್ನುವ ಪದಾರ್ಥ, ಭಾರಿ ಹುಮ್ಮಸ್ಸಿನಿಂದ ಓಡಾಡುವುದು, ಬಣ್ಣ ಬಣ್ಣದ ಡಬ್ಬಿಗಳಲ್ಲಿ ಬಣ್ಣ ಬಣ್ಣದ ಚಿತ್ರಗಳ ಜೊತೆಗೆ ಬಣ್ಣ ಬಣ್ಣದ ಟ್ಯಾಟುಗಳ ಜೊತೆಗೆ ಮಕ್ಕಳಿಗೆ ನೋಡಿದ ತಕ್ಷಣ ಅದನ್ನು ತಿನ್ಬೇಕು ಅಂತ ಅನಿಸುತ್ತೆ. ನಮಗಂತೂ ನಮ್ಮ ಅಪ್ಪ ಅಮ್ಮ ಕೊಡಿಸಿಲ್ಲ, ನಮ್ಮ ಮಕ್ಕಳಿಗೆ ಆ ಕೊರತೆ ಆಗಬಾರ್ದು ಅಂತ ನಾವು ಕೊಡಿಸ್ಲಿಕ್ಕೆ ಶುರು ಮಾಡ್ತೇವೆ. ಕೇಳಿದ್ದೆಲ್ಲ ಕ್ಷಣ ಮಾತ್ರದಲ್ಲಿ ಸಿಕ್ಕು ಸಿಕ್ಕು ಸಿಕ್ಕು. ಒಂದು ದಿವಸ ಯಾವುದಾದ್ರೂ ಒಂದು ವಿಷಯದಲ್ಲಿ ನಾವು ಸ್ವಲ್ಪ ಬೇಡ ಇದು ಅಗತ್ಯ ಇಲ್ಲ ಅಂತ ಆಕ್ಷೇಪ ಮಾಡಿದ್ರೆ ಆಗ ಇದ್ದಕ್ಕಿದ್ದಾಗೆ ಅಷ್ಟು ದಿವಸ ಕೊಟ್ಟವರು ನಾವೇ ಕೆಟ್ಟವರಾಗಿ ಬಿಡ್ತೇವೆ ಮರು ಕ್ಷಣದಲ್ಲಿ. ಯಾಕೆ ಹಾಗಾಗುತ್ತೆ ಅಂತಂದ್ರೆ, ನಾವು ಮಕ್ಕಳಿಗೆ ಯಾವುದು ಬೇಕು ಯಾವುದು ಬೇಡ ಅನ್ನೋದರ ಬಗ್ಗೆ ವಿವರ ಕೊಡದೆ ಅವರು ಕಷ್ಟ ಪಡಬಾರದು ಅಂತ ಅನ್ನೋದನ್ನು ಮಾತ್ರ ಯೋಚನೆ ಮಾಡಿ ಅತಿಯಾದ ಪ್ರೀತಿಯನ್ನು ತೋರಿಸುವುದರಿಂದಲೇ ನಾವು ಮಕ್ಕಳನ್ನು ಕಳ್ಕೊಳ್ತೇವೆ, ಕೊಲ್ತೇವೆ. ಮನಸ್ಸನ್ನು ಕೊಲ್ಲುವುದು ಅಂದ್ರೆ ಇನ್ನೇನು ನಾವು ಮಾಡಬೇಕಾಗಿಲ್ಲ. ನಾವು ಕೆಲವೊಂದ್ಸರ್ತಿ ಅತಿಯಾದ ಮುತುವರ್ಜಿ ತೋರಿಸುವುದೇ ಮಕ್ಕಳ ಅತ್ಯಂತ ಹಾನಿಕಾರಕವಾದ ಬದುಕಿಗೆ ಕಾರಣವಾಗುತ್ತೆ. ಈ ಎಚ್ಚರಿಕೆಯಿಂದ ಮನುಷ್ಯನ ದೇಹ ಅನ್ನೋದು ಕ್ಷುದ್ರ ಕಾಮಕ್ಕೆ ಒಡ್ಡುವಂತಹದ್ದಲ್ಲ, ಬೇಡವಾದ ಕಾಮನೆಗಳಿಗೋಸ್ಕರ ಈ ದೇಹ ಇರುವುದಲ್ಲ. ಅದರಲ್ಲೂ ನಮಗೆ ಬಾಯಿ ಬಿಟ್ರೆ ಶ್ಲೋಕವನ್ನು ಹೇಳಿಸಿದ್ರೆ ಚೆನ್ನಾಗಿ ನಾಲಿಗೆ ತಿರುಗುತ್ತೆ. ನೀವು ಬೇರೆಯವ್ರ ಹತ್ರ ಹೇಳಿಸಿ, ಅವ್ರಿಗೆ ನಾಲಿಗೆ ತಿರುಗಲ್ಲ ಪಾಪ, ಎಷ್ಟು ಕಷ್ಟಪಡ್ತಾರೆ. ಆದರೂ ಹತ್ತಾರು ವರ್ಷ ವಿದೇಶದಿಂದ ಬಂದು ಇಲ್ಲಿ ಸಂಸ್ಕೃತ ಕಲೀಲಿಕ್ಕೆ ಅಂತ ಒದ್ದಾಟ ಪಟ್ಟು ಇಲ್ಲಿ ಎಂಎ PhDಗಳನ್ನ ಸಂಸ್ಕೃತದಲ್ಲೇ ಮಾಡ್ತಾರೆ. ನಾವು ಇಲ್ಲಿದ್ದವರು ಯಾರು ಅದರ ಬಗ್ಗೆ ಯೋಚನೆ ಮಾಡದೆ ನಮಗೆ ಕೋರ್ ಸಬ್ಜೆಕ್ಟ್ ಅಲ್ಲಿ ಚೆನ್ನಾಗಿ ಬಂದ್ರೆ ಸಾಕು, CET ಪಾಸ್ ಆದ್ರೆ ಸಾಕು, NET ದೊಡ್ಡದಾಗಿ IIT ನಾವು ಹೋಗಿ ಮಕ್ಕಳನ್ನು ಸೇರಿಸಿ ಯಾವುದೋ ವಿದೇಶಕ್ಕೆ ರವಾನೆ ಮಾಡಿದ್ರೆ ಸಾಕು ಅಂತ ಅಷ್ಟೇ ಯೋಚನೆಯಲ್ಲಿ ನಾವು ನಮ್ಮ ಕೆಲಸವನ್ನ ಜವಾಬ್ದಾರಿಯುತವಾಗಿ ತಂದೆ ತಾಯಿಗಳಾಗಿ ವರ್ತಿಸ್ತೇವೆ ಅಂತ ಯೋಚನೆ ಮಾಡ್ತೇವೆ. ಆದ್ರೆ ಕೃಚ್ಛರ ಎತ್ತಿ 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 ಮುಗಿಯುವುದೇ ಇಲ್ಲ, ಬಿದ್ದ ಮೇಲೆ ಜಾರ್ತಾನೆ ಇರುದು, ನಾವು ಹೇಳುವುದಿಲ್ವೇ ಇಲ್ಲ. ಕೃಚ್ಛಾಯ ಮಹದೇ, ಕಷ್ಟ ಅನ್ನೋದು ಒಂದು ಈ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಏನು ಅಂದ್ರೆ, ಅನಿಷಿದ್ಧ ಸುಖತ್ಯಾಗಿ ಪಶುರೇವನ ಸಂಶಯ ಅನ್ನುವ ಎಚ್ಚರಿಕೆಯನ್ನು ಕೊಡ್ತಾರೆ. ಯಾವುದು ಶಾಸ್ತ್ರದಲ್ಲಿ ಈಗ ಹಬ್ಬದ ದಿವಸ ಸಂತೋಷವಾಗಿ ಇಂತಿಂತಹ ಭಕ್ಷ್ಯಗಳನ್ನ ದೇವರಿಗೆ ನಿವೇದಿಸಿ ತಿನ್ನಬೇಕು, ಈ ಸುಖವನ್ನ ತ್ಯಾಗ ಮಾಡಿ ಅಂತ ಹೇಳಿಲ್ಲ. ಇದೆಲ್ಲ ಶಾಸ್ತ್ರೀಯವಾಗಿ ಕೊಟ್ಟಂತಹ ಸುಖಗಳು. ಇದು ಬಿಟ್ಟು ಉಳಿದವರೆಲ್ಲ ಇನ್ನೇನೋ ಬದುಕಿನ ಚೌಕಟ್ಟಿಗೆ ನೀರಿಂದ ನಾವು ಬಯಸುವುದನ್ನ ನಿರಾಕರಣೆ ಮಾಡ್ತಾ ಅದು ಇದೆ. ನಮ್ಮ ಮನುಷ್ಯನ ದೇಹ ಅತ್ಯಂತ ಅಪರೂಪದ್ದು. ಮತ್ತೆ ಮತ್ತೆ ಬುದ್ಧವನಿಗೆ ಮಾತನ್ನು ಹೇಳ್ತಾನೆ, ಅದನ್ನ ಅಲ್ಲಿ ಮತ್ತೆ ನೋಡೋಣ. ಸರ್ವ ಪ್ರಜಾ ಸಮುದ್ರೇಂದ್ರಾಜ ಪಿತೇವ ವ್ಯಸನಾತ್ ಪ್ರಜಾ ಆತ್ಮನ ಆತ್ಮಾನಮಾತ್ಮನ ಕೀರೋ ಯಥಾ ಗಜಮ ನಿರ್ಗಜಾನ್. ಮನೆಯಲ್ಲಿ ಎಲ್ಲರಿಗೂ ಸಂತೋಷ ಆಗುವಂತೆ ಒಬ್ಬ ಯಜಮಾನ ತನ್ನ ಕರ್ತವ್ಯವನ್ನು ಚೆನ್ನಾಗಿ ಮಾಡಿಕೊಂಡು ಉಳಿದವರಿಗೂ ಕರ್ತವ್ಯದಲ್ಲಿ ಪ್ರಚೋದನೆ ಕೊಡುತ್ತ ಅದೇ ರೀತಿ ಆತ್ಮಾನಂ ಆತ್ಮನಾ ಧೀರಃ. ಇದು ಬಹಳ, ಕೃಷ್ಣನು ಈ ಮಾತನ್ನು ಮತ್ತೆ 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 ಹೇಳ್ತಾ ಇರ್ತಾನೆ. ಉದ್ಧರೇದ್ ಆತ್ಮನಾತ್ಮಾನಂ ಆತ್ಮಾನಂ ಅವಸಾದಯೇತ್ ಆತ್ಮೈವ ಹ್ಯಾತ್ಮನೋ ಬಂಧು ಆತ್ಮೈವ ರಿಪುರಾತ್ಮನಃ. ಇದರ ಅಭಿಪ್ರಾಯ ನಮಗೆ ಗೊತ್ತಿದೆ, ಮನಸ್ಸಿನಿಂದ ಮನಸ್ಸೇ ನಮಗೆ ಶತ್ರುವಾಗತ್ತೆ, ಮನಸ್ಸೇ ನಮಗೆ ಮಿತ್ರ ಆಗತ್ತೆ ಅಂತ. ಇನ್ನೂ ನಾವು ಸೂಕ್ಷ್ಮವಾಗಿ ಗಮನಿಸಬೇಕಾದ ಅಂಶ ಏನು ಅಂತಂದ್ರೆ, ನಮಗೆ ನಾವೇ ಮೊದಲ ಮೋಟಿವೇಟರ್. ಶಾಸ್ತ್ರ ಮೋಟಿವೇಟ್ ಮಾಡುತ್ತೆ ನಮ್ಮನ್ನ, ಆದ್ರೆ ಆ ಮೋಟಿವೇಟ್ ಮಾಡುವ ಮಾತನ್ನ ಕೇಳಿದ್ಮೇಲೆ ಮತ್ತೆ ನೆನಪಿಟ್ಕೊಂಡು ನಾವು ಮತ್ತೆ ಮತ್ತೆ ನಮಗೆ ಅದನ್ನು ಹೇಳ್ಕೊಳ್ತಾ ಇರಬೇಕು. ನಾವೇ ನಮಗೆ ಹೇಳ್ಕೊಳ್ಳೋದನ್ನ ಮರ್ತ್ರೆ ಇನ್ನೊಬ್ರು ಎಷ್ಟು ಸರ್ತಿ ಅಂತ ಹೇಳ್ತಾರೆ, ದಿನಾ ಸಾಯೋರು ಗಳೋರು ಯಾರು ಅಂತ ಒಂದು ಮಾತಿದೆಯಲ್ವಾ. ಅದರ ಅಭಿಪ್ರಾಯ ಇಷ್ಟೇ, ನಾವು ಮತ್ತೆ ಮತ್ತೆ ಅದೇ ತಪ್ಪು ಮಾಡ್ತಾ ಇದ್ದೇವೆ ಅಂತಂದಾಗ ಎರಡು ಸಲ ಹೇಳ್ತಾನೆ, ಮೂರು ಸಲ ಹೇಳ್ತಾನೆ, ಆಮೇಲೆ ಬಿಟ್ಬಿಡ್ತಾನೆ, ಇದು ಹೀಗೇನೆ ಅಂತ. ಆದ್ರೆ ನಮಗೆ ನಾವೇ ಎಲ್ಲದಕ್ಕಿಂತ ಹೆಚ್ಚು
ಎತ್ತರವನ್ನ ಏರ್ಲಿಕ್ಕೆ ಬೇಕಾದಂತಹ ಮಾತುಗಳಿಂದ ಪ್ರಚೋದಿಸಬೇಕಾದವರು ನಾವೇ. ಅದನ್ನು ನಮ್ಮ ಮನಸ್ಸಿಗೆ ನಾವೇ ಹೇಳಬೇಕು. ಅದಕ್ಕೆ ಮಧ್ವಮಾನಸ ಪದ್ಮಭಾನು ಪದ್ಮಭಾನು ಸಮಂ ಸ್ಮರ ಪ್ರತಿಮಂ ಸ್ಮರ. ಸ್ಮರ ಅಂತ ತನ್ನನ್ನೇ ತಾನೇ ನೆನಪು ಮಾಡ್ಕೋ ನೆನಪು. ನೀವು ಆ ಇಡೀ ಪದ್ಯವನ್ನ ಗಮನಿಸಿ, ಇಡೀ ಪದ್ಯದಲ್ಲಿ ಮನಸ್ಸು ಮತ್ತೆ ಮತ್ತೆ ಭಗವಂತ ನೆನ್ಪು ಮಾಡ್ಕೋ ನೆನ್ಪು ಮಾಡ್ಕೋ, ಅದನ್ನ ಚಿಂತನೆ ಮಾಡು. ಚಿತ್ತ ಚಿಂತೆಯ ಚಿತ್ತ ಎಲೆ ಮನಸ್ಸೇ ಚಿಂತೆಯ ಭಗವಂತನ ರೂಪವನ್ನು ಯೋಚನೆ ಮಾಡು ಅಂತ ಇಡೀ ಆ ಪದ್ಯದಲ್ಲಿ ನಮಗೆ ನಾವೇ ಯೋಚನೆ ಮಾಡು. ದೇವರನ್ನು ಹೀಗೆ ಆಲೋಚನೆ ಮಾಡು, ದೇವರ ರೂಪ ಹೀಗಿದೆ, ಅದು ನಮ್ಮನ್ನು ಈ ರೀತಿ ರಕ್ಷಣೆ ಮಾಡ್ತಾ ಇದೆ. ಇದಕ್ಕೆ ನಾವು ಮರೆತು ಬಿಟ್ರೆ ನಾವು ದೊಡ್ಡ ಸಂಪತ್ತನ್ನು ಕಳ್ಕೊಡ್ತೇವೆ ಅಂತ ಹೇಳುವಂತಹ ನಮಗೆ ನಾವು ಮಾಡುವ ಮೋಟಿವೇಶನ್ ಏನಿದೆ, ಇದು ನಮ್ಮನ್ನ ಎತ್ತರಕ್ಕೆ ಏರಿಸುತ್ತೆ. ನೀವು ಗಮನಿಸಿ, ಯಾರು ದೊಡ್ಡವರಾಗಿರ್ತಾರೋ ಅವ್ರು ಯಾವಾಗಲೂ ತಮ್ಮೊಳಗೆ ತಾವು ತುಂಬಾ ಮಾತಾಡಿಕೊಳ್ತಾರೆ ಅಂತ ಅರ್ಥ. ಯಾರು ತಮ್ಮೊಳಗೆ ತಾವು ಮಾತಾಡಿಕೊಳ್ಳಲು ಅವ್ರು ಯಾವತ್ತೂ ಯಾವ ರೀತಿಯಿಂದಲೂ ಎತ್ತರಕ್ಕೆ ಏರ್ಲಿಕ್ಕೆ ಸಾಧ್ಯ ಇಲ್ಲ. ನಾವು ಮಾಡುವ ಕೆಲಸವನ್ನ ಮತ್ತೆ ಮತ್ತೆ ರೀವ್ಯಾಲ್ಯೂಯೇಷನ್ ನಾವೇ ಮಾಡ್ಕೊಳ್ಬೇಕು. ಕರೆಕ್ಷನ್ ಮತ್ತು ವ್ಯಾಲ್ಯೂಯೇಷನ್ ಎರಡು ಬೇಕು. ಅದು ಇತ್ತು ಅಂತಾದ್ರೆ ನಾವು ಬಹಳ ಎತ್ತರದ ಸ್ಥಾನವನ್ನು ಏರ್ಲಿಕ್ಕೆ ಸಾಧ್ಯ ಆಗುತ್ತೆ ಅನ್ನೋದನ್ನ ಹೇಳಲಿಕ್ಕಾಗಿ ಆತ್ಮಾನಂ ಆತ್ಮನಾ ಧೀರ, ತನ್ನನ್ನು ತಾನೇ ಮತ್ತೆ ಮತ್ತೆ ಧೀರ ಧೀಯಾರಮತೆ. ಧೀರ ಅಂತಂದ್ರೆ ವಿವೇಕದಿಂದಾಗಿ ಸರಿ ತಪ್ಪುಗಳ ವಿಮರ್ಶೆ ಮಾಡಿ ಇದು ಬೇಕು ಯಾಕೆ ಇದು ಬೇಡ ಯಾಕೆ, ಇದರ ವ್ಯತ್ಯಾಸವನ್ನ ಮಧ್ಯದಲ್ಲಿ ಅರ್ಥ ಮಾಡಿಕೊಂಡು ಬದುಕಿನ ಬೇಕು ಬೇಡಗಳನ್ನ ಸ್ವೀಕರಿಸುವ ರೀತಿಯಲ್ಲಿ ಎತ್ತರಕ್ಕೆ ಏರಬೇಕಾದವನಾಗಿ ಸಾಧಕ ತನ್ನನ್ನು ನಾನು ಎತ್ತರಕ್ಕೆ ಏರಿಸಿಕೊಳ್ತಾನೆ. ಸೀದನ್ನ ವಿಪ್ರೋ ವಣಿವೃತ್ಯ ಪಣ್ಣೀರವಾ ಪಣ್ಣೀಹಿ ಏವಾ ಪದಂ ತರೇತ್ ಖಡ್ಗೇನ ವಾ ಪದಾಕ್ರಾಂತ ಸ್ವವೃತ್ಯಾನ ಕಥಂಚನ. ಎಲ್ಲರಿಗೂ ಆಪತ್ತಿನ ಸಂದರ್ಭಗಳನ್ನು ಹೇಳ್ತಾ, ಒಬ್ಬ ಋತ್ವಿಜನಾದವನಿಗೆ ಆಪತ್ತು ಬಂದ್ರೆ ಯಾವ್ಯಾವ ಕೆಲಸ ಮಾಡಬಹುದು ಅಂತ ಹೇಳ್ತಾ, ಅತ್ಯಂತ ಕಷ್ಟದಲ್ಲಿರುವ ಒಬ್ಬ ವಿಪ್ರನಾದ್ರೆ ವ್ಯಾಪಾರಕ್ಕೆ ಕೈ ಹಾಕಬಹುದು. ಅದ್ಯಾವುದು? ಆಪತ್ತಿನ ಸಮಯದಲ್ಲಿ ನಮ್ಗೆ ಯಾವಾಗಲೂ ಆಪತ್ತೆ. ಪಣ್ಣೀಹಿ ಏವಾ ಪದಂ ತರೇತ್ ಅಂದ್ರೆ ತನ್ನ ವಿದ್ಯೆಯನ್ನ ಪಣಕ್ಕಿಟ್ಟು, ತನ್ನ ವಿದ್ಯೆಯನ್ನ ಪಣಕ್ಕಿಟ್ಟು ಅನಿವಾರ್ಯವಾದ ಸಂದರ್ಭ ಬಂದಾಗ ಅದನ್ನ ಊಟಕ್ಕಾಗಿ ಹೊಟ್ಟೆ ಹೊರೆಯುವುದಕ್ಕಾಗಿ ಅದನ್ನು ಉಪಯೋಗಿಸಿಕೊಳ್ಳಬಹುದು. ಖಡ್ಗೇನವಾ ಪದಾಕ್ರಾಂತ, ಕೊನೆಗೆ ಚಾಣಕ್ಯನ ಹಾಗೆ ಸರಿಯಾಗಿ ಒಬ್ಬ ರಾಜನಿಗೆ ಗೈಡೆನ್ಸ್ ಕೊಡ್ತಾ, ಕ್ಷತ್ರಿಯನಾಗಿಯೂ ದ್ರೋಣಾಚಾರ್ಯರ ಹಾಗೆ ಕ್ಷತ್ರಿಯರಾಗಿಯೂ ಬೇಕಾದ್ರೂ ನಾವು ನಮ್ಮ ಆಪತ್ತಿನ ಸಂದರ್ಭದಲ್ಲಿ ಎದ್ದು ನಿಲ್ತೇವೆ ಅಂತ ಅನ್ನುವ ಕೆಲಸಕ್ಕೆ ತನ್ನನ್ನು ಒಡ್ಡಿಕೊಳ್ಬಹುದು. ಆದ್ರೆ ಸ್ವವೃತ್ಯ ನ ಕಥಂಚನ, ಇನ್ನೊಬ್ಬನ ಕೈಗಳಿಗೆ ಜೀತದ ಕೆಲಸಕ್ಕೆ ಮಾತ್ರ. ಒಬ್ಬ ವೇದಜ್ಞನಾದವನು, ಶಾಸ್ತ್ರಜ್ಞನಾದವನು, ಯಜ್ಞೋಪವೀತವನ್ನ ಹಾಕಿಕೊಂಡು ಗುರುಗಳಿಂದ ತಂದೆಯಿಂದ ಗಾಯತ್ರಿಯ ಮಂತ್ರವನ್ನು ಉಪದೇಶ ಮಾಡಿಸಿಕೊಂಡವನು, ಆ ಕೆಲಸಕ್ಕೆ ಮಾತ್ರ ತನ್ನನ್ನ ಒಡ್ಡಿಕೊಳ್ಬಾರ್ದು ಅಂತ ಹೀಗೆ ಬಹಳ ಇನ್ನು ಅನೇಕ ತರದ ಮಾತುಗಳನ್ನ ಹೇಳುತ್ತಾರೆ. ವಸ್ತುತಃ ಇದು ಉಪನ್ಯಾಸಕ್ಕಿರುವ ವಿಷಯ ಅಲ್ಲ, ಇದು ಪಾಠಕ್ಕಿರುವ ವಿಷಯ. ಯಾಕೆಂದ್ರೆ ನಮ್ಮ ಜೀವನದ ಪ್ರತಿ ಹೆಜ್ಜೆಯನ್ನು ಬಿಡಿಸಿ ಬಿಡಿಸಿ ಹೇಳ್ತಾರೆ. ನಾವೇನು ಎತ್ತ ಎಲ್ಲಿ ಎಲ್ಲದಕ್ಕೂ ಉತ್ತರ ಇಲ್ಲಿ ಇದೆ. ಆದ್ರೆ ನಮಗೆ ಉಪನ್ಯಾಸ ಅಂತಂದಾಗ ನಮಗೆ ಕೇವಲ ಒಂದು ನಾಲ್ಕು ಶ್ಲೋಕಗಳನ್ನು ಮಾತ್ರ ನೋಡಿದ್ರೆ ಒಂದು ಶ್ಲೋಕವೇ ಒಂದು ಗಂಟೆ ತಿನ್ನುತ್ತೆ. ಯಾಕೆಂದ್ರೆ ಅದರಲ್ಲಿ ಅಷ್ಟು ಮಾತನ ಭಾರವನ್ನ ವೇದವ್ಯಾಸರು ತುಂಬಿಟ್ಟಿರ್ತಾರೆ ಅಂತನ್ನುವ ಕಾರಣಕ್ಕಾಗಿ. ಕೊನೆಗೆ ಇದರ ಇಡೀ ಅಧ್ಯಾಯದಲ್ಲಿ ಒಂದು ಒಳ್ಳೆ ಮಾತು ಹೇಳುವಂತಹದ್ದು ಏನು ಅಂದ್ರೆ, ಯೋಗಗಳಲ್ಲಿ ಯಾವುದು ಶ್ರೇಷ್ಠ? ಭಕ್ತಿ ಯೋಗ ಇದೆ, ಜ್ಞಾನ ಯೋಗ ಇದೆ, ಕರ್ಮಯೋಗ ಇದೆ. ಮೂರು ಯೋಗವನ್ನ ಕೃಷ್ಣನೇ ಹೇಳುತ್ತಾನೆ. ಇದರಲ್ಲಿ ಶ್ರೇಷ್ಠ ಯಾವುದು? ಶ್ರೇಷ್ಠ ಅಂತ ಯಾವುದು ಅಲ್ಲ ವಸ್ತುತಃ ಹೇಳಬೇಕು ಅಂತಂದ್ರೆ. ಯಾಕೆಂದ್ರೆ ಭಕ್ತಿ ಯೋಗ ಇದ್ದವನಿಗೂ ಜ್ಞಾನ ಕರ್ಮ ಇದೆ, ಜ್ಞಾನದಲ್ಲಿ ಇದ್ದವನಿಗೂ ಭಕ್ತಿ ಮತ್ತು ಕರ್ಮ ಇದೆ, ಕರ್ಮದಲ್ಲಿದ್ದವನಿಗೂ ಜ್ಞಾನ ಮತ್ತು ಭಕ್ತಿ ಬೇಕೇ ಬೇಕು. ಆದ್ರೆ ಯಾವುದರಲ್ಲಿ ಹೆಚ್ಚು ಪ್ರವೃತ್ತಿ ಇದೆಯೋ ಅವನನ್ನ ಜ್ಞಾನ ಯೋಗಿ, ಅವನನ್ನ ಕರ್ಮಯೋಗಿ, ಅವನನ್ನ ಭಕ್ತಿ ಯೋಗಿ ಯೋಗದಲ್ಲಿ ಇರುವವನು ಅಂತ ಇಷ್ಟು ಹೇಳ್ತೇವೆ ನಾವು. ಆದ್ರೆ ಎಲ್ಲದರ ಅಂಡರ್ಲೈನ್ ಯಾವುದು ಅಂತ ಅವ್ರು ಒತ್ತಿಕೊಡುವಂತಹ ಮಾತು ಯಾವುದು ಅಂತಂದ್ರೆ ಭಕ್ತಿ. ಒಬ್ಬ ಒಳ್ಳೆ ತಿಳುವಳಿ ಕಷ್ಟ ಇರ್ತಾನೆ, ಆದ್ರೆ ಅವನಿಗೆ ಭಕ್ತಿ ಇಲ್ಲ ಅಂತಂದ್ರೆ ಅದು ಮುಕ್ತಿಗೆ ಕಾರಣ ಆಗುವುದೇ ಇಲ್ಲ. ಎಷ್ಟೇ ತಿಳ್ಕೊಂಡಿರ್ಲಿ, ಸಮಗ್ರ ಶಾಸ್ತ್ರದ ಎಲ್ಲಾ ಮಾತುಗಳು ಅರ್ಥ ಸಮೇತ ಯಾವಾಗ ಯಾವಾಗ ಕೇಳಿದ್ರೂ ಅವನಿಗೆ ಗೊತ್ತಿದೆ ಅನ್ನುವ ಹಾಗೆ ಅದನ್ನು ಹೇಳಿದ್ರು, ಅವನಿಗೆ ಅದರಿಂದ ಭಗವಂತನಲ್ಲಿ ಪ್ರೀತಿ ಹುಟ್ಟಿಲ್ಲ ಅಂತಂದ್ರೆ ಅದು ಮುಕ್ತಿಗೆ ಕಾರಣ ಆಗಲ್ಲ. ಅಥವಾ ಒಬ್ಬ ತುಂಬಾ ಯಾಗಗಳನ್ನು ಮಾಡ್ತಾನೆ, ಯಜ್ಞಗಳನ್ನು ಮಾಡ್ತಾನೆ, ಪ್ರವೃತ್ತಿ ಅಂದ್ರೆ ಸಾಮಾಜಿಕ ಪ್ರವೃತ್ತಿಯಲ್ಲಿ ತನ್ನನ್ನು ತೊಡಗಿಸಿಕೊಂಡಿದ್ದಾನೆ, ಅದೆಲ್ಲದಕ್ಕೂ ಕಾರಣ ತನ್ನ ಫ್ರೇಮ್ ನೇಮ್ ಆಗುತ್ತೆ ಹೊರತು ಭಗವಂತ ಅಲ್ಲ ಅಂತ ಆದ್ರೂ ಕೂಡ ಅದು ಮೋಕ್ಷಕ್ಕೆ ಕಾರಣ ಆಗಲ್ಲ. ಆದ್ರೆ ಅಕಸ್ಮಾತ್ ಜ್ಞಾನ ಕಮ್ಮಿ ಇದೆ, ಕರ್ಮ ಹೆಚ್ಚು ಕಮ್ಮಿ, ಆಸಕ್ತಿ ಅಂದ್ರೆ ಕರ್ಮಾಸಕ್ತಿ ಅವನಲ್ಲಿ ಕಮ್ಮಿ ಇದೆ, ಆದ್ರೆ ಅತ್ಯಂತ ಭಕ್ತಿ ಇದೆ ಅಂತಾದಾಗ ಅವನಿಗೆ ಆ ಭಕ್ತಿಯಿಂದ ಮತ್ತೆ ಜ್ಞಾನ ಹುಟ್ಟುತ್ತೆ. ಆ ಭಕ್ತಿಯಿಂದಾಗಿ ಜ್ಞಾನ ಬಂದ್ರೆ ಕರ್ಮ ಮತ್ತೆ ಅವನಲ್ಲಿ ಜೋಡಿಸಿಕೊಳ್ಳುತ್ತೆ. ಭಕ್ತಿ ಅನ್ನೋದು ಎಲ್ಲದಕ್ಕೂ ಆಶ್ರಯ ನೀಡ್ತಾ ನೀಡ್ತಾ ಅವನನ್ನ ಎತ್ತರಕ್ಕೆ ಬೆಳೆಸುತ್ತೆ. ಅದರಿಂದಾಗಿ
ಇನ್ನೂ ಒಂದು ಮಾತು ಇರುತ್ತೆ, ನವೈರಾಗ್ಯಯ ವೈರಾಗ್ಯೇನ, ನವೈರಾಗ್ಯೇನ ವೈರಾಗ್ಯದಿಂದಲೂ ಸಾಧ್ಯ ಇಲ್ಲ. ನಾವೆಷ್ಟೋ ಸರ್ತಿ ಅನ್ಕೊಳ್ಳೋದುಂಟು, ಎಷ್ಟು ನಾವು ಯಾವ್ದನ್ನೋ ಕೆಲವೊಂದನ್ನ ಬಿಡಬೇಕು, ಹಾಗ್ ಮಾಡ್ಬೇಕು ಹೀಗ್ ಮಾಡ್ಬೇಕು ಅಂತ ಅನ್ಕೊಳ್ತಾ ಇರ್ತೇವೆ, ಅದು ನಮ್ಮ ಕೈಯಿಂದ ತಪ್ಪಿಸಿಕೊಳ್ಳಿಕ್ಕೆ ಆಗುದಿಲ್ಲ. ಆದ್ರೆ ಕೆಲವರು ಯಾವ ಶಾಸ್ತ್ರವನ್ನು ಓದಿರಲ್ಲ, ಅಂತದ್ದೆಲ್ಲವನ್ನು ಅನಾಯಾಸವಾಗಿ ಗೆದ್ದಿರ್ತಾರೆ. ಅವರು ಕಾಫಿ ಬಿಡಬೇಕು ಅಂತ ನಾವು ಎಷ್ಟೋ ಸಲ ಅನ್ಕೊಂಡಿರ್ತೀವಿ, ಕಾಫಿ ಬಿಡ್ಲಿಕ್ಕೆ ಆಗಲ್ಲ ನಮಗೆ. ಆದ್ರೆ ಯಾವ ದೇವರು ಅದು ಇದು ಏನು ಗೊತ್ತಿರಲ್ಲ, ಆದ್ರೆ ನಮ್ಗೆ ಕಾಫಿನೇ ಮುಟ್ಟಿರಲ್ಲ. ಇಂಥದ್ ಬೇಕಾದಷ್ಟು ವೈರಾಗ್ಯಗಳಿರ್ತವೆ ಲೋಕದಲ್ಲಿರುವ ವೈರಾಗ್ಯಗಳು. ಆದ್ರೆ ಈ ವೈರಾಗ್ಯ ಭಗವಂತನ ಭಕ್ತಿಯ ಜೊತೆಗೆ ಇಲ್ಲ ಅಂತಾದ್ರೆ, ವೈರಾಗ್ಯದಿಂದ ಅವನ ಆರೋಗ್ಯ ಚೆನ್ನಾಗಿರಬಹುದು, ಅವನು ಸಮಾಜದಲ್ಲಿ ಒಬ್ಬ ಒಳ್ಳೆಯ ಪ್ರತಿಷ್ಠಿತ ಅಂತಂದ್ರೆ ಮಾಡೆಲ್ ಅಂತ ಅನಿಸಿಕೊಳ್ಬಹುದು, ಇಷ್ಟು ಬಿಟ್ರೆ ಅವನಿಗೆ ಅಂತರಂಗದಲ್ಲಿ ಭಗವಂತನ ಲಿಂಕ್ ಕೊಂಡಿ ಅನ್ನೋದು ಸಿಗ್ಲಿಕ್ಕೆ ಸಾಧ್ಯ ಇಲ್ಲ. ಹಾಗೆ ಅಂತ ಹೇಳಿ ನಾವು ಕಾಫಿ ಕುಡಿಬಹುದು ಅಂತ ಅಲ್ಲ, ಬಿಡಬೇಕು ಅಂತ ಮಯ ಮನಸ್ಸು ಮಾಡಿ ಬಿಡ್ಲಿಕ್ಕಾದ್ರೆ ಬಹಳ ಸಂತೋಷ. ಬಿಡದೇ ಇದ್ದದ್ರಿಂದ ದೊಡ್ಡ ಅಪರಾಧ ಅಂತ ಅರ್ಥ ಅಲ್ಲ. ಆದ್ರೆ ಆದಷ್ಟು ನಮ್ಮನ್ನು ನಾವು ಅಂದ್ರೆ ಅದಿ ನಮ್ಗೇನನ್ಸುದು ಹೇಳಿ, ಹಾಗೆ ಕುಡಿದಾಗ ಏನೋ ಒಂದು ಉತ್ತೇಜನ ಸಿಗುತ್ತೆ ಅಂತ. ಉತ್ತೇಜನ ಸಿಗಬೇಕಾದದ್ದು ಹೊರಗಿನ ವಸ್ತುವಿನಿಂದ ಅಲ್ಲ, ಅದೇ ಭಕ್ತಿ ರಸವನ್ನು ಕುಡಿದಾಗ ಒಂದು ಉತ್ತೇಜನ ಸಿಗುತ್ತೆ ಅಂತ ನಮ್ಗೆ ನಿಜವಾಗಿ ಅನ್ನಿಸ್ಲಿಕ್ಕೆ ಶುರುವಾಯಿತು ಅಂದ್ರೆ ಅವತ್ತು ನಾವು ನಿಜವಾಗಿ ಗೆದ್ದಿದ್ದೇವೆ ಅಂತ ಅರ್ಥ. ಸಿಕ್ಕಿದ್ರೆ ಕಾಫಿ ಕುಡಿಯೋಣ, ಕಾಫಿ ಕುಡಿಯುವುದೇ ತಪ್ಪಲ್ಲ, ಕಾಫಿ ಇಲ್ಲದೇ ಇದ್ರೆ ಬದುಕ್ಲಿಕ್ಕೆ ಆಗಲ್ಲ ಅಂತೀರಿ ಅಲ್ವಾ, ಇದು ಎಡಿಕ್ಷನ್ ಇರಬಾರದು ಅಂತ ಅರ್ಥ. ಅದು ಡಿಕಾಕ್ಷನ್ ಎಡಿಕ್ಷನ್ ಎರಡು ಒಟ್ಟಾಗಿ ಬಿಟ್ರೆ ನಮ್ಮ ಬದುಕು ಗೋವಿಂದ ಆಗುತ್ತೆ. ಅದ್ಯಾಕೆ ಅಂದ್ರೆ ಒಂದು ಕಡೆ ಎಡಿಕ್ಷನ್ ಇನ್ನೊಂದು ಕಡೆಗೆ ನಮ್ಮನ್ನ ಟ್ರಾನ್ಸ್ಫರ್ ಮಾಡುತ್ತೆ. ಯಾಕೆ ಈ ಮಾತು ಹೇಳ್ತೇವೆ ಅಂತಂದ್ರೆ, ಶಾಸ್ತ್ರದಲ್ಲಿ ಅಷ್ಟು ಒತ್ತು ಕೊಡ್ತಾರೆ ಅಂತಂದ್ರೆ, ನಾವು ಯಾವುದೇ ವಸ್ತುವಿಗೂ ಕೂಡ ಅಂಟಿಕೊಳ್ಬಾರ್ದು. ಅಂಟಿಕೊಳ್ಳೋದಿದ್ರೆ ಅದು ಅವನಿಗೆ ಮಾತ್ರ, ಭಗವಂತನಿಗೆ ಮಾತ್ರ ಅಂಟಿಕೊಳ್ಳುವ ಹಾಗಾಗಬೇಕು. ಒಂದು ಕಡೆ ಅಂಟಿಕೊಂಡದ್ದೇನಾಗುತ್ತೆ ಅಂದ್ರೆ ಅದು ಬೇರೆ ಕಡೆಗೆ ಅಂಟನ್ನ, ಅದು ಅಂಟು ರೋಗ ಅಂತಿದೆ ಗೊತ್ತಾ. ರೋಗ ಹೇಗೆ ಅಂದ್ರೆ ಸಾಂಕ್ರಾಮಿಕವಾಗುವುದು, ಒಂದರ ಅಂಟು ಇನ್ನೊಂದರ ಅಂಟಿನ ಜೊತೆಗೆ ಸೇರಿಸಿ ಇನ್ನೂ ಅನೇಕ ದುರ್ವ್ಯಸನಗಳಿಗೆ ಅದು ನಮ್ಮನ್ನು ಒಡ್ಡಿಕೊಳ್ತಾ ಹೋಗುತ್ತೆ. ಆ ಕಾರಣಕ್ಕಾಗಿ ಅದನ್ನು ಸಾಧ್ಯವಾದಷ್ಟು ದೂರ ಮಾಡಬೇಕು ಅಂತ ಹೇಳುವ ರೀತಿಯಲ್ಲಿ ನಮ್ಮನ್ನ ಎಚ್ಚರಿಸುವ ಮಾತನ್ನ ಕೃಷ್ಣ ಹೇಳಿ, ಆಹಾರಕ್ಕಾಗಿ ನಾವು ಯಾವ ಯಾವ ಕೆಲಸ, ಆಹಾರಾರ್ಥಂ ಸಮೀಹೇತ ಯುಕ್ತಂ ತತ್ ಪ್ರಾಣಧಾರಣಂ ತತ್ವಂ ವಿಮೃಶ್ಯೇತ ಏನ ತದ್ ವಿಜ್ಞಾಯ ವಿಮುಚ್ಯತೆ. ಆಹಾರವನ್ನ ಸ್ವೀಕರಿಸುವುದು ಯಾಕೆ, ಬದುಕುವುದಕ್ಕಾಗಿ ಅಲ್ವಾ. ಕೆಲವರು ಬದುಕುವುದೇ ಆಹಾರ ಸ್ವೀಕರಿಸುವುದಕ್ಕಾಗಿ ಅಂದ್ಕೊಂಡಿರ್ತಾರೆ, ಏನ್ ಮಾಡ್ಲಿಕ್ಕೆ ಆಗಲ್ಲ, ಅವರನ್ನು ಬಿಟ್ಬಿಡಿ. ಆದ್ರೆ ನಮ್ಮ ಬದುಕಿನಲ್ಲಿ ಯಾವುದು ನಮ್ಮ ಹತ್ರ ಇಲ್ವೋ ಅದನ್ನು ಧರ್ಮದ ದಾರಿಯಿಂದ ಪಡಿಬೇಕು. ಧರ್ಮದ ದಾರಿಯಲ್ಲಿ ಆಹಾರಾರ್ಥಂ ಕರ್ಮ ಕುರಿಯಾತ್ ಅನಿಂದ್ಯಂ ಕುರಿಯಾತ್ ಆಹಾರಂ ಪ್ರಾಣ ಸಂಧಾರಣಾರ್ಥಂ. ಪ್ರಾಣಗಳನ್ನು ಉಳಿಸಿಕೊಳ್ಳಿಕ್ಕೋಸ್ಕರ ಪ್ರಾಣ ಯಾಕೆ ಉಳಿಸಿಕೊಳ್ಬೇಕು, ಭಗವಂತನನ್ನ ತಿಳಿಯುವುದಕ್ಕೋಸ್ಕರ ಅಲ್ಲ. ಭಗವಂತನನ್ನ ಯಾಕೆ ತಿಳಿಬೇಕು, ಭಗವಂತನನ್ನ ಯಾಕೆ ತಿಳಿಬೇಕು ಅಂತ. ಈಗ ಹಸಿವಾಗತ್ತೆ, ಊಟ ಮಾಡ್ತೇವೆ, ಊಟ ಆದದ್ರಿಂದ ಏನಾಗುತ್ತೆ, ತೃಪ್ತಿ ಆಗುತ್ತೆ. ತೃಪ್ತಿ ಯಾಕೆ ಆಗ್ಬೇಕು ಅಂತ ಪ್ರಶ್ನೆ ಕೇಳಿಕ್ಕಾಗತ್ತಾ. ತೃಪ್ತಿ ಆಗುವುದೇ ಒಂದು ಕೊನೆ ಕಂಟೆಂಟ್ಮೆಂಟ್ ಒಂದೇ, ಆ ಫಲದ ಕೊನೆಯ ದುದ್ದ ತುದಿ ಅದು, ಅದರ ಮೇಲೆ ಮತ್ತೊಂದು ಪ್ರಶ್ನೆ ಮಾಡ್ಲಿಕ್ಕೆ ಬರೋದಿಲ್ಲ. ಹಾಗೆ ಭಗವಂತನ ಅನುಗ್ರಹಕ್ಕೋಸ್ಕರ ಅಥವಾ ಭಗವಂತನ ಪ್ರೀತಿಯನ್ನು ಸಂಪಾದಿಸುವುದಕ್ಕೋಸ್ಕರ ನಮ್ಮ ಎಲ್ಲ ಚರ್ಯೆಗಳು ಕೊನೆಯಾಗಬೇಕು ಅನ್ನೋದನ್ನ ಹೇಳ್ತಾ ಕೃಷ್ಣ, ಅದರಿಂದಾಗಿ ತದ್ವಿಜ್ಞಾಯ ವಿಮುಚ್ಯತೆ, ಯಾವುದನ್ನ ತಿಳಿದ್ರೆ ತನ್ನ ಬದುಕಿನ ಎಲ್ಲ ಸಮಸ್ಯೆಗಳನ್ನ ದಾಟಿಕೊಂಡು ಆಚೆಗೆ ಹೋಗ್ತಾನೋ ಅಂತಹ ಬದುಕನ್ನ ಯಾರು ನಡೆಸ್ತಾನೋ ಅವನು ನಿಜವಾಗಿ ಸಾಧಕ ಅಂತ ಅನಿಸಿಕೊಳ್ತಾನೆ. ಹೀಗೆ ಹೇಳಿ ರ್ಯಾಪಿಡ್ ಫೈರ್ ಒಂದು ಮಾಡ್ತಾನೆ. ನಾವು ಕೇಳಿದ್ದು ಬಹಳ ಆಶ್ಚರ್ಯ ಆಗುತ್ತೆ. ಭಾಗವತದಲ್ಲಿ ಒಂದು ರ್ಯಾಪಿಡ್ ಫೈರ್ ಇದೆ, ಪ್ರಶ್ನೆ ಉತ್ತರ ಪ್ರಶ್ನೆ ಉತ್ತರ ಪ್ರಶ್ನೆ ಉತ್ತರ, ಒಂದೊಂದೇ ಶಬ್ದ ಒಂದೊಂದೇ ಉತ್ತರ. ಅಂದ್ರೆ ನಾವು ಏಕೇನ ವಾಕ್ಯೇನ ಉತ್ತರತ, ಏಕೇನ ಶಬ್ದೇನ ಉತ್ತರತ, ಒಂದು ಶಬ್ದದಿಂದ ಉತ್ತರ ಕೊಡಬೇಕು ಅಂತ ಹೇಳ್ತೀವಲ್ಲ, ಅದನ್ನ ಇಲ್ಲಿ ಉದ್ಧವ ಕೇಳ್ತಾನೆ, ಕೃಷ್ಣ ಅದಕ್ಕೆ ಉತ್ತರ ಕೊಡ್ತಾನೆ. ಯಮ ಕತಿ ವಿಧಃ ದ್ವಾದಶ ವಿಧಃ, ನಿಯಮಃ ದ್ವಾದಶ ವಿಧಃ, ಕಃ ಶಮಃ ಶಮೋ ಮನ್ನಿಷ್ಠತಾ ಬುದ್ಧೇಹೆ. ಶಮ ಅಂದ್ರೆ ಏನು, ನಾನು ಇದನ್ನು ಒಂದು ಶಬ್ದದಲ್ಲಿ ಹೇಳಿದ್ರು ವಿವರಣೆ ಮಾಡುವುದು ದೊಡ್ಡದಾಗುತ್ತೆ, ಯಾಕೆಂದ್ರೆ ಕೃಷ್ಣ ಬಹಳ ಜಾಣ, ಅವನು ಅಷ್ಟೇ ಶಬ್ದದಲ್ಲಿ ಉತ್ತರ ಕೊಟ್ಟರು ಅವನು ಹೇಳ್ಬೇಕಾದನ್ನೆಲ್ಲವನ್ನು ಹೇಳಿರ್ತಾನೆ. ನಾವು ಮನ್ನಿಷ್ಠತಾ ಬುದ್ಧೇಹೆ ಏನ್ರಿ, ಹಾಗಂದ್ರೆ ನಮ್ಗೆ ಮತ್ತೆ ಬಿಡಿಸ್ಬೇಕು. ನಿರಂತರವಾಗಿ ಶಮ ಅಂತಂದ್ರೆ ಭಗವಂತನಲ್ಲೇ ಮನಸ್ಸಿಟ್ಟು ನಿರಂತರವಾಗಿ ಅವನನ್ನೇ ಧ್ಯಾನಿಸುವ, ಚಿಂತಿಸುವ, ಪ್ರೀತಿಯನ್ನ ಹೊಂದಿಸುವ ಗುಣವುಳ್ಳಂತಹದ್ದು ಶಮ. ಶಮ ಅಂದ್ರೆ ನನ್ನಲ್ಲೇ ಅನನ್ಯವಾದಂತಹ ಚಿಂತ ಇರುವಂತಹ ವ್ಯವಸ್ಥೆ. ಶಮ ಮನ್ನಿಷ್ಠತಾ ಬುದ್ಧೇನೆ. ಆಮೇಲೆ ದಮ ಅಂದ್ರೇನು, ಕಹ ದಮ ಇಂದ್ರಿಯ ನಿಗ್ರಹ. ಮದವನ್ನ ಕೌಚಿ ಹಾಕಿದ್ರೆ ದಮ ಆಗುತ್ತೆ ಅಲ್ವಾ. ಈಗ ಚೆನ್ನಾಗಿ ಆಲೋಚನೆ ಮಾಡಿದ್ರೆ ತಪ ಆಗುತ್ತೆ, ತಪವನ್ನ ಉಲ್ಟಾ ಮಾಡಿದ್ರೆ ಪತ ಆಗುತ್ತೆ, ಪತ ಅಂದ್ರೆ ಬೀಳುದು ಪಾತ. ನಾವು
ನಾವು ತಪಸ್ ಮಾಡಲಿಲ್ಲ ಅಂದ್ರೆ ತಪ ಹೋಗಿ ಅದು ಪತ ಆಗುತ್ತೆ. ನಾವು ಒಳ್ಳೆ ಆಲೋಚನೆ ಮಾಡಿದ್ರೆ ಅದು ತಪ ಆಗುತ್ತೆ. ಅಂದ್ರೆ ತಪ ಮತ್ತು ದಮ ಇದು ಬಹಳ ಒಳ್ಳೆ ಶಬ್ದಗಳು ಎರಡು. ಅದರ ಅದನ್ನ ತಿರುಗಿಸಿ ಹಾಕಿದ್ರೆ ನಮ್ಮ ಬದುಕಿನ ಅಧಪತನ ಅಂತ ಅರ್ಥ. ಹಾಗಾಗಿ ದಮ ಅಂದ್ರೆ ಇಂದ್ರಿಯ ನಿಗ್ರಹ, ಮದವನ್ನ ನಿಗ್ರಹಿಸುವುದು, ಇಂದ್ರಿಯಗಳನ್ನ ಬಗ್ಗುಬಡಿಯುವುದು ಅನ್ನುವುದೇ. ಹೇಗಪ್ಪ ಮುಂದೆ ಹೇಳ್ತಾರೆ ಸೂಚ್ಯವಾಗಿ, ಇಲ್ಲಿ ಮುಗಿಸ್ಬಿಡ್ತೇನೆ ಆ ಮಾತನ್ನ. ಇಂದ್ರಿಯ ನಿಗ್ರಹ ಅಂತ ನಾವು ಯಾವಾಗ್ಲೂ ಅನ್ಕೋತಾನೆ ಇರ್ತೇವೆ. ಕಂಟ್ರೋಲ್ ಮಾಡಬೇಕು, ನಾಲಿಗೆ ಕಂಟ್ರೋಲ್ ಮಾಡಬೇಕು, ಮನಸ್ಸು ಕಂಟ್ರೋಲ್ ಮಾಡಬೇಕು, ಈ ಕಣ್ಣು ಕಂಟ್ರೋಲ್ ಮಾಡಬೇಕು, ಕಿವಿ ಕಂಟ್ರೋಲ್ ಮಾಡಬೇಕು, ಏನೇನು ಅನ್ಕೋತಾ ಇರ್ತೇವೆ. ಆದ್ರೆ ಅದು ಸಾಧ್ಯವೇ ಆಗುದಿಲ್ಲ. ಮುಂದೆ ಉದ್ಧವ ಒಂದು ಪ್ರಶ್ನೆ ಕೇಳ್ತಾನೆ, ತತ್ವದ ಬಗ್ಗೆ ನನಗೆ ಇನ್ನಷ್ಟು ವಿಮರ್ಶಾತ್ಮಕವಾಗಿ ನಿರ್ಣಯ ಕೊಡು ಅಂತ. ಆವಾಗ 28 ತತ್ವಗಳ ಬಗ್ಗೆ, ಅಷ್ಟಾವಿಂಶತಿ ತತ್ವಾನಿ ಅಂತ ಹೇಳಿ ಅದರ ವಿವರಣೆಯನ್ನೆಲ್ಲ ಬಿಡಿಸಿ ಹೇಳ್ತಾನೆ. ಅದರಲ್ಲಿ 9, 11 ಆಮೇಲೆ 5, 3 ಇಷ್ಟು ವಿಷಯಗಳನ್ನ ಚೆನ್ನಾಗಿ ತಿಳ್ಕೊಳ್ಬೇಕು ಅಂತ. ಅಂದ್ರೆ 9, 11 20 25 ಆಯ್ತು, 25 3 28 ಆಯ್ತು, 28 ಸರಿ ಅಲ್ಲ. ಕೆಲವರು 26 ಹೇಳ್ತಾರಲ್ಲಪ್ಪ, ಕೆಲವರು 17 ಹೇಳ್ತಾರೆ, ಕೆಲವರು 16 ಹೇಳ್ತಾರೆ, ಕೆಲವರು 18 ಹೇಳ್ತಾರೆ, ಕೆಲವರು 15 ಹೇಳ್ತಾರೆ, ಕೆಲವರು 10 ಹೇಳ್ತಾರೆ, ಕೆಲವರು 11 ಹೇಳ್ತಾರೆ, ಕೆಲವರು 32 ಹೇಳ್ತಾರೆ, ಕೆಲವರು 54 ಹೇಳ್ತಾರೆ, ಇದೆಲ್ಲ ಏನು? ಕೃಷ್ಣ ಹೇಳ್ತಾನೆ ಎಲ್ಲವೂ ಒಂದು ವಿವಕ್ಷಿತವಾದಂತಹ ಅಭಿಪ್ರಾಯ ಇದ್ರೆ ಅದು ಕರೆಕ್ಟೇ, ಯಾವುದು ತಪ್ಪಲ್ಲ. ಒಂದ್ ಅಧ್ಯಾಯ ಪೂರ್ತಿ ಅದೇ ವಿವರಣೆ ಇದೆ, ಅದನ್ನ ಹೇಳಿದ್ರೆ ನಿಮ್ಗೆ ಬೋರ್ ಆಗುತ್ತೆ, ನಾನು ಬರೀ ಅದ್ರ ಸಾರ ಹೇಳ್ತಾ ಇದ್ದೇನೆ. ಆದ್ರೆ 28 ತತ್ವವನ್ನು ಮೊದಲು ಹೇಳ್ತಾ, ಪಂಚ ಇಂದ್ರಿಯಗಳು, ಕರ್ಮ ಇಂದ್ರಿಯ ಮತ್ತು ಜ್ಞಾನೇಂದ್ರಿಯ ಸೇರಿದ್ರೆ 10, ಆಮೇಲೆ ಮನಸ್ಸು 11 ನವ ಅಂದ್ರೆ ಅವ್ಯಕ್ತ ತತ್ವ, ಮಹತ್ತತ್ವ, ಅಹಂಕಾರ ತತ್ವ ಮತ್ತು ಚಿತ್ತ, ಇದು 4 ಮತ್ತು ಪಂಚಭೂತ, ಅಲ್ಲಿ 9 9, 11 ಇದಾದ್ಮೇಲೆ ಪಂಚ ಭೂತಗಳು ಮತ್ತು ಪಂಚ ಜ್ಞಾನೇಂದ್ರಿಯಗಳು, ಸಾರಿ ಅದರ ವಿಷಯ ತನ್ಮಾತ್ರೆಗಳು, ಅದನ್ನು ಅನುಭವಿಸುವ ತನ್ಮಾತ್ರೆಗಳು. ಇಲ್ಲಿಗೆ ಒಟ್ಟು ನಾವು ಹೀಗೆ ಯೋಚನೆ ಮಾಡ್ತಾ ಬಂದಾಗ, ವಸತ ಇಲ್ಲಿ ಸ್ವಲ್ಪ ಜಾಸ್ತಿ ಆಯ್ತು. ಈಗ ಯಾವ್ದಾಯ್ತು ಅಂದ್ರೆ ಇಲ್ಲಿ ಪಂಚ ತನ್ಮಾತ್ರೆಗಳನ್ನ ಮತ್ತು ಪಂಚಭೂತಗಳನ್ನ ಒಟ್ಟಿಗೆ ಇಟ್ಟುಕೊಂಡು ಹೇಳ್ತಾರೆ. ಯಾಕೆಂದ್ರೆ ತನ್ಮಾತ್ರೆಯಿಂದಲೇ ಭೂತ ಹುಟ್ಟುವುದು. ಈಗ ಗಂಧ ಅಂದ್ರೆ ಅದು ಪೃಥಿವಿನೇ, ರಸ ಅಂದ್ರೆ ಅದು ನೀರೆ, ಅದರಿಂದಾಗಿ ಇದು 5 ಇಲ್ಲಿಗಾಯ್ತು. ಇದಾದ ಮೇಲೆ 3 ಸತ್ವ ರಜಸ್ಸು ತಮಸ್ಸು, ಇಲ್ಲಿ ಒಂದು ಅಭಿಪ್ರಾಯದಲ್ಲಿ ಹೇಳಿದ ಮಾತು. ಇಷ್ಟರ ಸೃಷ್ಟಿಯ ಹಿಂದೆ ಭಗವಂತನ ತತ್ವ ಮತ್ತು ಬ್ರಹ್ಮ ತತ್ವ, ಅಂದ್ರೆ ಅದನ್ನು ಮಹತ್ತತ್ವ ಅಂತ ಒಂದು ಇಲ್ಲಿ ಪ್ರತ್ಯೇಕ ತಗೊಂಡಿದ್ದೇವೆ, ಆದ್ರೆ ಅದರ ಸಹಕಾರ, ಪ್ರಕೃತಿಯ ತತ್ವ ಸಹಕಾರ ಇದೆ ಅಂತ ಎಚ್ಚರದಲ್ಲಿದ್ದು, ಅಷ್ಟೂ ದೇವತೆಗಳನ್ನು ನಾವು ಸ್ಮರಣೆ ಮಾಡಬೇಕು ಅಂತ. ನಾವು ಕಣ್ಣನ್ನ ಗೆಲ್ಲಬೇಕು ಅಂದ್ರೆ ಕಣ್ಣಿನ ದೇವತೆಯಾದಂತಹ ಸೂರ್ಯನನ್ನ ಪ್ರಾರ್ಥನೆ ಮಾಡಬೇಕು. ನಾವು ಕಿವಿಯನ್ನ ಗೆಲ್ಲಬೇಕು ಅಂದ್ರೆ ದಿಗ್ದೇವತೆಗಳನ್ನ ಪ್ರಾರ್ಥನೆ ಮಾಡಬೇಕು. ಈ ಚಂದ್ರ ಕಣ್ಣಿಗೂ ದೇವತೆ ಆಗಿದ್ದಾನೆ, ಕಿವಿಗೂ ದೇವತೆ ಆಗಿದ್ದಾನೆ, ಇನ್ನೂ ಸೂಕ್ಷ್ಮದಲ್ಲಿ ಮನಸ್ಸಿಗೂ ದೇವತೆ ಆಗಿದ್ದಾನೆ. ಹಾಗಾಗಿ ಚಂದ್ರನ ಮತ್ತು ಸೂರ್ಯನ ಸಮಸ್ಥಿತಿಯಲ್ಲಿ ನಾವು ಯೋಚನೆ ಮಾಡಿದ್ರೆ, ಸೂರ್ಯ ಚಂದ್ರ ಗಮನಿಸಿದ್ರೆ ಒಂದು ವಿಶೇಷ ಅಂಶ ಇದೆ ಇಲ್ಲಿ. ಏನು ಅಂದ್ರೆ, ನಮಗೆ ಪೂಜೆಯಲ್ಲಿ ಅಗ್ನಿಮಂಡಲ, ಸೂರ್ಯಮಂಡಲ ಮತ್ತು ವಹ್ನಿಮಂಡಲ ಅಂತ, ಅಂದ್ರೆ ಅಗ್ನಿಮಂಡಲ, ಸೋಮಮಂಡಲ, ಸೂರ್ಯಮಂಡಲ ಅಂತ 3 ಮಂಡಲಗಳನ್ನು ಹೇಳ್ತಾರೆ. ಈ 3 ಮಂಡಲಗಳೇ ನಮ್ಮ ಬದುಕಿನ ಹೆಚ್ಚಿನ ಎಲ್ಲ ಸ್ಥಾನಗಳನ್ನು ತುಂಬಿಬಿಡುವಂತಹದ್ದು. ಪ್ರತಿಯೊಂದಕ್ಕೂ ಕಾರಣ ಇದೆ ಅಂತ ಹೇಳಿಕ್ ಹೋದದ್ದು ನಾನು. ಅಂದ್ರೆ ಏನೇನು ನಮ್ಗೆ ಪೂಜೆ, ಜಪ, ಇತ್ಯಾದಿಗಳಲ್ಲಿ ಕೆಲವು ಅಂಶಗಳನ್ನು ಜೋಡಿಸಿದ್ದಾರೆ, ಇದನ್ನು ಉಪಾಸನೆಯ ಮುಖ. ಹಾಗಾಗಿ ಎಲ್ಲ ದೇವತೆಗಳನ್ನು ನಾವು ಆ ಇಂದ್ರಿಯಗಳಿಗೆ, ಭೂತಗಳಿಗೆ, ಅಥವಾ ಪಂಚಭೂತಗಳು, ಅದರ ಇಂದ್ರಿಯಗಳು, ಅದರ ತನ್ಮಾತ್ರೆಗಳಿಗೆ, ಎಲ್ಲದಕ್ಕೂ ಸಂಬಂಧಪಟ್ಟ ದೇವತೆಗಳನ್ನು ಉಪಾಸನೆ ಮಾಡಿದ್ರೆ ಮಾತ್ರ ಆ ಇಂದ್ರಿಯಗಳು ನಮ್ಮ ಕಂಟ್ರೋಲಿಗೆ ಬರುತ್ತೆ. ನಾವು ಹೊರಗಿನಿಂದ ಎಷ್ಟೇ ಟ್ರೈ ಮಾಡಿದ್ರು ನಾಲಿಗೆಯನ್ನ ಗೆಲ್ಲಬೇಕು ಅಂತ, ಒಂದು ತಿಂಗಳು ಹೇಗೋ ಕಷ್ಟಪಟ್ಟು ಚಾತುರ್ಮಾಸ್ಯ ವ್ರತ ಆಯ್ತು, ಸರಿ 4 ತಿಂಗಳದ್ದು ಆಯ್ತು ಅಂತ ಇಟ್ಕೊಳ್ಳಿ, ಆಗಿಲ್ಲ ಇನ್ನು ಕಷ್ಟ ಇದೆ, 2 ತಿಂಗಳಿದೆ ಬಾಕಿ, ಆದ್ರೆ ಆಯ್ತು ಅಂತ ಇಟ್ಕೊಳ್ಳಿ. 4 ತಿಂಗಳು ಮುಗಿದ ಮರು ದಿವಸದ ಒಂದು ಅಬ್ಬರ ಏನಿರುತ್ತೆ, ಎಲ್ಲಾ ತರಕಾರಿ ತರಿಸಿ, ಎಲ್ಲಾ ತರದ ಚಟ್ನಿ ಪುಡಿ ಮಾಡಿಸಿ, ಎಲ್ಲಾ ತರದ ಭಕ್ಷ್ಯ ಭೋಜ್ಯಗಳನ್ನ ತಿಂದು ಸಂತೋಷ ಪಡ್ತೇವಲ್ವಾ, ಅಂದ್ರೆ ಅದ ಹಾಹಾಕಾರ ಬಂತು ಅಂದ್ರೆ ನಾವು 4 ತಿಂಗಳು ಮಾಡಿದ್ದು ವ್ಯರ್ಥ ಆಯ್ತು. ಅದು ವ್ರತ. ಅದು ಮುಂದೆ ಕೃಷ್ಣನೇ ಇನ್ನೂ ಒಂದು ಮಾತಿನಲ್ಲಿ ಹೇಳ್ತಾನೆ, ಎಲ್ಲಾ ವ್ರತಗಳು, ಎಲ್ಲಾ ನಿತ್ಯದ ಅನುಷ್ಠಾನಗಳು, ಅದು ನನ್ನ ಭಕ್ತಿಯಲ್ಲಿ ಪರ್ಯವಸಾನ ಹೊಂದಿ ನಿನಗೋಸ್ಕರ ಇದನ್ನೆಲ್ಲ ಮಾಡದೆ ಅಂತ ನಮ್ಮಲ್ಲಿ ಕೊನೆಯಾಯ್ತು ಅಂದ್ರೆ ಅದು ಭಕ್ತಿ ಲಕ್ಷಣವಾಯಿತು ಅಂತಂದ್ರೆ ಅದು ಸಾರ್ಥಕವಾಗುತ್ತೆ. ಇಲ್ಲ, ಎಲ್ಲರ ಮುಂದೆ ನಾವು ಚಾತುರ್ಮಾಸ್ಯ ಮಾಡಿದ್ದೇವೆ ಅಂತ ಹೇಳ್ಕೊಳ್ಳಿಕ್ಕೆ ಅಥವಾ ದೊಡ್ಡ ಆಚಾರ್ಯರು ಅಂತ ನಮ್ಮನ್ನು ಗುರುತಿಸಿಕೊಳ್ಳಿಕ್ಕೋಸ್ಕರ ಕಾರಣ ಆಯ್ತು ಅಂತಂದ್ರೆ ಅದು ಖಂಡಿತ ಭಕ್ತಿ ಬರಲಿಲ್ಲ ಅಂತ ಆದಾಗ ಅದು ವ್ರತ ವೃಥ ಆಗುತ್ತೆ. ವ್ರತ ವ್ರತ ಆಗಬೇಕು ಅಂದ್ರೆ ಅದು ವ್ರತದ ರೂಪದಲ್ಲೇ ಆಗಬೇಕು. ಇದು ನಮ್ಮ ಮನಸ್ಸನ್ನ ನಾವು ಅಥವಾ
ಇಂದ್ರಿಯಗಳನ್ನ ಹಿಡಿತಕ್ಕೆ ತಂದುಕೊಳ್ಬೇಕು ಅಂದ್ರೆ ನಾವು ಮಾಡಬೇಕಾದದ್ದು ಆ ತತ್ವಾಭಿಮಾನಿ ದೇವತೆಗಳನ್ನ ಆಯಾ ಇಂದ್ರಿಯಗಳಲ್ಲಿ ನಿಂತವ್ರು ಏನೇನ್ ಕೆಲಸ ಮಾಡ್ತಾರೆ ಅದನ್ನ ಕೃತಜ್ಞತೆಯನ್ನ ನೆನಪಿಸಿಕೊಂಡು ನೀವೇ ನಮ್ಮ ಇಂದ್ರಿಯಗಳನ್ನ ನಮ್ಮ ಹತೋಟಿಗೆ ತಂದುಕೊಟ್ಟು ನಮ್ಮ ಸಾಧನೆಯ ದಾರಿಯನ್ನ ಉತ್ತಮವಾದ ಸ್ಥಿತಿಗೆ ಕೊಂಡೊಯ್ಯಬೇಕು ಅಂತ ಕೇಳುವ ಹಾಗೆ ಸಾಧಕ ನಡೆಸಿಕೊಂಡ ಅಂದ್ರೆ ಅವನು ಗೆಲ್ಲುವುದು ಸಾಧ್ಯ ಆಗುತ್ತೆ. ದಕ್ಷಿಣ ಅಂದ್ರೆ ಏನು? ಗುರುಗಳು ಹೇಳಿಕೊಟ್ಟದ್ದನ್ನ ತನ್ನ ಮುಂದಿನ ಪರಂಪರೆಗೆ ಸಂದೇಶವಾಗಿ ನೀಡಿದ್ರೆ ಅದೇ ದಕ್ಷಿಣೆ. ಗುರುಗಳಿಗೆ ದಕ್ಷಿಣೆ ಕೊಡುದು ಅಂತ ಒಂದಿದೆ, ಆದ್ರೆ ಅದಕ್ಕಿಂತ ದೊಡ್ಡ ಗುರು ದಕ್ಷಿಣೆ ಯಾವುದು ಅಂದ್ರೆ ಜ್ಞಾನ ಸಂದೇಶ. ಜ್ಞಾನವನ್ನ ತಿಳಿದದ್ದನ್ನ ನಮ್ಮ ಮಕ್ಕಳಿಗೆ ಜ್ಞಾನ ಸಂದೇಶ ಅಂದ್ರೆ ಹೋಗಿ ಎಲ್ಲೋ ಪೀಠದಲ್ಲಿ ಕೂತು ಇಲ್ಲೇ ಉಪನ್ಯಾಸ ಮಾಡಬೇಕು ಅಂತಿಲ್ಲ. ನಮ್ಮ ಹತ್ರ ಯಾರೋ ಏನೋ ಡೌಟ್ ಕೇಳ್ತಾರೆ, ನಾವು ಅವರ ದಾರಿ ತಪ್ಪಿಸಬಾರ್ದು. ಕನಿಷ್ಠ ಪಕ್ಷ ಒಳ್ಳೇದನ್ನೇ ಹೇಳಬೇಕು. ಹೋಗಿ ರಾಯರ ಹತ್ರ ಹೋಗಿ, ನಿಮ್ಗೆ ಏನ್ ಪ್ರಾರ್ಥನೆ ಮಾಡಿ, ಇದನ್ ಮಾಡಿ ಅದನ್ ಮಾಡಿ ಒಳ್ಳೇದಾಗುತ್ತೆ ಅಂತ ನಾವು ಮಾಡುವುದನ್ನು ಹೇಳ್ಬೇಕು. ನಾವು ಯಾವುದು ಮಾಡದೆ ನೀವೆಲ್ಲ ಮಾಡಿ ಅಂತ ಅವರನ್ನ ಪಾಪ ಕಷ್ಟಕ್ಕೆ ಹಚ್ಚಿ ಕೂತ್ಕೊಳ್ಳುದಲ್ಲ. ನಾವು ಯಾವುದನ್ನ ಮಾಡ್ತೇವೋ, ಯಾವ್ದು ನಮ್ಮ ಅನುಭವಕ್ಕೆ ಬಂದಿದೆಯೋ, ಯಾವುದರಿಂದ ನಾವು ಸಂತೋಷ ಪಟ್ಟಿದ್ದೇವೋ ಅದನ್ನ ನಾಲ್ಕು ಜನಕ್ಕೆ ಹಂಚಿ ನಮ್ಗೇನಾಗುತ್ತೆ ಅಂದ್ರೆ ಯಾವ್ದು ನಮ್ಮ ಅನುಭವಕ್ಕೆ ಬಂದು ಒಳ್ಳೇದಾಗುತ್ತೆ ನಾವು ಬೇರೆಯವ್ರಿಗೆ ಅವ್ರಿಗೆ ಒಳ್ಳೇದಾಗ್ಬಿಟ್ರೆ ಮತ್ತೆ ತಪ್ಪು. ನೋಡಿ, ನಾವು ಎಲ್ಲೆಲ್ಲಿ ಎಲ್ಲ ಭಕ್ತಿ ಇರುತ್ತೆ ಅದ್ರ ಒಂದ್ ಸಣ್ಣ ವಿಷಯದಲ್ಲಿ ಮತ್ತೆ ಸಣ್ಣತನ, ಈ ಸಣ್ಣತನದಿಂದ ಮತ್ತು ಇಷ್ಟು ಮಾಡಿದ್ದೆಲ್ಲ ಕಳ್ಕೊಂಡ್ ಬಿಡ್ತೇವೆ. ನಾವು ಪ್ರತಿ ಹೆಜ್ಜೆಯಲ್ಲೂ ಎಷ್ಟು ಎಷ್ಟು ದಾರಿ ತಪ್ಪುವುದಕ್ಕೆ ಅಡ್ಡದಾರಿಗಳು ಅಂದ್ರೆ ನಮ್ಗೆ ಗೊತ್ತಿದೆ. ಮುಖ್ಯ ದಾರಿ ಒಂದೇ ಇರುತ್ತೆ, ಅಡ್ಡದಾರಿಗಳು ಬೇಕಾದಷ್ಟು ಇರುತ್ತೆ ರಸ್ತೆಗೆ. ಹಾಗೆ ನಮ್ಮ ಬದುಕಿನಲ್ಲಿ ಮುಖ್ಯ ದಾರಿ ಭಕ್ತಿಯೋಗ ಒಂದೇ, ಅದಕ್ಕೆ ಅಡ್ಡದಾರಿಗಳು ನೂರಾರು ದಾರಿ ತಪ್ಪಿಸುವಂತಹ ಮಾತುಗಳು ಇರ್ತಾವೆ. ಅದರಿಂದಾಗಿ ಅದರ ಬಗ್ಗೆ ಎಚ್ಚರಿಕೆಯಿಂದ ನಡ್ಕೊಳ್ಬೇಕು ಅಂತ ಹೇಳಿಕ್ಕೋಸ್ಕರ ದಕ್ಷಿಣೆ ಅಂದ್ರೆ ಗುರುಗಳಿಗೆ ಅಥವಾ ದೇವರಿಗೆ ಕೊಡಬೇಕಾದ್ದು. ನಿತ್ಯದಲ್ಲಿ ಸುವರ್ಣ ದಕ್ಷಿಣ ಪ್ರತಿಪಾದಯಾಮಿ ಅಂತ ನಾವು ಪೂಜೆಯಲ್ಲಿ ಹೇಳ್ತೇವೆ. ಸುಮ್ಮನೆ ಹೇಳೋದು ಮಾತ್ರ, ನಾವು ಕೊನೆಗೆ ಒಂದು ರೂಪಾಯಿ ಬಾಯಿ ಇಟ್ಟರು ದೊಡ್ಡದು, ಆದ್ರೆ ಅದಲ್ಲ ದೇವ್ರಿಗೆ ಬೇಕಾದ್ರು. ದಿನಕ್ಕೆ ನಾವು ಆಗ ಯೋಚನೆ ಮಾಡಿದ್ವಿ ಒಂದು ಸ್ವಾಧ್ಯಾಯ ಅಂತ. ಸ್ವಾಧ್ಯಾಯ ಅಂದ್ರೆ ನಿಜವಾದ ಅರ್ಥದಲ್ಲಿ ಪೂಜೆಯ ಮಧ್ಯದಲ್ಲಿ ಒಂದು ಶ್ಲೋಕ ಓದಿ, ಅದರ ಅರ್ಥಾನುಸಂಧಾನ ಮಾಡಿ ಗುರುಗಳೇ, ಯಾಕೆಂದ್ರೆ ಆಚಾರ್ಯಂ ಗುರುಂ, ಭಗವಂತನನ್ನ ಗುರು ಅಂತ ಚಿಂತಿಸಿದ್ ನಾವು. ಗುರು ದಕ್ಷಿಣೆ ಅಂತಂದ್ರೆ ನೀವು ನನಗೆ ಉಪದೇಶ ಮಾಡಿದ ಒಂದು ಶ್ಲೋಕವನ್ನ ಸ್ವಾದು ಸ್ವಾದು ಪದೇ ಪದೇ ಒಂದು ಪಾದಾರ್ಥಂ ಪಾದ ಶ್ಲೋಕವನ್ನ ಅಥವಾ ಒಂದು ಪಾದವನ್ನ ಅಥವಾ ಪಾದಾರ್ಥವನ್ನಾದ್ರೂ ನಿತ್ಯದಲ್ಲಿ ಅನುಸಂಧಾನ ಮಾಡಬೇಕು ಅಂತ ಹೇಳುದು ಈ ಉದ್ದೇಶಕ್ಕೋಸ್ಕರ. ಒಂದು ಶ್ಲೋಕವನ್ನು ಅನುಸಂಧಾನ ಮಾಡಿ ದೇವರ ಮುಂದೆ ಒಪ್ಪಿಸಿ ಬಿಟ್ರೆ ನಾವು ದೇವರಿಗೆ ನಿಜವಾಗಿ ಸುವರ್ಣ ದಕ್ಷಿಣೆ. ವರ್ಣ ಅಂದ್ರೆ ಅಕ್ಷರ, ಒಳ್ಳೆಯ ವರ್ಣ, ಸುಲಲಿತವಾದ ಒಳ್ಳೆಯ ಅಭಿಪ್ರಾಯವನ್ನ ಪ್ರಮೇಯವನ್ನು ತುಂಬಿಕೊಂಡ ಒಂದು ಶ್ಲೋಕವನ್ನ ದೇವರ ಮುಂದೆ ಓದಿ ಅದರ ಅರ್ಥವನ್ನ. ಇದನ್ನ ರಾಘವೇಂದ್ರ ಗುರುಗಳು ತಮ್ಮ ಜೀವನದಲ್ಲಿ ನಡೆಸಿಕೊಂಡದ್ದು. ಅವರಿಗೆ ಮನೆಯಲ್ಲಿ ದೇವರಿಗೆ ನೈವೇದ್ಯಕ್ಕೆ ಏನೂ ಇಲ್ಲ ಅಂತಾದಾಗ ಏನ್ ಮಾಡುವುದು ಅಂತ ಯೋಚನೆ ಮಾಡಿ ಒಂದು ಬ್ರಹ್ಮಸೂತ್ರದ ಒಂದು ಅಧ್ಯಾಯಕ್ಕೆ ಅದರ ವಿವರಣೆಗೆ ವ್ಯಾಖ್ಯಾನದ ವಿವರಣೆಯನ್ನು ಮಾಡಿ ದೇವರಿಗೆ ಒಪ್ಪಿಸಿದಂತೆ. ಇದೇ ನಿನಗೆ ಇವತ್ತು ಊಟ ಅಂತ, ಬೇರೆ ಏನು ಇಲ್ಲ ಅಂತ. ದೇವರಿಗೆ ಎಲ್ಲದಕ್ಕಿಂತ ಹೆಚ್ಚು ಇಷ್ಟ ಆಯ್ತಂತೆ, ಬೇರೆ ದಿವಸದ ನೈವೇದ್ಯಕ್ಕಿಂತ ಅವತ್ತಿನ ನೈವೇದ್ಯ ಬಹಳ ಇಷ್ಟ ಆಯ್ತು ಅಂತ. ಯಾಕೆಂದ್ರೆ ಇದು ದೇವರು ಇಷ್ಟಪಡುವಂತಹದ್ದು ಜ್ಞಾನ ಸಂದೇಶ. ಅದೇ ರೀತಿ ತಪಃ ಅಂದ್ರೇನು? ಕಾಮತ್ಯಾಗ ತಪಃ. ಒಳ್ಳೆ ಮಾತು ನೋಡಿ, ತಪಸ್ ಯಾವ್ದು ಅಂದ್ರೆ ನಾವು ಕಾಡಲ್ಲ ಹೋಗುದು ಅಂತ ಅನ್ಕೊಳ್ಳಿ. ಕಾಡಲ್ಲಿ ಹೋಗುದಲ್ಲ, ನಮ್ಗೆ ಏನೋ ಒಂದು ಸಿಗಬೇಕಾದ ಸಿಗ್ಲಿಲ್ಲ ಅಂತ ಇಟ್ಕೊಳ್ಳಿ, ಹೋಗ್ಲಿ ಬಿಡು. ಆ ಹೋಗ್ಲಿ ಬಿಡು ಅಂತ ಒಂದು ಮಂತ್ರ ಇದೆಯಲ್ಲ ನಮ್ಮ ಜೀವನದಲ್ಲಿ, ಸರಿಯಾಗಿ ಎಲ್ಲದಕ್ಕೂ ನಾವು ಮತ್ತೆ ಮತ್ತೆ ಅದನ್ನ ನೆನಪಿಸಿಕೊಂಡ್ರೆ ಅದು ದೊಡ್ಡ ತಪಸ್ಸಾಗುತ್ತೆ. ಏನೋ ಒಂದು ಸಿಗ್ಬೇಕಾದ್ ಸಿಗ್ಲಿಲ್ಲ, ನಮ್ಗೆ ಯಾರೋ ಮರ್ಯಾದೆ ಕೊಡ್ಬೇಕಾದ್ ಕೊಡ್ಲಿಲ್ಲ, ಹೋಗ್ಲಿ ಬಿಡು. ಅವನೇನೋ ಮರ್ತೋಯ್ತು, ಅದನ್ನೇನೋ ಕಾರಣ, ನಾವು ಅದನ್ನೇ ನೆನ್ಪಿಟ್ಕೊಂಡಿರ್ತೇವೆ. ಇನ್ನೊಂದ್ ದಿವಸ ಅವರನ್ನ ಪ್ರೋಗ್ರಾಮ್ ಅಲ್ಲಿ ಬೇಕು ಅಂತ ಕರೆಯುವ ಹಾಗೆ ಮಾಡಿ ಆ ಕಾರ್ಯಕ್ರಮದಲ್ಲಿ ಅವರನ್ನ ಬೇಕು ಅಂತ ಹಿಂದುಗಡೆ ಸೀಟ್ ಹಾಕ್ಸಿ ಅವತ್ತು ನನಗೆ ಕರೆದು ಅವಮಾನ ಮಾಡಿದ್ರ ಅನುಭವಿಸಿ ಅಂತ. ಈ ರೀತಿ ನಾವು ಹದಕುಟ್ಟುವ ಅಥವಾ ಚಾಲೆಂಜ್ ಮಾಡಿ ವಾಪಸ್ ಅದನ್ನ ತೀರಿಸುವ ಸೇಡಿನ ಭಾವ ಏನಿದೆ, ಇದ್ಯಾವತ್ತೂ ನಮ್ಮನ್ನ ಎತ್ತರಕ್ಕೆ ಏನ್ ಸಿಕ್ತು ಹಾಗೆ ಮಾಡಿ. ಅದೇ ನಾವು ಅದನ್ನ ಮರ್ತೇ ಬಿಟ್ಬಿಟ್ಟಿದ್ರೆ ಅದು ತಪಸ್ಸಾಗ್ತಿತ್ತು. ಅದಕ್ಕೆ ರಾಘವೇಂದ್ರ ಗುರುಗಳ ಬದುಕು ತಪಸ್ಸು ಯಾಕಾಯಿತು ಅಂತಂದ್ರೆ ಅವ್ರು ಬಂದ ಯಾವುದೇ ಕಷ್ಟವನ್ನ ಕಷ್ಟ ಅಂತ ಅನ್ಕೊಳ್ಳಿಲ್ಲ. ಇದು ದೇವರೇ ಕೊಟ್ಟದ್ದು, ಸುಖ ಕೊಟ್ಟಾಗ್ಲೂ ನಾನು ಸ್ವೀಕರಿಸಿದ್ದೇನೆ, ಕಷ್ಟ ಕೊಟ್ಟಾಗ ಬೇಡ ಹೇಳಿಕ್ಕೆ ನಾನು ಯಾರು ಅಂತ ಬಹಳ ಪ್ರೀತಿಯಿಂದ ಪ್ರತಿಯೊಂದು ಕಷ್ಟವನ್ನು ಬಂದದ್ದೆಲ್ಲ ಬರಲಿ, ಗೋವಿಂದನ ದಯೆಯಂದಿರಲಿ, ಅದು ಅವರು ಜೀವನದಲ್ಲಿ ನಿಜವಾಗಿ ರೂಢಿಸಿಕೊಂಡವರಾದ್ರಿಂದಾಗಿ ಅವರ ತಪಸ್ಸಿನ ಮೂಟೆಗೆ ಕೊನೆಯೇ ಇಲ್ಲದೆ ಎಷ್ಟು ಜನ ಎಷ್ಟು ಕಡೆಯಲ್ಲಿ ಎಷ್ಟು ಮೃತ್ತಿಕಾ ವೃಂದಾವನವನ್ನು ಸ್ಥಾಪಿಸಿ ಎಷ್ಟೆಷ್ಟು ಬಗೆಯ ಅಪೇಕ್ಷೆಗಳನ್ನು ಈಡೇರಿಸಿಕೊಳ್ತಾ ಇದ್ದಾರೆ ಯೋಚನೆ ಮಾಡಿ. ಅವರ ಬದುಕು ಆಗ ಅದು ಅತ್ಯಂತ ಭಗವಂತನಿಗೆ ಮೆಚ್ಚುಗೆಯಾಗುವ ರೀತಿಯನ್ನು ನಡೆಸಿದ್ರು. ಆದ್ರಿಂದಾಗಿ ಇವತ್ತಿಗೂ ಅವರು ನಮ್ಮ ಮುಂದೆ ಬದುಕಿದ್ದಾರೆ, ಇವತ್ತಿಗೂ ಅವರ ಅನುಗ್ರಹವನ್ನು ಪಡೆಯುವ ಭಕ್ತರಿಗೆ ಅದು ಕಣ್ಣ ಮುಂದೆ ಕಟ್ಟಿ ಇಟ್ಟಂತಹ ದೃಶ್ಯವಾಗಿ ನಿಂತಿದೆ. ಕಾರಣ ತಪಸ್ಸು. ತಪಸ್ಸು ಅಂದ್ರೆ ಯಾವಾಗ್ಲೂ ನಮ್ಗೆ ನೆನಪಿರ್ಬೇಕಾದ್ದು, ಏನೇ ಕಷ್ಟ ಬಂದ್ರೂ ಅದನ್ನ ಸಹಿಸಿಕೊಂಡು ಭಗವಂತ ನೀನೇ ಇದನ್ನ ನನ್ನನ್ನ ಈ ಕಷ್ಟದಿಂದ ಪಾರು ಮಾಡ್ತಿ ದಾಟಿಸ್ತಿ ಅಂತ ನಂಬಿಕೆಯಿಂದ ನೀನೇನೇ ಕೊಟ್ಟರು ಅದು ಉದ್ದೇಶಪೂರ್ವ ಕೊಟ್ಟಿರ್ತಿ.
ನೀನೇನೇ ಮಾಡಿದ್ರು ಅದು ಮಗುವಿಗೆ ಹೇಗೆ ತಾಯಿ ಬೇಕಾದನ್ನ ಬೇಕಾದ ಕಾಲದಲ್ಲಿ ಕೊಟ್ಟು ಅದನ್ನ ಪೋಷಣೆ ಪಾಲನೆ ಮಾಡ್ತಾಳೋ ಹಾಗೆ ನಿನ್ನ ಪಾಲಿಸ್ತೀ ಅಂತ ನಂಬಿ ಅದನ್ನ ಒಪ್ಪಿಕೊಂಡು ಬಿಟ್ರೆ ಅದೇ ತಪಸ್ಸಾಗ್ಬಿಡುತ್ತೆ. ದಂಡನ್ಯಾಸ ಪರಂ ದಾನಂ, ದಾನಂ ನಾಮ ಕಿಂ? ಅಭಯ. ನಮ್ಮನ್ನು ನೋಡಿದ್ರೆ ಯಾರಿಗೂ ಭಯ ಪಡದಂತೆ ಅವ್ರು ಬಂದ್ರ ಪಕ್ಕ ಓಡ್ಬೇಕಪ್ಪ ಇಲ್ಲಿಂದ ಅಂತ ನಮ್ಗೆ ಅನ್ನಿಸ್ತು ಅಂದ್ರೆ, ಆ ನೋಡಿದ ತಕ್ಷಣ ನಮ್ಗೆ ಅಲ್ಲಿಂದ ಹೊರಡ್ಬೇಕು ಅಂತ ಅನಿಸಿದ್ರೆ ಆ ವ್ಯಕ್ತಿಯ ವ್ಯಕ್ತಿತ್ವ ಅನ್ನೋದ್ರಲ್ಲಿ ಏನೋ ಒಂದು ಸಣ್ಣ ದೋಷ ಇದೆ ಅಂತ ಅರ್ಥ. ಬೇಡ, ಬೇರೆಯವ್ರು ಬೇಡ, ನಮ್ಮ ಬಗ್ಗೆನೆ ನಾವು ಬರ್ತೇವೆ ಅಂದ್ರೆ ಎಲ್ಲ ಜಾಗ ಖಾಲಿ ಮಾಡ್ತಾರೆ ಅಂತಂದ್ರೆ ಅವಾಗ ನಾವು ಯೋಚನೆ ಮಾಡ್ಬೇಕು, ನಮ್ಮಲ್ಲಿ ಏನೋ ಡಿಫೆಕ್ಟ್ ಇದೆ, ನಾವೇನೋ ತಪ್ಪು ಮಾಡ್ತಾ ಇದ್ದೀವಿ, ಅದನ್ನು ಸರಿ ಮಾಡ್ಕೋಬೇಕು. ಅಂದ್ರೆ ತಪ್ಪಿತಸ್ಥರು ತಪ್ಪಿಸಿಕೊಳ್ಳುವುದು ಬಿಡಿ, ಅದು ಒಳ್ಳೇದು ಗುಣ. ಅದು ತಪ್ಪಿತಸ್ಥರು ತಪ್ಪಿಸಿಕೊಳ್ಳುವುದರಿಂದ ಏನು ಅದನ್ನು ನೀವು ತಪ್ಪು ಅಂತ ಅನ್ಕೊಳ್ಬೇಕಾಗಿಲ್ಲ. ಆದ್ರೆ ಸಹಜವಾಗಿ ಸಾಮಾನ್ಯನು ಕೂಡ ಒಂಥರ ದೂರ ಹೋಗುವಂತಹ ಸ್ಥಿತಿ ನಮ್ಮ ವರ್ತನೆಯಿಂದ ಇದೆ ಅಂತಂದ್ರೆ ನಾವು ಯೋಚನೆ ಮಾಡಬೇಕು. ದಾನ ಅಂದ್ರೆ ಯಾವುದು ಅಂದ್ರೆ ಇನ್ನೊಬ್ಬರು ನಮ್ಮನ್ನ ಕಂಡಾಗ ಭಯ ಪಡದಂತೆ ಬದುಕುವುದೇನಿದೆ ಅದು ದೊಡ್ಡ ದಾನ. ಇದಕ್ಕೆ ನಾವು ಖರ್ಚು ಮಾಡಬೇಕಾಗಿಲ್ಲ, ಕಿಸೆ ಖರ್ಚು ಮಾಡಬೇಕಾಗಿಲ್ಲ, ಇದಕ್ಕೆ ನಾವು ಬ್ಯಾಂಕ್ ಬ್ಯಾಲೆನ್ಸ್ ನೋಡಬೇಕಾಗಿಲ್ಲ ಎಷ್ಟಿದೆ ಅಂತ. ಈ ದಾನ ಅನ್ನೋದು ಎಲ್ಲರೂ ಮಾಡಬಹುದಾದ ಸುಲಭವಾದ ದಾನ, ಅದನ್ನ ದಾನ. ಎಷ್ಟು ಚಂದದ ಮಾತುಗಳು ನೋಡಿ, ಇದು ಕೃಷ್ಣನ ಪ್ರತಿಯೊಂದು ಮಾತು ಕೂಡ ಅವನ ಪ್ರಶ್ನೆಗಳು. ಕಾವ್ಯ ಶ್ರೀಹಿಕ ಶ್ರೀಹಿಕ ಸುಖಂ ಕಿಂ ದುಃಖಂ ಕಿಂ, ಎಲ್ಲ ಪ್ರಶ್ನೆಗಳಿಗೂ ಅನೇಕ ಉತ್ತರಗಳನ್ನ ಉದ್ಧವನಿಗೆ ಕೊಡ್ತಾ ಹೋಗ್ತಾನೆ. ಆ ನಂತರದಲ್ಲಿ ಎರಡು ಮುಖ್ಯವಾದ ಪ್ರಸಂಗಗಳನ್ನ ಹೇಳುದು. ಒಂದು ಭಕ್ತಿಗೆ ಸಂಬಂಧಪಟ್ಟಂತೆ ಭಿಕ್ಷುವಿನ ಗೀತೆಯನ್ನು ಹೇಳುತ್ತಾನೆ. ಒಬ್ಬ ತುಂಬಾ ಶ್ರೀಮಂತ ಎಲ್ಲರನ್ನು ಅವಮಾನಿಸಿ ತನ್ನತ್ರ ಸಂಪತ್ತಿನ ಮದದಿಂದಾಗಿ ಬಂಧುಗಳನ್ನ ದೂರ ಮಾಡಿಕೊಂಡ, ಊರಿನ ಎಲ್ಲ ವ್ಯಕ್ತಿಗಳಿಗೂ ಕೂಡ ಅನ್ಯಾಯದಿಂದ ಅವರನ್ನ ದೂರ ಓಡಿಸಿದ, ಕೊನೆಗೆ ಅವನತ್ರ ಇದ್ದ ಸಂಪತ್ತನ್ನ ರಾಜರು ಅಂದ್ರೆ ಕಾಯ್ತಾ ಇದ್ರು, ಅವನು ಮಾಡಿದ ಪ್ರತಿಯೊಂದು ಅವಮಾನವನ್ನ ನೆನಪಿಟ್ಟುಕೊಂಡು ಕಾಯ್ತಾ ಇದ್ರು. ಒಂದ್ಸರ್ತಿ ಪ್ರಸಂಗ ಬಂದಾಗ ಎಲ್ಲರೂ ಸೇರಿ ದೋಚಿಬಿಟ್ರು ಅವನನ್ನ. ದೋಚುದು ಅಂದ್ರೆ ಏನು, ಬೀದಿ ಪಾಲಾದ ಅವನು. ಆಮೇಲೆ ಎಲ್ಲರೂ ಅವನನ್ನ ನಿರಾಕರಿಸಿ ಯಾರಿಗೂ ಅವನು ಬೇಡವಾದ ವಸ್ತುವಾದ. ಆಗ ಅವನಿಗೆ ಗೊತ್ತಾಯ್ತು, ನನ್ನನ್ನು ಎಲ್ಲರೂ ಮುತ್ತುತ್ತಾ ಇದ್ದದ್ದು ಹಿಂದೆ ನನ್ನ ಹತ್ರ ಇದ್ದ ಸಂಪತ್ತಿನ ಕಾರಣದಿಂದ ಹೊರತು ನನ್ನ ಬಗ್ಗೆ ಯಾವುದೇ ಗೌರವದಿಂದ ಅಲ್ಲ. ಅದರಿಂದಾಗಿ ನಾನು ನಿಜವಾದ ಬದುಕು ನಡೆಸಬೇಕಾದ್ದು ಈಗ ಅಂತ ಅವನಿಗೆ ಜ್ಞಾನೋದಯ ಆಗಿ ಭಿಕ್ಷು ಗೀತ ಅಂತ ಅವನೊಂದು ಗೀತೆಯನ್ನು ಹಾಡ್ತಾ ಹೋಗ್ತಾನೆ. ಗೀತೆಯಲ್ಲಿ ಹಾಡುವಂತಹ ಮುಖ್ಯ ಅಂಶ ಏನು ಅಂತಂದ್ರೆ, ನಾವು ಮಾಡುವಂತಹ ಪ್ರತಿಯೊಂದು ಕೆಲಸವು ಭಗವಂತನ ಪ್ರೀತಿಗೆ ಕಾರಣ ಆದ್ರೆ ಮಾತ್ರ ಅದು ಮುಂದೆ ದೊಡ್ಡ ಸಂಪತ್ತಾಗುತ್ತೆ, ಹೊರತು ಇನ್ಯಾವುದು ಸಂಪತ್ತಲ್ಲ ಅಂತ ಹೀಗೆ ಭಿಕ್ಷುವಿನ ಗೀತೆಯನ್ನು ಉದ್ಧವನಿಗೆ ಹೇಳ್ತಾನೆ. ಇದರ ನಂತರ ಇನ್ನೊಬ್ಬನ ಗೀತೆಯನ್ನು ಹೇಳ್ತಾರೆ, ಐಲ ಗೀತ ಅಂತ ಅದನ್ನು ಕರೀತಾರೆ. ಐಲ ಗೀತ ಅಂದ್ರೆ ಇಳೆಯ ಮಗನಾದ ಪುರೂರವಸ್ನ ಕಥೆ. ಅದು ಪುರೂರವಸ್ಸು ಉರ್ವಶಿಯನ್ನ ಮದುವೆಯಾಗಿ ಅವಳ ಒಂದು ಒಪ್ಪಂದವನ್ನು ಮೀರಿ ಬಿಡ್ತಾನೆ. ಒಪ್ಪಂದವನ್ನು ಮೀರಿದಾಗ ಅವಳು ಹೊರಟು ಹೋಗ್ತಾಳೆ. ಹೊರಟು ಹೋದಾಗ ಇವಳಿಗೆ ಈ ಪುರೂರವಸ್ಸಿಗೆ ಅವಳನ್ನ ಕಳ್ಕೊಂಡು ಬದುಕಲಿಕ್ಕೆ ಆಗುದಿಲ್ಲ ಅನ್ನುವ ಸ್ಥಿತಿ ಬರುತ್ತೆ. ಆವಾಗ ಅವನು ಇದನ್ನೇ ನಾನಾಗ ಹೇಳಿದ್ದು ಎಡಿಕ್ಷನ್ ಅಂತ, ಬಿಟ್ಟಿರಲಾಗದ ಸ್ಥಿತಿ ಅಂತ ಒಂದೇನಿದೆ. ಇದು ದೇವರ ವಿಷಯದಲ್ಲಾಗಿದ್ರೆ ನಮ್ಗೆ ಈಗ ಮೋಕ್ಷ ಸಿಕ್ಕಿಬಿಡ್ತಾ ಇತ್ತು, ನಮ್ಗೆ ಬೇರೆ ಬೇರೆ ವಿಷಯದಲ್ಲಿರುವ ಎಡಿಕ್ಷನ್ ಅನ್ನ ತೆಗೆದು ಅಕಸ್ಮಾತ್ ಭಗವಂತನಲ್ಲಿ ಇಡ್ಲಿಕ್ಕೆ ಸಾಧ್ಯ ಆಗಿದ್ದಿದ್ರೆ ಈ ಕ್ಷಣದಲ್ಲಿ ನಮಗೆ ಮೋಕ್ಷ ಆಗ್ತಿತ್ತು. ಆದ್ರೆ ನಾವು ಹಾಗೆ ಮಾಡುವುದೇ ಇಲ್ಲ, ನಮ್ಗೆ ಅಲ್ಲಿಯೇ ಆ ಅಶಾಶ್ವತವಾದ ನಶ್ವರವಾದ ವಸ್ತುವಿನಲ್ಲೇ ಇರುವಂತಹ ಆಸಕ್ತಿ ಭಗವಂತನಲ್ಲಿ, ಅದರ 1% ಕೂಡ ನಾವು ಉಪಯೋಗಿಸಿಕೊಳ್ಳುವುದಿಲ್ಲ. ಅವನು ಹೇಳ್ತಾನೆ, ಯಾವಾಗ ನಮ್ಮ ಮನಸ್ಸು ಅನ್ನುವುದು ಒಳ್ಳೆಯ ಚಿಂತನೆಯಿಂದ ದೂರವಾಗಿ ಕೆಟ್ಟದ್ದಕ್ಕೋಸ್ಕರ ಮತ್ತಷ್ಟು ಅದು ತಪ್ಪು ಅಂತ ಗೊತ್ತಿದ್ರೂ ಹಾತೊರೆಯುವ ಹಾಗಾಗುತ್ತೋ ಆವಾಗ ವಿಷಯದ ಸಂಸರ್ಗ ಅನ್ನೋದು ನಮ್ಮ ಬದುಕನ್ನ ಪೂರ್ತಿ ನಾಶ ಮಾಡುತ್ತೆ. ಅದರಿಂದಾಗಿ ಯಾವುದು ವಸ್ತುತಃ ಹೆಣ್ಣಿನ ಬಗ್ಗೆ ಅಲ್ಲಿ ಮಾತು ಬರುತ್ತೆ, ಅದು ಹೆಣ್ಣು ಅಂತ ಅಲ್ಲಿ ಹೇಳಲಿಕ್ಕೆ ಹೊರಟದ್ದು ಮನಸ್ಸನ್ನೇ. ಯಾಕೆಂದ್ರೆ ಬುದ್ಧಿಂತು ಪ್ರಮದಾಂ ವಿಧಿ, ನಮ್ಮ ನಮ್ಮ ಮನಸ್ಸಿಗೆ ಹೇಳಿದ್ದು. ಅಂದ್ರೆ ಬದುಕಿನಲ್ಲಿ ಎಲ್ಲ ಸುಖಗಳು ಬೇಕು, ಯಾವ ಸುಖವನ್ನು ನಿರಾಕರಿಸ್ಲಿಕ್ಕೆ ಹೇಳಿಲ್ಲ. ಆದ್ರೆ ಆ ಸುಖ ಅದು ಇಲ್ಲದೇ ಇದ್ರೆ ಅವನಿಗೆ ಬದುಕಲಿಕ್ಕೆ ಆಗುದಿಲ್ಲ ಅನ್ನುವ ಮಟ್ಟಕ್ಕೆ ಅವನನ್ನು ಕರ್ಕೊಂಡು ಹೋಗಬಾರದು. ಜೀವನದಲ್ಲಿ ಗೃಹಸ್ಥ ಧರ್ಮ ಅಂತಿದೆ, ಅದನ್ನು ಪಾಲನೆ ಮಾಡಬೇಕು. ಆಮೇಲೆ ವಾನಪ್ರಸ್ಥಾಶ್ರಮ ಅಂತಿದೆ, ಅದನ್ನು ಸಾಧ್ಯವಾದ್ರೆ ಅನುಸರಿಸಬೇಕು. ಅಂದ್ರೆ ಇದೆಲ್ಲ ಏನು ಅಂತಂದ್ರೆ 55 56 ಅಥವಾ 60 ವರ್ಷ ಆದಾಗ ನಾವು ಈಗ ರಿಟೈರ್ಮೆಂಟ್ ಅಂತ ಏನು ಹೇಳ್ತೇವೋ ಆ ಕಾಲದಲ್ಲಿ ಅವರೇ ಬೀಗದ ಕೈಯನ್ನು ಮಕ್ಕಳಿಗೆ ಕೊಟ್ಟು ಈ ಮುಂದೆ ಸಲಹೆ ಸೂಚನೆಗಳಿಗೋಸ್ಕರ ನಾವಿದ್ದೇವೆ, ನೀವೇನಾದ್ರೂ ಮಾಡ್ಕೊಳ್ಳಿ ಅಂತ ಬಿಟ್ಟು ಕೊಡುವುದು ಇತ್ತಿತ್ತು. ಈಗ ಮಕ್ಕಳು ಕಾಯ್ತಾ ಇರಬೇಕು, ಯಾವಾಗ ಕೈ ಕೆಳಗೆ ಬೀಳುತ್ತೆ, ಯಾವಾಗ ಕೀಗ್ ನಮ್ ಕೈ ಸಿಗುತ್ತೆ ಅಂತ. ಅಲ್ಲಿ ತನಕ ನಾವು ಬಿಟ್ಟುಕೊಡಲ್ಲ. ಆ ಪರಿಸ್ಥಿತಿ ಆದಾಗ ನಮ್ಮ ಕೊನೆಯ ದಿನಗಳನ್ನು ಬಹಳ ಬೇಗ ಬರಲಿ ಎಂದು ಮಕ್ಕಳು ನಿರೀಕ್ಷಿಸುವ ಹಾಗೆ ನಾವೇ ಮಾಡಿಕೊಳ್ಳುತ್ತೇವೆ. ನಮ್ಮ ಶಿಕ್ಷಣವನ್ನು ನಾವು ಸಂಸ್ಕಾರವನ್ನು ಚೆನ್ನಾಗಿ ಕೊಟ್ಟಿದ್ದಿದ್ರೆ ನಮ್ಮನ್ನ ದೂರ ಮಾಡುವ ಪರಿಸ್ಥಿತಿ ಮಕ್ಕಳಿಗೆ ಬರ್ತಿರ್ಲಿಲ್ಲ. ಮಕ್ಕಳು ನಮ್ಮನ್ನು ದೂರ ಮಾಡ್ತಾರೆ ಅಂತಂದಾಗ ಅದಕ್ಕೆ ದೊಡ್ಡ ಪ್ರತಿ ಅದ
ಮೂಲ ಕಾರಣ ನಾವೇ ಆಗಿರ್ತೇವೆ. ಯಾಕೆಂದ್ರೆ ನಾವು ಕೊಟ್ಟ ಸಂಸ್ಕಾರದಿಂದ ಅವ್ರು ಹಾಗಾಗಿರ್ತಾರೆ ಹೊರತು ನಮ್ಮ ತಪ್ಪಿಲ್ಲದೆ ಖಂಡಿತ ಮಕ್ಕಳು ನಮ್ಮನ್ನು ದೂರ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಅನ್ನುವ ಈ ಮುಖಗಳನ್ನು ಇಟ್ಟುಕೊಂಡಂತಹ ಅನೇಕ ಮಾತುಗಳನ್ನ ಐಲ ಪುರೂರವಸ್ ಹೇಳ್ತಾನೆ. ಹೀಗೆ ಬದುಕಿನುದ್ದಕ್ಕೂ ನನಗೆ ಪ್ರತಿಯೊಂದು ಹೆಜ್ಜೆಯಲ್ಲೂ ಬರುವ ಕಷ್ಟವನ್ನ ಬಹಳ ಪ್ರೀತಿಯಿಂದ ಸ್ವೀಕರಿಸಿ ಭಗವಂತನ ಸ್ಮರಣೆಗೋಸ್ಕರ ಸಿಗುವ ಪ್ರತಿಯೊಂದು ಘಟನೆಯನ್ನು ಸದುಪಯೋಗಪಡಿಸಿಕೊಂಡು ನಾವು ಬದುಕಬೇಕು ಅನ್ನುವುದನ್ನ ಕೃಷ್ಣನ ಮಾತಿನ ಮೂಲಕ ಹೇಳ್ತಾರೆ. ಹಾಗೆ ಆ ಭಗವಂತನ ಅನುಗ್ರಹ ನಮ್ಮ ಬದುಕಿನಲ್ಲಿ ಪ್ರತಿ ಹೆಜ್ಜೆಗೂ ಆಗುವುದಕ್ಕೆ ಇಂತಹ ಒಂದು ಒಳ್ಳೆಯ ವಾತಾವರಣದಲ್ಲಿ ಒಳ್ಳೆ ಗುರುಗಳ ಕೈಯಲ್ಲಿ ನಮ್ಮ ಬದುಕನ್ನು ನಾವು ಕೊಟ್ಟರೆ ಖಂಡಿತ ಅದು ಶ್ರೇಯಸ್ಸಿಗೆ ಕಾರಣ ಆಗುತ್ತೆ. ಇಷ್ಟು ಹೊತ್ತು ಮಾಡಿದ್ದಕ್ಕೂ ಒಂದು ಆಗ್ಲೇ ಒಂದು ಭಜನೆ ಮಾಡಿಸಿ ಅಂತ ಹೇಳಿದ್ರು, ಅದಕ್ಕೋಸ್ಕರ ಒಂದು ಎರಡು ನಿಮಿಷ ದ್ವಾದಶ ಸ್ತೋತ್ರದಿಂದಲೇ ಶುರು ಮಾಡೋಣ, ಇವತ್ತೇ ಆರಂಭ ಮಾಡಿಬಿಡೋಣ. ನಾರಾಯಣ ಹರಿ ನಾರಾಯಣ ಹರಿ ನಾರಾಯಣ 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 ಹರಿ ನಾರಾಯಣ ಹರಿ ನಾರಾಯಣ 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 ಹರಿ ನಾರಾಯಣ 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 ಹರಿ ನಾರಾಯಣ ಹರಿ ನಾರಾಯಣ ಹರಿ ನಾರಾಯಣ ಹರಿ ನಾರಾಯಣ ಹರಿ ನಾರಾಯಣ ನಾರಾಯಣ ಹರಿ ನಾರಾಯಣ ಆನಂದ ಮುಕುಂದ ಅರವಿಂದ ನಯನ ಆನಂದ ಮುಕುಂದ ಅರವಿಂದ ನಯನ ಆನಂದ ತೀರ್ಥ ಪರಾನಂದ ವರದ ಆನಂದ ತೀರ್ಥ ಪರಾನಂದ ವರದ ಸುಂದರಿ ಮಂದಿರ ಗೋವಿಂದ ವಂದೇ ಸುಂದರಿ ಮಂದಿರ ವಂದೇ ಆನಂದ ತೀರ್ಥ ಪರಾನಂದ ವರದ ಆನಂದ ತೀರ್ಥ ವರದ ಚಂದ್ರಕ ಮಂದಿರ ನಂದಕ ವಂದೇ ಚಂದ್ರಕ ಮಂದಿರ ನಂದಕ ವಂದೇ ಆನಂದ ತೀರ್ಥ ಪರಾನಂದ ವರದ ಆನಂದ ತೀರ್ಥ ಪರಾನಂದ ವರದ ಚಂದ್ರ ಸುರೇಂದ್ರ ಸುವಂದಿತ ವಂದೇ ಚಂದ್ರ ಸುರೇಂದ್ರ ಸುವಂದಿತ ವಂದೇ ಆನಂದ ತೀರ್ಥ ಪರಾನಂದ ವರದ ಆನಂದ ತೀರ್ಥ ಪರ ನಾರಾಯಣ ಹರಿ ನಾರಾಯಣ ಹರಿ ನಾರಾಯಣ 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 ಹರಿ ನಾರಾಯಣ ಹರಿ ನಾರಾಯಣ 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 ಹರಿ ನಾರಾಯಣ ಹರಿ ನಾರಾಯಣ ಹರಿ ನಾರಾಯಣ ಹರಿ ನಾರಾಯಣ ಹರಿ ನಾರಾಯಣ ನಾರಾಯಣ ಹರಿ ನಾರಾಯಣ ವೃಂದಾರಕ ವೃಂದಾರಕ ವೃಂದ ಸುವಂದಿತ ವಂದೇ ವೃಂದಾರ ವೃಂದ ಅಲ್ಲಿ ಒಂದು ಕ ಎಕ್ಸ್ಟ್ರಾ ಇದೆ ಅದನ್ನ ಸರಿ ಮಾಡ್ಕೊಳ್ಳಿ. ವೃಂದಾರ ವೃಂದ ಸುವಂದಿತ ವಂದೇ ವೃಂದಾರ ವೃಂದ ಸುವಂದಿತ ವಂದೇ ಆನಂದ ತೀರ್ಥ ಪರಾನಂದ ವರದ ಮಂದಾರ ಸೂನು ಸುಚರ್ಚಿತ ವಂದೇ ಮಂದಾರ ಸೂನು ಸುಚರ್ಚಿತ ವಂದೇ ಆನಂದ ತೀರ್ಥ ಪರಾನಂದ ವರದ ಆ
ಪರಾನಂದ ಮರದ ಇಂದಿರಾನಂದಕ ಸುಂದರ ವಂದೇ ಇಂದಿರಾನಂದಕ ಸುಂದರ ವಂದೇ ಆನಂದ ತೀರ್ಥ ಪರಾನಂದ ವರದ ಆನಂದ ತೀರ್ಥ ಪರಾನಂದ ವರದ ಮಂದಾರಸ್ಯಂದಿತ ಮಂದಿರ ವಂದೇ ಮಂದಾರಸ್ಯಂದಿತ ಮಂದಿರ ವಂದೇ ಆನಂದ ತೀರ್ಥ ಪರಾನಂದ ವರದ ಆನಂದ ತೀರ್ಥ ಪರಾನಂದ ವರದ ಆನಂದ ಚಂದ್ರಿಕಾ ಸ್ಯಂದಕ ವಂದೇ ಆನಂದ ಚಂದ್ರಿಕಾ ಸ್ಯಂದಕ ವಂದೇ ಆನಂದ ತೀರ್ಥ ಪರಾನಂದ ವರದ ತೀರ್ಥ ಪರಾನಂದ ವರದ ಆನಂದ ಚಂದ್ರಿಕಾ ಸ್ಯಂದಕ ವಂದೇ ಆನಂದ ಚಂದ್ರಿಕಾ ಸ್ಯಂದಕ ವಂದೇ ಆನಂದ ತೀರ್ಥ ಪರಾನಂದ ವರದ ಆನಂದ ತೀರ್ಥ ಪರಾನಂದ ವರದ ನಾರಾಯಣ ಹರಿ ನಾರಾಯಣ ಹರಿ ನಾರಾಯಣ 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 ಹರಿ ನಾರಾಯಣ ಹರಿ ನಾರಾಯಣ 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 ಹರಿ ನಾರಾಯಣ ಹರಿ ನಾರಾಯಣ ಹರಿ ನಾರಾಯಣ ಹರಿ ನಾರಾಯಣ ಹರಿ ನಾರಾಯಣ ನಾರಾಯಣ ಹರಿ ನಾರಾಯಣ ನಾರಾಯಣ ಹರಿ ನಾರಾಯಣ ಹರಿ ನಾರಾಯಣ 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 ಹರಿ ನಾರಾಯಣ ಹರಿ ನಾರಾಯಣ ಹರಿ ನಾರಾಯಣ ನಾರಾಯಣ ಹರಿ ನಾರಾಯಣ ನಾರಾಯಣ ಹರಿ ನಾರಾಯಣ ಕಾಯೇನ ವಾಚಾ ಮನಸೀಂದ್ರಿಯೈರ್ವಾ ಬುದ್ಧ್ಯಾತ್ಮನಾ ವಾನುಸೃತಸ್ವಭಾವಃ ಕರೋಮಿ ಯದ್ಯತ್ ಸಕಲಂ ಪರಸ್ಮೈ ನಾರಾಯಣಾಯೇತಿ ಸಮರ್ಪಯಾಮಿ ಸ್ವಸ್ತಿ ಪ್ರಜಾಭ್ಯಃ ಪರಿಪಾಲಯಂತಾಂ ನ್ಯಾಯೇನ ಮಾರ್ಗೇಣ ಮಹೀಂ ಮಹೀಶಾಃ ಗೋಬ್ರಾಹ್ಮಣೇಭ್ಯಃ ಶುಭಮಸ್ತು ನಿತ್ಯಂ ಲೋಕಾಃ ಸಮಸ್ತಾಃ ಸುಖಿನೋ ಭವಂತು ಕಾಲೇ ವರ್ಷತು ಪರ್ಜನ್ಯಃ ಪೃಥಿವೀ ಸಸ್ಯಶಾಲಿನೀ ದೇಶೋಯಂ ಕ್ಷೋಭರಹಿತಃ ಸಜ್ಜನಾಃ ಸಂತು ನಿರ್ಭಯಾಃ ಅಪುತ್ರಾಃ ಪುತ್ರಿಣಃ ಸಂತು ಪುತ್ರಿಣಃ ಸಂತು ಪೌತ್ರಿಣಃ ಅಧನಾಃ ಸಧನಾಃ ಸಂತು ಜೀವಂತು ಶರದಾಂ ಶತಂ ಸರ್ವೇ ಭವಂತು ಸುಖಿನಃ ಹೇಳಿ ಸರ್ವೇ ಸಂತು ನಿರಾಮಯಾಃ ಸರ್ವೇ ಭದ್ರಾಣಿ ಪಶ್ಯಂತು ಮಾ ಕಶ್ಚಿತ್ ದುಃಖ ಭಾಗ್ ಭವೇತ್ ಅಚ್ಯುತಾನಂತ ಗೋವಿಂದ ನಾಮೋಚ್ಚಾರಣ ಭೀಷಿತಾಃ ನಶ್ಯಂತಿ ಸಕಲಾ ರೋಗಾಃ ಸತ್ಯಂ ಸತ್ಯಂ ವದಾಮ್ಯಹಂ ಶ್ರೀಕೃಷ್ಣಾರ್ಪಣಮಸ್ತು. Ah.